ಎಲ್ಲರಿಗೆ ನಮಸ್ಕಾರ ಭಾರತೀಯ ಕ್ಷಾತ್ರ ಪರಂಪರೆಯ ಪರಿಚಯಾತ್ಮಕವಾದ ಭಾಷಣಗಳ ಮಾಲಿಕೆಯ ಎರಡನೇ ಕಂತು ಈ ಕಂತಿನಲ್ಲಿ ಈ ಒಂದು ಪರಾಮರ್ಶೆ ಮುಗಿಯುತ್ತದೆ ಅಂತನಿಸುತ್ತದೆ ಏಕೆಂದರೆ ಕಳೆದ ಬಾರಿ ಅದರ ತಾತ್ವಿಕ ಜಿಜ್ಞಾಸೆಯನ್ನು ಮತ್ತು ಮಹಾ ಸಾಮ್ರಾಜ್ಯಗಳ ಕೆಲವೊಂದು ಹೆಗ್ಗುರುತುಗಳನ್ನು ಕ್ಷಾತ್ರ ಪರಂಪರೆಯ ಸಾಧನೆ ಮತ್ತು ಗುಣದೋಷಗಳನ್ನು ಕೂಡ ನೋಡಿದ್ವಿ ನಿನ್ನೆ ಆರಂಭ ಮಾಡಿ ಮತ್ತೊಂದಿಷ್ಟು ಅಂಶಗಳನ್ನು ಗಮನಿಸುವುದಾಯಿತು ಮಧ್ಯಯುಗದ ಬೇರೆ ಬೇರೆ ವಿವರಗಳಲ್ಲಿದ್ದೀವಿ ತುಂಬ ತುಂಬ ಚಟುವಟಿಕೆಗಳು ನಮಗೆ ಕಾಣಸಿಗುತ್ತವೆ ನೋಡಿದಾಗ ಅದೇ ಅನಿಸುತ್ತದೆ ತಲೆ ತಿರುಗುವಷ್ಟು ಈಗಿರುವ ದಾಖಲೆಗಳೇ ಆದರೆ ಅದು ತುಂಬ ಅಪೂರ್ಣ ಕಾರಣ ಏನಂದರೆ ನಮಗೆ ನಿಬದ್ಧವಾದ ಲಿಖಿತವಾದ ಸಂಪೂರ್ಣ ಇತಿಹಾಸ ಅನ್ನೋದು ಸಿಕ್ಕಿಲ್ಲ ಒಂದಷ್ಟು ಕವಿಗಳ ಬರವಣಿಗೆ ಒಂದಷ್ಟು ಐತಿಹ್ಯಗಳು ಇನ್ನೊಂದಷ್ಟು ದಾನಶಾಸನಗಳು ಮತ್ತು ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ರಾಜರುಗಳು ಹೊರಡಿಸಿರ್ತಕ್ಕಂಥ ಅವರ ಯಶೋದುಬಿಯನ್ನು ಮೊಳಗಿಸುವ ವಿಜಯ ಶಾಸನಗಳು ಇನ್ನು ಕೆಲವು ಸ್ಮಾರಕ ಶಾಸನಗಳು ಅಂದರೆ ಯಾವುದು ಅವರ ಜಯವನ್ನು ಅಥವಾ ಸಾವನ್ನು ಇನ್ಯಾವುದೋ ಒಂದು ಸಂದರ್ಭವನ್ನು ನಿರೂಪಣೆ ಮಾಡುವಂಥದ್ದು ಪ್ರಶಸ್ತಿ ಶಾಸನಗಳು ಅಥವಾ ಸ್ಮೃತಿ ಶಾಸನಗಳು ಮೆಮೋರಿಯಲ್ ಸ್ಟೋನ್ಸ್ ಅಂತ ಏನು ಕರಿತೀವಿ ಅಲ್ಲಿರ್ತಕ್ಕಂಥ ಎಪಿಗ್ರಫಿಯ ವಿವರಗಳು ಇದು ಬಿಟ್ಟು ಹೆಚ್ಚಿನದು ಸಿಗೋದಿಲ್ಲ ಕವಿಗಳ ಕಾವ್ಯಗಳಲ್ಲಿ ಎಷ್ಟೋ ಬಾರಿ ತಮ್ಮ ಮಹಾರಾಜ ಅತ್ಯಂತ ಅಲ್ಪವಾದ ಜಾಗಕ್ಕೆ ಒಡೆಯಾಗಿದ್ದರೂ ಕೂಡ ಅವನ ಚತುಸಮುದ್ರ ಮುದ್ರಿತ ವಸುಮತಿ ಯುವತಿ ನಾಥ ಅಂತೆಲ್ಲ ಕೊಂಡಾಡುವಂಥದ್ದು ಸಹಜ ಅತ್ಯುತ್ ಅತ್ಯುಕ್ತಿಗಳು ಉತ್ಪ್ರೇಕ್ಷೆಗಳು ಕವಿಗಳಿಗೆ ಹುಟ್ಟು ಬಂದಿರತಕ್ಕಂಥದ್ದು ಅದರಿಂದ ಹೆಚ್ಚಿನ ಮಾಹಿತಿ ನಮಗೆ ನಂಬಲರ್ಹವಾಗುವುದಿಲ್ಲ ಇನ್ನು ಮಿಕ್ಕಂತೆ ವಿದೇಶೀಯ ಪ್ರವಾಸಿಗರ ರಚನೆಗಳು ಅಲ್ಲಿಯೂ ಕೂಡ ಅವರ ಕಣ್ಣಿಗೆ ಯಾವ್ಯಾವ್ದು ಹೇಗೇಗೋ ಕಾಣಿಸಿರುತ್ತದೆ ಇನ್ನೇನೋ ಪೂರ್ವಗ್ರಹಗಳಿರುತ್ತವೆ ಅದನ್ನು ಕೂಡ ನೆಚ್ಚುವುದಕ್ಕೆ ಸಾಧ್ಯ ಇಲ್ಲ ಉದಾಹರಣೆಗೆ ನಾವು ಅಬ್ದುಲ್ ರಜಾಕ್ ಮೊದಲಾದವರ ಬರವಣಿಗೆ ನಿಕೊಲಾರ್ ಡಾಂಟೆ ಅಬ್ದುಲ್ ರಜಾಕ್ ನ್ಯೂನೀಸ್ ಪೇಜ್ ಇವರುಗಳೆಲ್ಲರೂ ಬಂದಂಥ ದೊಡ್ಡ ಯಾತ್ರಿಕರು ವಿಜಯನಗರದ ಸಾಮ್ರಾಜ್ಯದ ಉಚ್ಛ್ರಾಯ ಕಾಲದಲ್ಲಿ ವಿಶೇಷವಾಗಿ ಎರಡನೇ ದೇವರಾಯ ಅಂದರೆ ಪ್ರೌಢದೇವರಾಯ ಮತ್ತು ಕೃಷ್ಣದೇವರಾಯನ ಕಾಲದಲ್ಲಿ ಆಗ ಒಬ್ಬ ಬರಿತಾನೆ ರಜಾಕ್ ಬರೆಯುವಂಥದ್ದು ಮಹಾರಾಜನ ವಿರುದ್ಧವಾಗಿ ಒಂದು ಬಂಡಾಯ ಎದ್ದು ಅರಮನೆಯ ಮತ್ತು ಇಡಿಯ ರಾಜ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು ಒಂದು ಔತಣದಲ್ಲಿ ಕರೆದು ಒಬ್ಬ ಸರದಾರ ಕೊಂದುಬಿಟ್ಟ ಮಹಾರಾಜನನ್ನು ಕೂಡ ಇರಿದು ಗಾಯಪಡಿಸಿಬಿಟ್ಟ ಅವನು ಸಾಯುವ ಸ್ಥಿತಿಗೆ ಬಂದಿದ್ದ ಅಂತೆಲ್ಲ ಹೇಳ್ತಾನೆ ಆದರೆ ಈ ರೀತಿಯಾದ ಒಂದು ಮಹಾ ಘಟನೆ ನಡೆದಿದ್ದರೆ ಶಾಸನಗಳಲ್ಲಿಯೋ ಬೇರೆ ಉಲ್ಲೇಖಗಳಲ್ಲಿಯೋ ಇರಬೇಕಾಗಿತ್ತು ಅದು ಯಾವುದೂ ಇಲ್ಲ ಈ ರೀತಿಯಾಗಿ ಅತ್ಯುಕ್ತಿಗಳನ್ನು ಪ್ರವಾಸ ಕಥನ ಬರೆಯೋರು ಮಾಡಿರ್ತಾರೆ ಉದಾಹರಣೆಗೆ ತುಂಬ ಡಿಪೆಂಡಬಲ್ ಅಂತ ಹೇಳುವಂಥ ಆಲ್ಬೆರೂನಿ ಮೊದಲಾದವರಲ್ಲಿಯೇ ಎಷ್ಟೋ ಲೋಪದೋಷಗಳು ಕಾಣಸಿಗುತ್ತವೆ ಇನ್ನು ಮಿಕ್ಕವ್ರ ಬಗ್ಗೆ ಹೇಳಲೇಬೇಕಾಗಿಲ್ಲ ಸಾಗ್ರಹವಾಗಿ ಬರೀತಾರೆ ನಮ್ಮ ಸಂಪ್ರದಾಯಗಳು ನಮ್ಮ ಆಚರಣೆಗಳು ಅವರಿಗೆ ತುಂಬ ವಿಜಾತೀಯವಾಗಿ ಕಾಣುವುದು ಬಹಳ ಸಹಜ ಅಂದರೆ ನೋಡಿ ಈಗ ನಾವು ಒಂದು ಇಂಗ್ಲೆಂಡ್ಗೋ ಅಮೇರಿಕಾಗೋ ಸ್ವಿಟ್ಜರ್ಲ್ಯಾಂಡ್ಗೋ ಒಂದು ಕಂಡಕ್ಟೆಡ್ ಟೂರಾಗಿ ಹೋಗಿ ಆ ಇಡೀ ದೇಶದ ಮೇಲೇ ಭವಿಷ್ಯ ಬರೆಯುವಂತೆ ಶರ ಬರೆಯುವಂತೆ ನಮ್ಮ ಪ್ರವಾಸ ಕಥನದ ಮೂಲಕವಾಗಿ ಒಂದು ಏನೋ ಸಿದ್ಧಾಂತಗಳನ್ನು ಸ್ಥಾಪನೆ ಮಾಡೋದು ಎಷ್ಟು ಬಾಲಿಶವೋ ಅದಕ್ಕಿಂತ ಹತ್ತುಪಟ್ಟು ಬಾಲಿಶವಾದದ್ದು ಇಂಥದ್ದು ಯಾಕೆಂದರೆ ನಮಗೀಗಾಗ ಒಂದು ಸ್ವಲ್ಪ ಆದರೂ ವಿಜ್ಞಾನದ ಮೂಲಕವಾಗಿ ಬೇರೆ ಬೇರೆ ಪ್ರಭಾವಗಳ ಮೂಲಕವಾಗಿ ಆ ದೇಶಕ್ಕೆ ಹೋಗೋಕ್ಕೆ ಮುನ್ನವೇ ಸಾಕಷ್ಟು ವಿವರಗಳು ಗೊತ್ತಿರುತ್ತವೆ ಮತ್ತು ಸಾಮಾನ್ಯವಾದ ಇತಿಹಾಸ ಅನ್ನುವಂಥದ್ದು ಓದ್ಕೊಂಡಿರ್ತೀವಿ ಮತ್ತು ಆ ದೇಶದ ಭಾಷೆಯ ಒಂದು ಮಟ್ಟದ ಪರಿಚಯ ಇಂಗ್ಲೀಷಿಂದೋ ಮತ್ತೊಂದು ನೇರವಾಗಿ ನಮಗಿರುತ್ತದೆ ಇಂಗ್ಲೆಂಡ್ ಆಗಲಿ ಅಮೇರಿಕಾಗಲಿ ಆಸ್ಟ್ರೇಲಿಯಾ ಆಗಲಿ ಹೋದಾಗ ಅಂಥದ್ದು ಯಾವುದೂ ಇಲ್ಲದೆ ಇವರುಗಳು ಕಂಡು ಕಂಡದ್ದನ್ನೆಲ್ಲ ಕಾಣದೇ ಇದ್ದಿದ್ದನ್ನೆಲ್ಲ ಹೇಗೆ ಹೇಗೋ ಬರೆದಿದ್ದಾರೆ ಈ ಕಾರಣದಿಂದ ಇವುಗಳನ್ನು ಎಷ್ಟು ಮಟ್ಟಿಗೆ ನಂಬೋದಕ್ಕೆ ಸಾಧ್ಯ ಕಷ್ಟ ಗೊತ್ತಾಗುವಂಥದ್ದು ಆದರೆ ಕೆಲವರು ಅನುಕೂಲ ಸಿಂಧು ಇತಿಹಾಸಕಾರರು ಇತಿಹಾಸಕಾರ ಮನ್ಯರು ಇದ್ದಾರಲ್ಲ ಅವರುಗಳು ಯಾವ್ಯಾವ ರೀತಿ ಮಾಡ್ತಾರೆ ಅಂತಂದರೆ ಉದಾಹರಣೆಗೆ ಇತ್ ಸಿಂಗ್ ಅವನು ಬರೆದಿದ್ದನ್ನು ಭರ್ತೃಹರಿಗೆ ಸಂಬಂಧಪಟ್ಟಂತೆ ಮಹಾ ಸತ್ಯ ಅಂತ ಭಾವಿಸ್ಕೊಂಡಿದ್ದಾರೆ ಏಳು ಬಾರಿ ಅವನು ಸನಾತನ ಧರ್ಮಕ್ಕೂ ಬೌದ್ಧಕ್ಕೂ ಮತಾಂತರಗೊಳ್ತಾ ಇದ್ದ ಅಂತ ನಮ್ಮಲ್ಲಿ ಹಾಗೆ ಬಟ್ಟೆ ಬದಲಾಯಿಸ್ದಂಗೆ ಮತವನ್ನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹಗಲು ರಾತ್ರಿ ಬದಲಾಯಿಸ್ತಾ ಇರ್ತಕ್ಕಂಥವರಿಗೆ ಬೆಲೆಯೇ ಕೊಡೋದಿಲ್ಲ ವಾಕ್ಯಪದೀಯದ ವ್ಯಾಖ್ಯಾನ ಬರೆದಂಥ ಪುಣ್ಯ ರಾಜ ಇರ್ಬೋದು ಹೇಲ ರಾಜ ಇರ್ಬೋದು ಅಲ್ಲಿಂದ ಮುಂದಕ್ಕೆ ಬಂದವರೆಲ್ಲರೂ ಕೂಡ ಅವನ ಭಗವಾನ್ ಭರ್ತೃಹರಿ ಅಂತ ಗೌರವ ಕೊಡಬೇಕು ಅಂತಂದರೆ ಈ ಮಟ್ಟದಲ್ಲಿ ಅವನ ಒಂದು ಶಿಸ್ತನ್ನು ಗಮನಿಸಿರ್ತಾರೆ ಅನಿಸುತ್ತದೆ ಈ ರೀತಿ ಎಷ್ಟೆಷ್ಟೋ ಬಾರಿ ಹಾಗೆ ಬಾಯಿಗೆ ಬಂದದ್ದನ್ನು ಹೇಳತಕ್ಕಂಥ ಪ್ರವಾಸಿಗರ ಕಥನವನ್ನು ನಿಕೊಂಡು ಬಿಡಬಾರ್ದು ನಚ್ಚಿಕೊಳ್ಳುವಂಥ ಸಂದರ್ಭಗಳು ಆಗಿಬಿಟ್ಟಿದೆ ಇದನ್ನು ನೋಡಿದಾಗ ಮಧ್ಯಯುಗದಲ್ಲಿ ತುಂಬ ಘಟನೆಗಳು ನಡೆದಿವೆ ಹೌದು ಆದರೂ ಕೂಡ ನಮಗೆ ನಿಶ್ಚಪ್ರಚವಾಗಿ ಹೇಳುವುದು ಕಷ್ಟವಾಗ್ತಾ ಇದೆ ಆಮೇಲೆ ಇನ್ನೊಂದು ನಮಗೆ ಗೊತ್ತಾಗ್ತಾ ಇಲ್ಲ ಏನಂದರೆ ನಮ್ಮಲ್ಲಿ ಒಳಜಗಳ ಒಳಜಗಳ ಅಂತ ಆದರೆ ಯುರೋಪ್ನಲ್ಲಿ ಅದೇ ಥರ ಒಳಜಗಳ ಇರಲಿಲ್ವೇ ಅದನ್ನು ನಾವು ಮರೆತು ಬಿಡ್ತೀವಿ ದೊಡ್ಡ ದೊಡ್ಡ ವಿಶ್ವ ಯುದ್ಧಗಳು ಮಹಾಯುದ್ಧಗಳು ನಡೆದದ್ದು ಒಳಜಗಳಿಂದಲೇ ತಾನೆ ಒಳಜಗಳಿಂದಲೇ ತಾನೆ ಇಡೀ ಯುರೋಪು ರಷ್ಯಾನ ಬಿಟ್ಟ ಭಾಗ ಭಾರತಕ್ಕಿಂತ ಚಿಕ್ಕದು ಅಂತ ನಮಗೆ ಗೊತ್ತು ಸ್ವಲ್ಪ ಹೆಚ್ಚು ಕಡಿಮೆ ಭಾರತಕ್ಕಿಂತ ಚಿಕ್ಕದಾದದ್ದು ಇಟ್ಕೊಳ್ಳೋಣ ಭಾರತದಷ್ಟು ಅಂತಲೇ ಬೇಕಾದರೆ ಆದರೆ ಅಲ್ಲಿ ಎಷ್ಟು ಒಳಜಗಳು ನಡೆದಿವೆ ನೀವು ಕೇವಲ ಇಂಗ್ಲೆಂಡಿನ ಇತಿಹಾಸವನ್ನು ನೋಡಿಬಿಟ್ರೆ ಸಾಕು ಗೊತ್ತಾಗುತ್ತದೆ ಎಷ್ಟೆಷ್ಟು ತರಹಾಯವಾರಿ ಜಗಳಗಳು ಇಂಗ್ಲೆಂಡ್ಗೂ ಫ್ರಾನ್ಸಿಗೂ ನಡೆದಿರತಕ್ಕಂಥದ್ದು ಅದರೊಳಗಡೆ ನಡೆದಿರುವ ಬಂಡಾಯಗಳು ಆ ಸಣ್ಣ ಇಂಗ್ಲೆಂಡ್ನಲ್ಲಿ ಸ್ಕಾಟ್ಲೆಂಡ್ಗೂ ಐರ್ಲೆಂಡ್ಗೂ ಇಂಗ್ಲೆಂಡ್ಗೂ ಮೂರಕ್ಕೂ ನಡೆದಿರತಕ್ಕಂಥ ಜಗಳಗಳು ಯಾವ ರೀತಿ ಆದದ್ದು ಅಂತ ನೋಡಿದಾಗ ಒಳಜಗಳ ಅನ್ನುವಂಥದ್ದು ಭಾರತೀಯರಿಗೆ ಮಾತ್ರ ಅಂಟು ಬಂದಿದ್ದಲ್ಲ ಮಾನವ ಸ್ವಭಾವದಲ್ಲೇ ಇರತಕ್ಕಂಥದ್ದು ಅಂತ ಗೊತ್ತಾಗುತ್ತದೆ ಒಂದು ರಷ್ಯಾಗೆ ಒಂದು ಫ್ರಾನ್ಸ್ಗೆ ಫ್ರಾನ್ಸಿಗೆ ಜರ್ಮನಿಗೆ ಪೋಲೆಂಡಿಗೆ ಜರ್ಮನಿಗೆ ನಡೆದಿರುವಂಥ ಸಂಘರ್ಷಗಳನ್ನು ನೋಡಿದ್ರೆ ಎಷ್ಟು ತೀವ್ರವಾದದ್ದು ಅಂತ ಗೊತ್ತಾಗುತ್ತದೆ ಈ ಕಾರಣದಿಂದಾಗಿ ಪೋರ್ಚುಗಲ್ ಮತ್ತು ದರ್ಗ ಸ್ಪೇನ್ ಇವುಗಳಿಗೆ ನಡೆದಿರುವಂಥ ಜಗಳಗಳು ನೋಡಿದರೆ ಪ್ರತಿಯೊಂದು ಹಂತದಲ್ಲಿಯೂ ಕೋಲಾಹಲ ಇದ್ದದ್ದೇ ಹೌದು ಅಷ್ಟೇಕೆ ಜಪಾನ್ ಮತ್ತು ಚೀನಾ ಕೊರಿಯಾ ಮತ್ತು ಜಪಾನ್ ಚೀನಾ ಮತ್ತು ಕೊರಿಯಾ ಈ ಥರ ನಡೆದಿರತಕ್ಕಂಥದ್ದು ಇದೆಲ್ಲ ಆಧುನಿಕ ಇತಿಹಾಸದ್ದಲ್ಲ ಮಧ್ಯಕಾಲೀನ ಇತಿಹಾಸದಲ್ಲಿಯೇ ನಡೆದಿರುವಂಥದ್ದು ಬೇಕಾದಷ್ಟು ಕಾಣುತ್ತದೆ ಈ ಕಾರಣದಿಂದ ಸಾಮಾನ್ಯವಾಗಿ ಭಾರತೀಯರಿಗೆ ಐಕಮತ್ಯ ಇಲ್ಲ ಭಾರತೀಯರಲ್ಲಿ ಒಳ ಜಗಳಗಳು ಅಂತ ಹೇಳುವವರು ಇಷ್ಟು ದೊಡ್ಡ ದೇಶ ಈ ದೇಶದಲ್ಲಿ ಇಷ್ಟು ಬಗೆಯ ಭೂವೈವಿಧ್ಯ ಜಲವೈವಿಧ್ಯ ಜೀವವೈವಿಧ್ಯ ಪ್ರಾಣಿ ಸಸ್ಯ ವೈವಿಧ್ಯ ಇರುವಾಗ ಇಲ್ಲದೇ ಇರುತ್ತದೆಯಾ ಜಗಳ ಮತ್ತು ಇಷ್ಟಿದ್ದು ಕೂಡ ಅವ್ರಿಗೆ ಒಂದು ಮಟ್ಟದ ಸಾಮರಸ್ಯವನ್ನು ಕಾಪಾಡಿಕೊಂಡು ಬರೋಕ್ಕೆ ಆಗಿದೆ ಅದನ್ನು ನೋಡಬೇಕು ಯಾವ ಸಾಮರಸ್ಯವನ್ನು ಒಂದು ಕ್ರಿಶ್ಚಿಯಾನಿಟಿಯೋ ಒಂದು ಇಸ್ಲಾಮೋ ಸಾಧಿಸೋದಕ್ಕೆ ಆಗಲಿಲ್ಲವೋ ಭಾರತೇತರವಾದ ನೆಲೆಗಳಲ್ಲಿ ಅದನ್ನು ಸನಾತನ ಧರ್ಮ ಭಾರತದ ಒಳಗೆ ಸಾಧಿಸಿದೆ ಎನ್ನುವುದನ್ನು ನಾವು ಗಮನಿಸಬೇಕಾಗುತ್ತದೆ ಯಾಕೆಂದರೆ ಇಸ್ಲಾಂ ಆಗಲಿ ಕ್ರೈಸ್ತವಾಗಲಿ ಸನಾತನ ಧರ್ಮದ ಏಕಾಂಶ ಯಾವುದೋ ಒಂದು ಶೈವ ಶಕ್ತ ವೈಷ್ಣವ ಈ ರೀತಿಯಾದ ಒಂದು ಮತ ಪ್ರಭೇದದ ಒಂದು ಶಾಖೆ ಅನ್ನುವಂತೆ ಅದಕ್ಕಿರುವಂಥ ಸ್ವಾತಂತ್ರ್ಯ ಅದಕ್ಕಿರುವ ವಿಚಾರ ಸ್ವಾತಂತ್ರ್ಯ ಅದಕ್ಕಿರಬಹುದಾದ ಯಾವುದಾದ್ರೂ ತಾತ್ವಿಕವಾದ ನೆಲೆಗಟ್ಟು ಅಂದರೆ ಆ ಮಟ್ಟದ್ದು ಅಷ್ಟಿದ್ದು ಒನ್ ಗಾಡ್ ಒನ್ ಬುಕ್ ಒನ್ ಚರ್ಚ್ ಒನ್ ಪ್ರಾಫಿಟ್ ಅಂತ ಇದ್ದಲ್ಲಿಯೂ ಕೂಡ ಐಕಮತ್ಯವನ್ನು ಸಾಧಿಸೋಕ್ಕಾಗದೆ ಚಿನ್ನಾಭಿನ್ನವಾಗಿ ಹೋಯಿತು ಅಂತಂದರೆ ನಾವು ಇಷ್ಟೆಲ್ಲ ದೇವತೆಗಳು ಇಷ್ಟೆಲ್ಲ ಋಷಿಗಳು ಇಷ್ಟೆಲ್ಲ ಸಾಧುಗಳು ಸಂತರು ಆಚಾರ್ಯರುಗಳು ಭಾಷ್ಯಕಾರರುಗಳು ಅಂತ ಇಟ್ಟುಕೊಂಡು ಸಾಮರಸ್ಯವನ್ನ ಸಾಧಿಸೋಕ್ಕಾಗಿದೆ ಅಂತನ್ನುವುದನ್ನು ನೋಡಿದರೆ ನಮಗೆ ಗೊತ್ತಾಗುತ್ತದೆ ನಮ್ಮಲ್ಲಿ ಐಕಮತ್ಯ ಇದೆ ಆ ಒಂದು ಆ ದುರುದ್ದೇಶದಿಂದಲೋ ಮತ್ತೊಂದರಿಂದಲೋ ಅಜ್ಞಾನದಿಂದಲೋ ಆರೋಪ ಮಾಡುವಂಥ ಅನೈಕಮತ್ಯದ ಕೋಲಾಹಲ ನಮ್ದು ಅಲ್ಲ ಅಂತ ಗೊತ್ತಾಗುತ್ತದೆ ನಾನು ನಮ್ಮ ಪರಂಪರೆ ಬಗ್ಗೆ ವೈಟ್ ವಾಶ್ ಮಾಡೋದಕ್ಕೆ ಇದನ್ನು ಹೇಳ್ತಾ ಇಲ್ಲ ನೋಡೋಣ ಪ್ರಾಮಾಣಿಕವಾಗಿ ನೋಡೋಣ ಗೊತ್ತಾಗುತ್ತದೆ ಇಂಗ್ಲೆಂಡಿನ ಯುರೋಪ್ನ ಒಂದೊಂದು ಚಿಕ್ಕ ಚಿಕ್ಕ ಕ್ಯಾಸಲ್ಗಳಲ್ಲಿದ್ದಂಥ ಒಬ್ಬೊಬ್ಬ ಡ್ಯೂಕು ಎಷ್ಟೆಷ್ಟು ತರಳೆ ಮಾಡ್ತಾ ಇದ್ದ ಅನ್ನೋದಕ್ಕೆ ಯುರೋಪ್ನ ಹಿಸ್ಟ್ರಿ ನೋಡಿದ್ರೆ ಸಾಕು ಗೊತ್ತಾಗುತ್ತದೆ ಅಷ್ಟೇ ಆಕೆ ಚಿಕ್ಕ ದೇಶ ಗ್ರೀಸ್ ಆ ಗ್ರೀಸ್ ದೇಶದಲ್ಲಿ ಅದೆಷ್ಟು ಸಣ್ಣ ಸಣ್ಣ ರಾಜರುಗಳು ಒಬ್ಬರು ಇನ್ನೊಬ್ಬರು ಏತಿ ಅಂದರೆ ಪ್ರೇತಿ ಎನ್ನುವಂತೆ ಇರ್ತಾ ಇದ್ದಿದ್ದು ಅದನ್ನೆಲ್ಲ ನೋಡಿದಾಗ ಗೊತ್ತಾಗುತ್ತದೆ ದುರ್ದೈವ ಏನೆಂದರೆ ನಾವು ಯಾವತ್ತೂ ಭಾರತದ ಇತಿಹಾಸವನ್ನು ಪ್ರಪಂಚದ ಬೇರೆ ಬೇರೆ ಭಾಗಗಳ ಇತಿಹಾಸದ ಜೊತೆಗೆ ತೌಲನಿಕವಾಗಿ ನೋಡ್ತಾ ಇಲ್ಲ ಜಕ್ಸ್ಟಪೋಸ್ ಮಾಡಿ ನೋಡ್ತಾ ಇಲ್ಲ ಅದರಿಂದ ಆಗಿರುವ ಅನಾಹುತ ಇದು ಎಲ್ಲಿಲ್ಲದ ಕೀಳರಿಮೆಯನ್ನು ನಮ್ಮ ಮೇಲೆ ನಾವು ಆರೋಪ ಮಾಡಿಕೊಂಡು ದೈನ್ಯವನ್ನು ಗ್ಲಾನಿಯನ್ನು ಪಡುವಂತೆ ಆಗಿದೆ ಇದು ಗಮನಿಸಬೇಕು ಆಮೇಲೆ ಯುರೋಪಿನಲ್ಲಿ ಒಂದು ಮಟ್ಟದ ಪ್ರಾಬಲ್ಯ ಬಂದದ್ದು ಬೇರೆ ಬೇರೆ ಕಡೆಗಳಿಗೆಲ್ಲ ಹೋಗಬೇಕು ಅಂತ ಬಂದದ್ದು ಮಧ್ಯಯುಗದ ಜಾಡ್ಯವನ್ನು ಕಳೆದುಕೊಂಡ ಬಳಿಕವೆ ಅಂದರೆ ರೇನೊಸಾನ್ಸ್ ಬಂದಾಗ ಹದಿನಾಲ್ಕನೇ ಶತಮಾನದಿಂದ ಈಚೆಗೆ ಅಲ್ಲಿವರೆಗೂ ಅದು ಅರಬ್ರು ಕೊಡ್ತಕ್ಕಂಥದ್ದನ್ನೇ ನಚ್ಚಿಕೊಂಡಿದ್ದದ್ದು ಅಂತ ನಮಗೆ ಗೊತ್ತಾಗುತ್ತದೆ ಭಾರತದ ಕಡೆಯಿಂದ ಹೋದಂಥ ಜ್ಞಾನ ಅರಬ್ರು ಮೂಲಕವಾಗಿ ಅಂದರೆ ಪರ್ಷಿಯಾ ಸಿರಿಯಾ ಮೂಲಕವಾಗಿ ಮೆಡಿಟರೇನಿಯನ್ ಸಮುದ್ರದ ಮೂಲಕವಾಗಿ ಅಲ್ಲಿಂದ ಹಾಗೆ ಹೋಗ್ತಾ ಇದ್ದದ್ದು ಮತ್ತು ಆ ಸಿಲ್ಕ್ ರೂಟ್ ಅಂತ ಯಾವುದು ಉಂಟು ಆ ಒಂದು ಭೂಮಾರ್ಗವಾಗಿ ಕಾನ್ಸ್ಟೆಂಟಿನೋಪಲ್ ಇಸ್ಥಾಪೋಲ್ ಅಂತ ಯಾವುದಿದೆ ಅಲ್ಲಿಗೆ ಹೋಗಿ ಈ ಹೊತ್ತಿನ ಟರ್ಕಿ ಮೂಲಕವಾಗಿ ಅಲ್ಲಿಗೆ ತಲುಪ್ತಾ ಇದ್ದದ್ದು ಅವರು ನೇರವಾಗಿ ಏನೂ ಮಾಡ್ತಾ ಇರಲಿಲ್ಲ ಆದರೆ ತತ್ಪೂರ್ವದಲ್ಲಿಯೇ ನಮ್ಮ ಜನ ಎಷ್ಟು ವ್ಯಾಪಕವಾಗಿ ಸಂಪರ್ಕಗಳನ್ನು ಸಾಧಿಸಿದ್ದರು ಅನ್ನುವಂಥದ್ದು ನೋಡಿದಾಗ ಇದು ಕೇವಲ ಒಳಜಗಳಲ್ಲಿದ್ದವರು ಮಾಡುವಂಥದ್ದಲ್ಲ ಇದನ್ನು ನಾವು ಗಮನಿಸಬೇಕು ಮತ್ತು ಹೌದು ನಮ್ಮ ನೆಲ ನಮ್ಮ ವಾತಾವರಣ ಒಂದು ಮಟ್ಟದ ಸಮೃದ್ಧಿಯನ್ನು ಅನುಕೂಲತೆಯನ್ನು ಒದಗಿಸಿವೆ ಈ ಬಗ್ಗೆ ತುಂಬ ಯೋಚನೆ ಮಾಡಿದ್ದೀನಿ ಬೇಕಾದಷ್ಟು ಬಾರಿ ಸ್ನೇಹಿತರ ಜೊತೆಯಲ್ಲೂ ಚರ್ಚೆ ಮಾಡಿದ್ದು ಉಂಟು ಪ್ರಕೃತಿ ಭಾರತಕ್ಕೆ ಎಷ್ಟೋ ವರಗಳನ್ನು ಕೊಟ್ಟಿದೆ ಅದರೊಳಗೆ ಬಹಳ ಮುಖ್ಯವಾದದ್ದು ಈ ವರ್ಷಾಕಾಲದ ವರ ವರ್ಷಕ್ಕೆ ಒಮ್ಮೆ ಮಳೆ ಅಂತ ಕೊಟ್ಟಿರೋದ್ರಿಂದ ಆ ಮಳೆಯನ್ನು ಒಪ್ಪವಾಗಿ ಬಳಸ್ಕೊಳ್ಬೇಕು ಅಂತ ಇರೋದರಿಂದಾಗಿ ಸ್ಥಿತಿಸ್ಥಾಪಕತೆ ಕಡೆಗೆ ನಮಗೆ ಹೋದದ್ದು ಯುರೋಪ್ ಮಿಕ್ಕಿದ ಪ್ರಾಂತಗಳಲ್ಲಿ ಚಳಿ ಹೆಚ್ಚಿದೆ ಚಳಿ ಹೆಚ್ಚಿದ್ದಾಗ ನೀರಿನ ಬಳಕೆಯೂ ಕಡಿಮೆ ಇರುತ್ತದೆ ಮತ್ತು ಅಲ್ಲಿ ಪ್ರಾಣಿ ಸಸ್ಯ ವೈವಿಧ್ಯವೂ ಈ ರೀತಿಯಾಗಿ ಇಲ್ಲ ಹಾಗಾಗಿ ಅವರು ವಾತಾವರಣದ ಜೊತೆಗೆ ಹೋರಾಡಬೇಕೆ ಹೊರತು ಕಾಡಿನ ಜೊತೆಗೋ ಒಂದು ನದಿಯ ಜೊತೆಗೋ ಹೋರಾಡಬೇಕಾದಂಥ ಸಂದರ್ಭ ಇಲ್ಲ ಚಳಿಯ ಜೊತೆಗೆ ಹೋರಾಡುವುದು ಒಂದು ಬಿಟ್ಟರೆ ಮಿಕ್ಕದ್ದು ಯಾವುದೂ ಇಲ್ಲ ಅದು ತುಂಬ ದೊಡ್ಡ ಸಾಹಸವೇ ಹೌದು ಅದೇ ಸಂದರ್ಭದಲ್ಲಿ ನಮಗೆ ಅನಂತ ವೈವಿಧ್ಯ ಇರತಕ್ಕಂಥ ಸಸ್ಯ ಪ್ರಾಣಿ ಪರಿಚಯ ಆಗಿದೆ ಇದು ತುಂಬ ನಮಗೆ ದೊಡ್ಡ ಲಾಭವನ್ನು ಉಂಟು ಮಾಡಿದೆ ಆಯುರ್ವೇದಾದಿಗಳೆಲ್ಲ ಎಷ್ಟೋ ಅದರಿಂದಲೇ ಬೆಳೆದದ್ದು ಅಂತ ಗೊತ್ತಾಗುತ್ತದೆ ಇಲ್ಲದೇ ಇದ್ದರೆ ಖಂಡಿತ ಅಲ್ಲ ನನ್ನ ಸ್ನೇಹಿತ ಡಾಕ್ಟರ್ ಜಿ ಎಲ್ ಕೃಷ್ಣ ಹೇಳಿದ ಮಾತು ಒಂದು ಇವತ್ತಿನ ಭಾರತದ ವೈದ್ಯಕೀಯ ಪ್ರಪಂಚದಲ್ಲಿ ಸಂಶೋಧನೆಯಲ್ಲಿ ತುಂಬ ಹೆಸರು ಮಾಡಿದಂಥವರು ಅಂತ ವಲಿಯಾತನನ್ನುವರು ಒಂದು ಕಡೆ ಹೇಳಿದ್ದಾರಂತೆ ಏನಂದರೆ ಚರಕ ಇವತ್ತಿಗೂ ಕೂಡ ಅತ್ಯಂತ ಪ್ರಾಚೀನ ಆಗಿರುವ ವೈದ್ಯ ಅವನ ವೈದ್ಯಕೀಯ ಪದ್ಧತಿ ವರ್ತಮಾನದಲ್ಲಿ ಅನ್ವಯದಲ್ಲಿದೆ ಅಂತ ಇಸ್ ನಾಟ್ ಎ ಕ್ಯಾರೆಕ್ಟರ್ ಆಫ್ ಹಿಸ್ಟಾರಿಕಲ್ ಇಂಟ್ರೆಸ್ಟ್ ಈಸ್ ಎ ಕಾಂಟೆಂಪ್ರರಿ ಡಾಕ್ಟರ್ ಅಂತ ಆ ಅರ್ಥದಲ್ಲಿ ಅವನ ವೈದ್ಯಕೀಯ ಪದ್ಧತಿ ಅದಕ್ಕೆ ನಮ್ಮ ಈ ಒಂದು ಅಪೂರ್ವವಾದ ಸಸ್ಯ ವೈವಿಧ್ಯಗಳು ಮೂಲಿಕೆಗಳು ಇತ್ಯಾದಿಗಳೆಲ್ಲ ಇರುವಂಥದ್ದು ಈ ರೀತಿಯಲ್ಲಿಯೇ ಇಡೀ ಪರಿಸರ ನಮಗೆ ಅನುಕೂಲವಾಗಿ ಬಂದದ್ದು ಒಂದು ಅದೇ ಸಂದರ್ಭದಲ್ಲಿ ಇದು ಬೇಸಿಗೆಯ ಹೆಚ್ಚು ಕಾಲ ಆಗಿದ್ದರಿಂದ ಬಳಲಿಕೆಯೂ ಹೆಚ್ಚು ವಿಶ್ರಾಂತಿ ತಗೊಳ್ಬೇಕು ಹೆಚ್ಚಾಗಿ ಯುರೋಪಿನ ನಿರ್ಣಾಯಕವಾದ ಪಾತ್ರ ಜಗತ್ತಿನ ಆಧುನಿಕ ಇತಿಹಾಸದಲ್ಲಿ ಪಾತ್ರವಹಿಸಿದ್ದು ಯುರೋಪ್ ಮತ್ತು ಯುರೋಪಿನ ಶಾಖೆ ಅಂತ ಹೇಳ್ಕೊಳ್ಬಹುದಾದಂಥದ್ದು ಅಲ್ಲಿಂದಲೇ ಹೋಗಿ ಸ್ಥಳೀಯರನ್ನೆಲ್ಲ ನುಂಗಿ ನೋಡಿದಂಥ ಉತ್ತರ ಅಮೇರಿಕ ಮತ್ತು ಇನ್ನು ಎರಡು ಶಾಖೆಗಳಾಗಿ ದಕ್ಷಿಣ ಅಮೇರಿಕಾ ಮತ್ತು ದಕ್ಷಿಣ ಆಫ್ರಿಕಾ ಹಾಗೂ ಇತ್ತ ಕಡೆಗೆ ಬಂದಾಗ ಆಸ್ಟ್ರೇಲಿಯಾ ಇಲ್ಲಿ ನಾವು ನೋಡ್ತೀವಿ ಮೇಕಂತೆ ಚೈನಾ ನಿನ್ನೆ ಕೂಡ ಚೈನಾದ ಬಗ್ಗೆ ಸಾಕಷ್ಟು ನಾನು ಹೇಳಿದ್ದೆ ಆದರೆ ಅಲ್ಲೆಲ್ಲೂ ಈ ರೀತಿಯಾದ ವೈವಿಧ್ಯ ಇಲ್ಲ ಆದರೆ ಅವರಿಗೆ ದುಡಿಮೆ ಮಾಡದೇ ಇದ್ದರೆ ಚಳಿಯನ್ನು ಮೀರೋದಕ್ಕೆ ಸಾಧ್ಯ ಇಲ್ಲ ಚಟುವಟಿಕೆ ಇಲ್ಲದೆ ಚಳಿಯನ್ನು ಮೀರೋದಕ್ಕೆ ಸಾಧ್ಯ ಇಲ್ಲ ಮತ್ತು ಅವರು ಇನ್ನೊಂದು ದೇಶದ ಜೊತೆ ಯುದ್ಧ ಮಾಡಿದರೆ ಕಳ್ಕೊಳ್ಳುವಂಥದ್ದು ಏನಿಲ್ಲ ಒಂದು ದೇಶ ಆ ದೇಶಗಳ ಮೇಲೆ ದಂಡೆ ಹತ್ರಕ್ಕೆ ಬಂದರೆ ಅವರು ಕಳ್ಕೊಳ್ಳೋದು ಏನೂ ಇಲ್ಲ ಯಾವ ಸಂಪನ್ಮೂಲ ಚೈನಾದಲ್ಲಿದೆ ಯಾವ ಸಂಪನ್ಮೂಲ ಯುರೋಪ್ನಲ್ಲಿದೆ ನೋಡಿ ಯಾವ ವನ ಸಂಪನ್ಮೂಲ ಇದೆ ಯಾವ ನಿಕ್ಷೇಪಗಳು ಖನಿಜ ಸಂಪನ್ಮೂಲ ಇದೆ ಯಾವ ಜಲಸಂಪನ್ಮೂಲ ಇದೆ ಏನೂ ಇಲ್ಲ ಹೀಗಾಗಿ ನಗ್ನ ನ್ಯಾಯ ಅಂತ ಬೆತ್ತಲೆ ಇದ್ದವನ ದರೋಡೆ ಮಾಡಿದ್ರಂತೆ ಏನು ದರೋಡೆ ಮಾಡೋದಕ್ಕೆ ಸಾಧ್ಯ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರು ಮಿಕ್ಕ ಜಗತ್ತಿನ ಮೇಲೆ ಬೀಳಲೇಬೇಕಾದದ್ದು ಅನಿವಾರ್ಯವಾಯಿತು ಅವರು ಶಕರ ತಗೊಳ್ಳಿ ಪಾರ್ಥಿವರು ತಗೊಳ್ಳಿ ಸ್ಥಿತಿಯನ್ನರು ತೆಗೆದುಕೊಳ್ಳಿ ಅಥವಾ ಹೂಣರ ತೆಗೆದುಕೊಳ್ಳಿ ಟರ್ಕರ್ ತೆಗೆದುಕೊಳ್ಳಿ ದರ್ದರ್ ತೆಗೆದುಕೊಳ್ಳಿ ಮಂಗೋಲರು ತೆಗೆದುಕೊಳ್ಳಿ ಎಲ್ಲರೂ ಕೂಡ ಆ ಕಡೆಯಿಂದಲೇ ಬಂದದ್ದು ಅಂದರೆ ಸಮಶೀತೋಷ್ಣ ವಲಯ ಅಂತ ಯಾವುದಿದೆ ಟೆಂಪರೇಟ್ ಝೋನ್ ಅಲ್ಲಿಂದಲೇ ಮಿಕ್ಕ ಜಗತ್ತಿನ ಮೇಲೆ ಎಲ್ಲ ದಾಳಿಗಳು ಆಗಿರುವಂಥದ್ದು ಕಾರಣ ಬಡತನ ಸಂಪನ್ಮೂಲಗಳ ದಾರಿದ್ರ್ಯ ಮತ್ತು ಆ ಹಾಸ್ಟೈಲ್ ಕ್ಲೈಮೇಟ್ ಇದೆಯಲ್ಲ ಅದಕ್ಕೆ ಬಂಡೆತ್ತು ನಿಲ್ಲಬೇಕು ಅಂದರೆ ಚಟುವಟಿಕೆ ಬೇಕಾಗಿರುವಂಥದ್ದು ಹೀಗಾಗಿ ಒಂದು ಮಟ್ಟದ ಶಕ್ತಿ ಮೃಗೀಯವಾದ ಶಕ್ತಿ ಇರುವಂಥದ್ದೇ ಆಗಿದೆ ಇವರಿಗೆ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಸಂಪನ್ಮೂಲಗಳು ಹೆಚ್ಚಾಗಿವೆ ಕೆಲವು ಸಂಪನ್ಮೂಲಗಳನ್ನು ವರ್ಷವಿಡೀ ಜೋಪಾನವಾಗಿ ಬಳಸ್ಕೊಳ್ಬೇಕು ಉದಾಹರಣೆಗೆ ಮಳೆ ನೀರು ಈ ಥರದ್ದೆಲ್ಲ ಅದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಬೇಕು ಕಾಯಬೇಕು ತಾಳ್ಮೆ ಇಟ್ಟುಕೊಳ್ಳಬೇಕು ಇಂಥದ್ದೆಲ್ಲ ಉಂಟು ಹಾಗಿದ್ದಾಗ ಇವರ ಒಂದು ಬದುಕು ರೂಪುಗೊಳ್ಳುವ ಬಗೆಯೇ ಬೇರೆ ಇದು ನಮ್ಮ ಕ್ಷಾತ್ರದಲ್ಲಿ ಇರುವಂತಹ ಬ್ರಾಹ್ಮದ ಒಂದು ಲಕ್ಷಣ ಅದರಿಂದಲೇ ಆಯುರ್ವೇದೀಯ ಪರಿಭಾಷೆಯಲ್ಲಿ ಔಪನಿಷದ ಪರಿಭಾಷೆಯಲ್ಲಿ ಹೇಳೋದಿದ್ದರೆ ನಾವು ಪ್ರಾಣೋಪಾಸಕರಾಗೋದಕ್ಕಿಂತ ಅಗ್ನಿಪಾಸಕರಾಗೋದಕ್ಕಿಂತ ರೈ ಸೋಮೋಪಾಸಕರು ಸೌಮ್ಯವಾಗಬೇಕಾದದ್ದು ಅನಿವಾರ್ಯವಾಯಿತು ಅಷ್ಟಿದ್ದೂ ಕೂಡ ಇದು ತಾಳಿಕೊಂಡು ಬದುಕಿಕೊಂಡಿದೆಯಲ್ಲ ಅದು ತುಂಬ ವಿಶೇಷವಾದದ್ದು ಆ ಅಂಶಗಳನ್ನು ನಾವು ಕಾಣಬೇಕು ಮತ್ತು ಇದರೊಳಗೆ ಸರ್ವಮಾನವ ಸ್ವಭಾವ ಸಹಜವಾದದ್ದು ಎಷ್ಟೋ ಇರುತ್ತದೆ ಅದರಿಂದಾಗಿ ಆಗುವಂತಹ ನ್ಯೂನಾತಿರೇಕಗಳು ಅವಿವೇಕಗಳು ಅತಂತ್ರಗಳು ಅದನ್ನು ನಾವು ನೋಡಬಹುದು ಇಲ್ಲಿ ನಾನು ನಮ್ಮ ಜನ ಅಂತ ಏನು ಪಕ್ಷಪಾತ ಮಾಡಿಕೊಳ್ತಾ ಇಲ್ಲ ಆದರೆ ನೋಡಿದಷ್ಟು ನಮ್ಮ ಜನದ ಬಗ್ಗೆ ಪ್ರೀತಿ ಉಂಟಾಗುತ್ತದೆ ಅದು ಪಕ್ಷಪಾತದಿಂದ ಬಂದದ್ದಲ್ಲ ಗುಣವನ್ನು ಕಂಡುಕೊಂಡಿದ್ದರಿಂದ ಮತ್ತು ಇಷ್ಟು ಕಾಲ ನಿಂತಿರುವುದರಿಂದ ಬಂದಿರುವಂಥದ್ದು ಮತ್ತು ಇಷ್ಟು ಜಗತ್ತಿನ ಅನೇಕ ಭಾಗಗಳ ಮೂಲಕವಾಗಿ ದಾಳಿ ಆದರೂ ಕೂಡ ನಿಂತುಕೊಂಡಿದೆಯಲ್ಲ ಎಷ್ಟು ಬರ್ಬರವಾದ ದೌರ್ಜನ್ಯಕ್ಕೆ ತುತ್ತಾಯಿತಲ್ಲ ಅನ್ನುವ ಕಾರುಣ್ಯ ಕೂಡ ಉಂಟು ಜಗತ್ತಿನ ಮತ್ತಾವ ಭಾಗವು ಈ ಮಟ್ಟಕ್ಕೆ ಶೋಷಿಸಲ್ಪಡಲಿಲ್ಲ ಮತ್ತು ನೋಡಿ ಅದನ್ನೇ ಹೇಳಬೇಕಾದಂಥದ್ದೇನೆಂದರೆ ಸಂಪನ್ಮೂಲಗಳು ಇರುವಂಥವೆಲ್ಲ ಸಾಮಾನ್ಯವಾಗಿ ಉಷ್ಣವಲಯದಲ್ಲಿ ಆ ಭೂಮಧ್ಯ ರೇಖೆ ಈಕ್ವೆಟವ್ರಂತ ಯಾವುದಿದೆ ಅದರ ಆಸುಪಾಸಿನಲ್ಲಿಯೇ ಈಕ್ವಿಟೋರ್ನ ಆಸುಪಾಸಿನಲ್ಲಿ ಅಂತಂದರೆ ದಕ್ಷಿಣ ಅಮೇರಿಕಾ ದಕ್ಷಿಣ ಆಫ್ರಿಕಾ ಮತ್ತು ಆಗ್ನೇಷಿಯಾ ಅಂತ ನಾವೇನು ಹೇಳ್ತೀವಿ ಆ ಒಂದು ನಾರ್ತ್ ಈಸ್ಟ್ ಏಷ್ಯಾ ಅಂತ ಕರೀತಕ್ಕಂಥದ್ದು ಈ ಸೌತ್ ಈಸ್ಟ್ ಏಷ್ಯಾ ಅಂತ ಕರೆಯುವಂಥದ್ದು ಆ ಭಾಗಗಳು ಅಲ್ಲಿ ಎಲ್ಲಿಯೂ ಕೂಡ ನಮ್ಮಲ್ಲಿ ಭಾರತದಲ್ಲಿದ್ದಂತೆ ಶಾಸ್ತ್ರ ಪದ್ಧತಿ ಬೆಳೀಲಿಲ್ಲ ಭಾಷಾ ಪದ್ಧತಿ ಬೆಳೀಲಿಲ್ಲ ಭಾಷೆ ಶಾಸ್ತ್ರ ಭಾಷೆ ಮತ್ತು ತರ್ಕ ವಿಚಾರಶಕ್ತಿ ಇವೆರಡೂ ಬೆಳೆಯದೇ ಇದ್ದರೆ ಯಾವ ಜ್ಞಾನವನ್ನು ವ್ಯವಸ್ಥಿತವಾಗಿ ಮುಂದುವರೆಸೋಕ್ಕಾಗೋಲ್ಲ ಅವುಗಳನ್ನು ಕ್ರೋಢೀಕರಣ ಮಾಡಿ ನಿತಾಂತವಾಗಿ ಬಳಸೋದಕ್ಕೆ ಪರ್ಪೆಚಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ ಆಗೋಲ್ಲ ಈ ದೃಷ್ಟಿಯಿಂದ ನೋಡಿದಾಗ ನೀವು ದಕ್ಷಿಣ ಅಮೇರಿಕಾದಲ್ಲಿ ಯಾವುದೇ ಒಂದು ಪ್ರಾಚೀನ ಸಂಸ್ಕೃತಿ ಭಾಷೆಯ ಮೂಲಕವಾಗಿ ತನ್ನ ತರ್ಕಶಕ್ತಿಯ ಮೂಲಕವಾಗಿ ಆಧುನಿಕ ಪರಿಭಾಷೆಯಲ್ಲಿ ಹೇಳಬೇಕಂದ್ರೆ ಗ್ರಾಮರ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಆ ಮೂಲಕವಾಗಿ ಏನನ್ನು ಉಳಿಸಿಕೊಟ್ಟಿಲ್ಲ ಸಂಪನ್ಮೂಲ ಇದೆ ಆದರೆ ಬೌದ್ಧಿಕ ಸಂಪನ್ಮೂಲ ಇಲ್ಲ ಇನ್ನು ದಕ್ಷಿಣ ಆಫ್ರಿಕಾದಲ್ಲಿ ನೋಡಿದ್ರೂ ಕೂಡ ಅಷ್ಟೇ ಸಂಪನ್ಮೂಲ ಇದೆ ಆದರೆ ಬೌದ್ಧಿಕ ಸಂಪನ್ಮೂಲ ಇಲ್ಲ ಇನ್ನು ಆಗ್ನೇಷ್ಯಾದಲ್ಲಿ ನೋಡಿದ್ರೆ ಸಂಪನ್ಮೂಲ ಇದೆ ಬೌದ್ಧಿಕ ಸಂಪನ್ಮೂಲ ಏನಾದರೂ ಇದ್ದರೆ ಭಾರತ ಸಂಸ್ಕೃತದ ಮೂಲಕ ಕೊಟ್ಟಿದ್ದು ಅಷ್ಟು ಪ್ರಾಂತದಲ್ಲಿ ಕಾಣಿಸುತ್ತದೆ ಹೀಗೆ ಕಂಡಾಗ ಭಾರತ ಒಂದರೊಳಗೆ ಸಂಪನ್ಮೂಲ ಅಂದರೆ ಬೌ ಭೌತಿಕ ಸಂಪನ್ಮೂಲ ಬೌದ್ಧಿಕ ಸಂಪನ್ಮೂಲ ಎರಡೂ ಕೂಡ ಬೆಳೆದದ್ದು ಯುರೋಪ್ನಲ್ಲಿ ಇಡೀ ನೋಡಿದಾಗ ಭೌತಿಕ ಸಂಪನ್ಮೂಲ ಇಲ್ಲ ಗ್ರೀಕರಲ್ಲಿ ರೋಮನರಲ್ಲಿ ಬೌದ್ಧಿಕ ಸಂಪನ್ಮೂಲ ಬೆಳೆಯಿತು ಚೀನಾದಲ್ಲಿ ಅಷ್ಟೇ ಬೌದ್ಧಿಕ ಸಂಪನ್ಮೂಲ ಒಂದು ಮಟ್ಟಕ್ಕೆ ಬೆಳೆಯುತ್ತೆ ಹೊರತು ಭೌತಿಕ ಸಂಪನ್ಮೂಲ ಅಲ್ಲ ಈ ದೃಷ್ಟಿಯಿಂದ ಕಂಡಾಗ ನಾವು ಇದನ್ನು ನೋಡಬಹುದು ಯಾವುದನ್ನು ನಾವು ಮಧ್ಯೇಶಿಯ ಅಂತೀವಿ ಮಿಡ್ಲ್ ಈಸ್ಟ್ ಅಂತ ಅಲ್ಲಿಯೂ ಅಷ್ಟೇ ಒಂದು ಮಟ್ಟಿಗೆ ಬೌದ್ಧಿಕ ಸಂಪನ್ಮೂಲ ಇತ್ತು ಅದು ನೀವು ಅಸೀರಿಯಾ ಅಕ್ಕಾಡಿಯಾ ಬ್ಯಾಬಿಲೋನಿಯಾ ಸುಮೇರಿಯಾ ಮತ್ತು ಈ ಹೊತ್ತಿನ ಯಾವ ಪರ್ಷಿಯಾ ಅಲ್ಲಿಂದ ಬಂದಂಥ ಇಸ್ಲಾಂ ಅರಬ್ ಅಂತ ಏನಂತೀವಿ ಅಲ್ಲಿಯೂ ನೋಡಿದ್ರು ಕೂಡ ಅದು ಯಾವುದು ಪ್ರಾಕೃತಿಕ ಸಂಪನ್ಮೂಲದ್ದಲ್ಲ ಈಗ ನಮಗೆ ಒಂದು ನೂರು ವರ್ಷಗಳಿಗೂ ಈಚೆಗೆ ಗೊತ್ತಾಗಿರುವಂಥದ್ದು ಭೂ ನಿಕ್ಷಿಪ್ತವಾದ ಪೆಟ್ರೋಲಿಯಂ ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ ಆದರೆ ಇಡೀ ಇತಿಹಾಸದಲ್ಲಿ ಕಂಡಾಗ ಭಾರತದಲ್ಲಿ ಮಾತ್ರ ಇದೆರಡೂ ಇದ್ದದ್ದು ಇವೆರಡೂ ಇದ್ದಾಗ ಸಹಜವಾಗಿ ಅವರಿಗೆ ಅನ್ಯತ್ರ ಹೋಗಬೇಕು ಅನ್ನುವ ಅಪೇಕ್ಷೆ ಬರೋದಿಲ್ಲ ಒಂದು ಭೌತಿಕವಾಗಿ ದಾರಿದ್ರ್ಯ ಇದ್ದಾಗ ಹೊರಗಡೆ ಹೋಗಬೇಕು ಇನ್ನೊಂದು ಬೌದ್ಧಿಕ ದಾರಿದ್ರ್ಯ ಇದ್ದಾಗ ಹೊರಗಡೆ ಹೋಗಬೇಕು ಎರಡೂ ತಕ್ಕಮಟ್ಟಿಗಿದ್ದಾಗ ಇಲ್ಲಿಗೆಲ್ಲರೂ ಬರ್ತಾರೆ ಹೊರತು ಇಲ್ಲಿ ಅವರು ಯಾರೂ ಹೋಗೋಲ್ಲ ಉತ್ತಮರಣ ಸ್ಥಿತಿ ಬರ್ತದೆ ಅಧಮರಣ ಸ್ಥಿತಿ ಬರೋದಿಲ್ಲ ಎಂದೂ ಭಿಕ್ಷೆ ಎತ್ತದೆ ಇದ್ದವ್ರಿಗೆ ಯಾರನ್ನಾದರೂ ಒಬ್ಬರು ಒಂದು ಸಹಾಯ ಕೇಳಬೇಕು ಅಂತಂದರೆ ಗಂಟಲು ಕಟ್ಟುತ್ತದೆ ಕೈ ಹಿಡಿಯುತ್ತದೆ ಬಾಯಿ ಬರೋದಿಲ್ಲ ನಾಲಿಗೆ ಒಣಗುತ್ತದೆ ಇದೆಲ್ಲ ಆಗುವಂಥದ್ದು ಇದು ಕ್ಷಮ್ಯ ಅಂತಲೋ ಸರಿ ಅಂತಲೋ ಅಲ್ಲ ವಸ್ತುಸ್ಥಿತಿ ಈ ಥರ ಇರುವಂಥದ್ದು ಇದನ್ನೆಲ್ಲ ಗಮನಿಸಿಕೊಂಡು ನೋಡಿದಾಗ ಇಂಥದ್ರೊಳಗೂ ಕೂಡ ತನ್ನ ವೈಶಿಷ್ಟ್ಯವನ್ನು ಉಳಿಸಿಕೊಂಡಿದೆಯಲ್ಲ ಅದನ್ನು ನಾವು ಗಮನಿಸಬೇಕು ಯಾಕೆಂದರೆ ಆ ಒಂದು ಭೌತಿಕವಾದ ಸಂಪನ್ಮೂಲವನ್ನು ಇಟ್ಟುಕೊಂಡ ಬೌದ್ಧಿಕ ಸಂಪನ್ಮೂಲವನ್ನು ಇಟ್ಟುಕೊಳ್ಳದ ದಕ್ಷಿಣ ಅಮೆರಿಕ ಪೂರ್ಣವಾಗಿ ಯುರೋಪಿಯನ್ರ ದೌರ್ಜನ್ಯಕ್ಕೆ ತುತ್ತಾಗಿ ತನ್ನ ಮೂಲ ಸಂಸ್ಕೃತಿಯಿಂದ ಸಂಪೂರ್ಣ ದೂರ ಆಯಿತು ಅದು ಸರ್ವನಾಶ ಆಯಿತು ದಕ್ಷಿಣ ಆಫ್ರಿಕಾದ ಬಗ್ಗೆನೂ ಅದೇನೇ ಆಸ್ಟ್ರೇಲಿಯಾದ ಬಗ್ಗೆನೂ ಅದೇನೇ ಪ್ರಾಚೀನ ಚೀನಾ ಬಗ್ಗೆನೂ ಅದೇನೇ ಚೀನಾಗೆ ಹೊರಗಿನವರು ಯಾರು ದಂಡಯಾತ್ರೆ ಮಾಡದೇ ಇದ್ದರೂ ಹೊರಗಿನ ಕೆಲವು ವಿಚಾರಗಳು ದಂಡಯಾತ್ರೆ ಮಾಡಿ ಅದರ ಮೂಲ ಸ್ವರೂಪವನ್ನು ಬದಲಾಯಿಸಿಬಿಟ್ಟಿವೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಮತ್ತು ಆ ಕಾಲದಲ್ಲೂ ಕೂಡ ಭಾರತವನ್ನು ಅದು ಹೆಚ್ಚಿನ ಬೆಳಕಿಗೆ ನೋಡ್ತಾ ಇತ್ತು ವಿಚಾರಕ್ಕಾಗಿ ಎನ್ನುವುದು ಗೊತ್ತಾಗುತ್ತದೆ ತಂತ್ರಜ್ಞಾನವನ್ನು ಒಂದು ಮಟ್ಟಿಗೆ ತಂದೆ ಮಾಡಿಕೊಳ್ತು ವಾಸ್ತುಶಿಲ್ಪಾದಿಗಳನ್ನು ತನ್ನ ಮಟ್ಟಕ್ಕೆ ಮಾಡಿಕೊಂಡಿದ್ದು ಹೌದಾದರೂ ಕೂಡ ಮಿಕ್ಕಂತೆ ತರ್ಕ ಶುದ್ಧವಾದ ವಿಚಾರ ಕ್ರಮಕ್ಕಾಗಿ ಇದನ್ನೇ ಆಶ್ರಯಿಸಬೇಕಾಯಿತು ಅನ್ನುವುದು ನಮಗೆ ಗೊತ್ತಾಗುತ್ತದೆ ಈ ಎಲ್ಲ ಕಾರಣದಿಂದಾಗಿ ಭಾರತ ಒಂದು ಮಟ್ಟದ ಸುಭಿಕ್ಷದ ಸ್ಥಿತಿಯಲ್ಲಿ ಇತ್ತು ಅನ್ನೋದನ್ನು ಯಾವುದೇ ಸ್ಟ್ಯಾಂಡರ್ಡ್ಸಿಂದಲೂ ನೋಡ್ಕೋಬಹುದು ಹಾಗೆ ನೋಡಿದಾಗ ಭೌತಿಕ ಬೌದ್ಧಿಕ ನೋಡಿದ ಮೇಲೆ ಅದು ಕಷ್ಟ ಆಗೋದು ಕಷ್ಟ ಇವತ್ತು ಯುರೋಪ್ ಇಟ್ಸ್ ಎ ಡೈಯಿಂಗ್ ಸಿವಿಲೈಸೇಷನ್ ಅಂತಂತಾರೆ ಯಾಕೆ ಬೌದ್ಧಿಕವಾಗಿ ಮತ್ತು ಬೇರೆ ಬೇರೆ ವಸಾಹತುಗಳ ಮೂಲಕವಾಗಿ ಭೌತಿಕವಾಗಿ ಅದು ಸಂಪನ್ಮೂಲಗಳನ್ನು ಇಟ್ಟುಕೊಂಡಿದೆ ತನ್ನ ನೆಲದಲ್ಲಿ ಇಲ್ಲದೇ ಇದ್ದರೂ ತನ್ನ ತಂತ್ರಜ್ಞಾನ ಬೌದ್ಧಿಕವಾದಂಥ ತಂತ್ರಜ್ಞಾನದ ಮೂಲಕವಾಗಿ ವಿಜ್ಞಾನದ ಆವಿಷ್ಕಾರಗಳ ಮೂಲಕವಾಗಿ ಅದು ಎಲ್ಲಿಯ ಸಂಪನ್ಮೂಲಗಳನ್ನು ತನ್ನದಾಗಿಸಿಕೊಳ್ಳೋದು ವಸಾಹತುಗಳ ಮೂಲಕವಾಗಿ ನಮಗೆ ಗೊತ್ತಿದೆ ಜಗತ್ತಿನ ಅನೇಕ ವಸಾಹತುಗಳೆಲ್ಲನೂ ಯುರೋಪ್ನರ ಕೇಂದ್ರದಲ್ಲಿಯೇ ಇದ್ದದ್ದು ಇಂಗ್ಲೆಂಡ್ ಇರ್ಬೋದು ಫ್ರಾನ್ಸ್ ಇರ್ಬೋದು ಸ್ಪೇನ್ ಇರ್ಬೋದು ಪೋರ್ಚುಗೀಸ್ ಇರ್ಬೋದು ಮತ್ತೆಗ ನೆದರ್ಲ್ಯಾಂಡ್ಸ್ ಇರ್ಬೋದು ಇವುಗಳಲ್ಲೆಲ್ಲ ಕಾಣುವಂಥದ್ದು ಹೀಗಾಗಿ ಅವರುಗಳಿಗೆ ಆ ಸಮೃದ್ಧಿ ಬಂತು ಆ ಸಮೃದ್ಧಿ ಬಂದ ಮೇಲೆ ಏನಾಗುತ್ತದೆ ಸಹಜವಾಗಿಯೇ ಸೌಖ್ಯವನ್ನು ಪಡ್ತಾ ಇರೋಣ ಅಂತಾಗುತ್ತದೆ ಮತ್ತು ಆ ಸೌಖ್ಯದ ಕಾರಣವಾಗಿ ಒಂದಿಷ್ಟು ಉಗ್ರತೆ ತೀವ್ರತೆ ಹೊರಟು ಹೋಗುತ್ತೆ ಅದರ ಒಂದು ಲಕ್ಷಣ ಏನಂತಂದರೆ ವಿಡ್ರಾಯಿಂಗ್ ಏಜಿಂಗ್ ಆಗುವಂಥದ್ದು ಮುಪ್ಪು ಅಡರುವಂಥದ್ದು ಇಡೀ ಯುರೋಪ್ಗೆ ಮುಪ್ಪು ಅಡರ್ತಾ ಇದೆ ಅಂತ ಗೊತ್ತಾಗಿದೆ ಜಪಾನ್ಗೆ ಮುಪ್ಪಡಿದೆ ಅಂತ ಗೊತ್ತಾಗಿದೆ ಆದರೆ ಭಾರತ ಈಗಲೂ ಮುಪ್ಪಡಿರಲಿಲ್ಲ ಭಾರತದಲ್ಲಿ ಈಗಲೂ ಯುವ ಪ್ರತಿಭೆ ಯೌವನ ಇರೋರು ಇದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಆದರೆ ಒಂದು ಕಾಲದಲ್ಲಿ ಸಾಮಾನ್ಯ ಭಾರತೀಯ ಶಕ್ತಿಗೆ ಒಂದಿಷ್ಟು ಮುಪ್ಪು ಆಗ್ಯ ಈಗ ಬಂದದ್ದು ಉಂಟು ಅಷ್ಟು ಬಂದು ಮತ್ತೆ ಕಾಯಕಲ್ಪ ಮಾಡಿಕೊಂಡು ಮೈ ಕೊಡವಿಕೊಂಡು ಎದ್ದಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತದೆ ಇವುಗಳನ್ನೆಲ್ಲ ನೋಡಿದಾಗ ತುಂಬ ಏಕಸೂತ್ರವಾಗಿ ಏಕಮೂಲಿಕಾ ಪ್ರಯೋಗವಾಗಿ ಹೇಳುವುದು ಕಷ್ಟ ಆದರೂ ಒಂದು ಸಾಮಾನ್ಯವಾದ ಅಂದಾಜು ಮಾಡುವಂಥದ್ದಾದರೆ ನಮಗೆ ಗೊತ್ತಾಗುತ್ತದೆ ಜಾಗತಿಕ ಇತಿಹಾಸದ ಹಿನ್ನೆಲೆಯಲ್ಲಿ ನೋಡಬೇಕು ಯಾವುದನ್ನು ನೋಡುವಾಗ ಆ ಕಾಲದಲ್ಲಿ ಮಿಕ್ಕ ಜಗತ್ತು ಹೇಗಿತ್ತು ಮತ್ತು ಆ ಪ್ರದೇಶ ಎಲ್ಲ ಕಾಲದಲ್ಲೂ ಹೇಗಿತ್ತು ಎರಡೂ ರೀತಿಯಲ್ಲಿ ನೋಡಬೇಕು ಕೀಪ್ ಟೈಮ್ ಆ್ಯಸ್ ಕಾನ್ಸ್ಟೆಂಟ್ ಚೇಂಜ್ ಸ್ಪೇಸ್ ಆ್ಯಂಡ್ ವಾಚ್ ಕೀಪ್ ಸ್ಪೇಸ್ ಆ್ಯಸ್ ಕಾನ್ಸ್ಟೆಂಟ್ ಆ್ಯಂಡ್ ವೇರಿ ಟೈಮ್ ಆ್ಯಂಡ್ ವಾಚ್ ಎರಡೂ ರೀತಿ ನೋಡಿದಾಗ ದೇಶ ಸ್ಥಗನ ಕಾಲದ ಚಲನ ಕಾಲದ ಸ್ಥಗನ ದೇಶದ ಚಲನ ಈ ಎರಡರಿಂದಲೂ ಕಂಡಾಗ ನಮಗೆ ಗೊತ್ತಾಗುತ್ತದೆ ಈಗ ನಾವು ಮಾಡ್ತಾ ಇರ್ತಕ್ಕಂಥ ಯಾವ ಊಹನ ಇದೆ ತರ್ಕಕ್ರಮ ಇದೆ ಅದಕ್ಕೆ ಸಾಕಷ್ಟು ಆಧಾರಗಳು ತಾನೇ ತಾನಾಗಿ ಒದಗಿ ಬರುತ್ತವೆ ಅಂತ ಕ್ಷಾತ್ರದ ಬಗ್ಗೆ ತಿಳ್ಕೊಳ್ಳುವಾಗ ಇವುಗಳ ಗಮನ ಇರಬೇಕು ಯಾಕೆಂದರೆ ಕ್ಷಾತ್ರ ಅಂದರೆ ಏನು ಕೌಟಿಲ್ಯ ಹೇಳಿದನಲ್ಲ ಚತಸ್ರಹ ವಿದ್ಯಾಹಾ ಅಂತ ತ್ರಯಿ ವಾರ್ತಾ ಆನ್ವೀಕ್ಷಿಕಿ ದಂಡನೀತಿ ಅಂತ ಈ ನಾಲ್ಕು ವಿದ್ಯೆಗಳ ಮ್ಯಾನೇಜ್ಮೆಂಟೇ ಕ್ಷಾತ್ರ ತ್ರಯಿ ಅಂತಂದರೆ ಪಾರಂಪರಿಕವಾದ ಜ್ಞಾನ ಆನ್ವೀಕ್ಷಿಕಿ ಅಂತಂದರೆ ಪ್ರತಿಯೊಬ್ಬನಿಗೂ ಎಷ್ಟೋ ಇಷ್ಟೋ ತನ್ನ ಸಂಸ್ಕಾರ ಬಲದಿಂದಲೇ ಮಾನವ ಅಂತ ಆಗಿರುವುದರ ಮೂಲಕ ಬಂದಿರುವಂಥ ವಿಚಾರ ಶಕ್ತಿಯಿಂದಲೇ ಯಾವ ಎಲ್ಲ ಪಾರಂಪರಿಕ ಜ್ಞಾನವನ್ನು ಶೋಧನೆ ಮಾಡುವಂತಹ ವಿಚಾರ ಮಾಡುವ ಶಕ್ತಿ ಚಿಕಿತ್ಸಕ ಗುಣ ಮತ್ತು ವಾರ್ತಾ ಅಂತಂದರೆ ಎವ್ರಿಥಿಂಗ್ ಎಬೌಟ್ ರಿಸೋರ್ಸಸ್ ಇನ್ನು ದಂಡನೀತಿ ಅಂತಂದರೆ ಮ್ಯಾನೇಜ್ಮೆಂಟ್ ಬೋತ್ ಸಿವಿಲ್ ಆ್ಯಂಡ್ ಮಿಲಿಟ್ರಿ ಎರಡು ರೀತಿಯಾದದ್ದು ಹೀಗೆ ಈ ನಾಲ್ಕೇ ವಿದ್ಯೆಗಳು ಅಂತ ಕೋಟಿಲ್ಯ ಹೇಳಿರುವಂಥದ್ದನ್ನು ನೋಡಿದಾಗ ನಮಗೆ ಕ್ಷಾತ್ರ ಅನ್ನುವಂಥದ್ದು ಈ ದಂಡನೀತಿಗೆ ಸಂಬಂಧಪಟ್ಟಂತೆ ಬರುತ್ತದೆ ಅಂದರೆ ಯಾವುದು ನಾಲ್ಕನೆಯ ವಿದ್ಯೆ ತ್ರಯಿ ಅನ್ವೀಕ್ಷಿಕಿ ವಾರ್ತಾ ಆದಮೇಲೆ ಬರುವ ದಂಡನೀತಿಯೇ ಅದು ಮಿಕ್ಕ ಎಲ್ಲವನ್ನೂ ಅವಲಂಬಿಸಿಕೊಂಡಿದೆ ದಂಡ ನೀತಿ ಅನ್ನುವಲ್ಲಿಯೇ ನೀತಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ವಿಚಾರ ಮತ್ತು ಆ ವಿಚಾರಕ್ಕೆ ಆಹಾರ ಸಾಮಗ್ರಿ ಪ್ರಾಚೀನದ ಪಾರಂಪರಿಕವಾದ ಜ್ಞಾನ ಯಾವುದೋ ಒಂದಿಷ್ಟು ಜ್ಞಾನ ಇಲ್ಲದೆ ಯಾವುದನ್ನು ಅನಲೈಸ್ ಮಾಡೋಕ್ಕೆ ಹೋಗೋದು ವಿಚಾರ ಮಾಡೋದಕ್ಕೆ ಒಂದಿಷ್ಟು ರಾ ಮೆಟೀರಿಯಲ್ ಕಚ್ಚಾ ಸಾಮಗ್ರಿ ಬೇಕಲ್ವಾ ಮತ್ತು ಅದು ಎರಡು ರೂಪವಾದದ್ದು ಕಚ್ಚಾ ಸಾಮಗ್ರಿ ನಾವು ನಿರ್ವಾಹ ಮಾಡುವಂಥದ್ದು ಒಂದು ಪದಾರ್ಥ ಮತ್ತೊಂದು ಬೌದ್ಧಾರ್ಥ ಪದಾರ್ಥ ಅನ್ನುವಲ್ಲಿ ಅರ್ಥ ಬರುತ್ತದೆ ಅಂದರೆ ಮೆಟೀರಿಯಲ್ ರಿಸೋರ್ಸಸ್ ಬೌದ್ಧಾರ್ಥ ಅನ್ನುವಲ್ಲಿ ಆ ವಿಚಾರ ಸಾಮಗ್ರಿ ಪಾರಂಪರಿಕವಾಗಿ ಬಂದದ್ದು ಅದನ್ನು ನಿರ್ವಾಹ ಮಾಡುವಂಥದ್ದಕ್ಕೆ ಮನಸ್ಸು ಬುದ್ಧಿಗಳ ಮಟ್ಟದಲ್ಲಿ ಇರುವಂಥದ್ದು ಅನ್ವೀಕ್ಷಿಕೆಯಾದರೆ ದೇಹದ ಮಟ್ಟದಲ್ಲಿ ತೋಳ್ಬಲದ ಮಟ್ಟದಲ್ಲಿ ಬರುವಂಥದ್ದು ದಂಡನೀತಿ ಇವನ್ನು ಕ್ಷಾತ್ರ ಪರಂಪರೆಯ ಜೀವಧಾತುಗಳು ಅಂತ ಹೇಳ್ಬೋದು ಅವುಗಳಲ್ಲಿ ನಾವು ನೋಡಿದಾಗ ನಿನ್ನೆ ತಮಿಳ್ನಾಡಿನ ಕೆಲವೊಂದು ವಿವರಗಳನ್ನು ಗಮನಿಸಬೇಕಾಗಿತ್ತು ಅಂತಂದೆ ತಮಿಳುನಾಡಿನಲ್ಲಿ ಬಲು ಹಿಂದಿನ ಕಾಲದಿಂದಲೂ ಮೂವೇಂದಿರರಂಥ ಪೂರ್ವದ ಕರಾವಳಿಯಲ್ಲಿ ಚೋಳರು ಮಧ್ಯದಲ್ಲಿ ಪಾಂಡ್ಯರು ಪಶ್ಚಿಮ ಕರಾವಳಿಯಲ್ಲಿ ಚೇರರು ಕೇರಳ ಕ್ಷಾತ್ರ ಪರಂಪರೆಗೆ ತುಂಬ ದೊಡ್ಡ ಒಂದು ಉಜ್ವಲೋಜ್ವಲವಾದ ಕೊಡುಗೆಗಳನ್ನು ಕೊಟ್ಟಿಲ್ಲ ಅದರದ್ದು ಸ್ಥಿತಿಸ್ಥಾಪಕವಾದ ಗುಣ ಕಾರಣ ಒಂದು ಕಡೆಗೆ ಸಮುದ್ರ ಇನ್ನೊಂದು ಕಡೆಗೆ ಪಶ್ಚಿಮ ಘಟ್ಟಗಳು ಬಂದು ನಡುವಿನ ಜಾಗವಾಯ್ತಲ್ಲ ಅಲ್ಲಿ ಯಾರೂ ಹೋಗಲಿಲ್ಲ ಏನೂ ಮಾಡಲಿಲ್ಲ ನಮ್ಮ ವಾಸ್ಕೋಡಗಾಮ ಬರುವನ ಯಾವ ಕಾಲ ಇತ್ತು ಅಲ್ಲಿವರೆಗೂ ಅದರೊಳಗೆ ಇಟ್ ವಾಸ್ ನಾಟ್ ಅಟ್ ಆಲ್ ಎ ಹ್ಯಾಪನಿಂಗ್ ಪೀರಿಯಡ್ ಇನ್ ಎನಿವೇ ವಾಣಿಜ್ಯ ನಡೀತಾ ಇತ್ತಾದರೂ ಈ ಮಟ್ಟದಲ್ಲಿ ಪಾರಾಕ್ಯ ಆಕ್ರಾಂತಿ ದೌರ್ಜನ್ಯ ಇತ್ಯಾದಿಗಳಾಗಲಿಲ್ಲ ನಮ್ಮವರು ಎಷ್ಟು ನಿರ್ಲಜ್ಜರು ಅಂತಂದರೆ ಹಲವು ವರ್ಷಗಳ ಕೆಳಗೆ ಡೆಕನ್ಹೆರಳ ಪತ್ರಿಕೆಯಲ್ಲಿ ನೋಡಿದ್ದು ನನಗೆ ನೆನಪಿದೆ ವಾಸಕೋಡಗಾಮ ಬಂದು ಆರುನೂರು ವರ್ಷವೋ ಎಷ್ಟೋ ಆಯಿತು ಐನೂರು ವರ್ಷವೋ ಆಯಿತು ಅಂತ ಆ ಒಂದು ಆ ಸಂಭ್ರಮದ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ನಮ್ಮ ಸರ್ಕಾರಕ್ಕೆಲ್ಲರೂ ಬಿಟ್ಟಿತ್ತು ಹುಚ್ಚು ಯಾವುದಕ್ಕೆ ಆ ಹುಚ್ಚು ನನಗೆ ಅರ್ಥ ಆಗೋದಿಲ್ಲ ಅದನ್ನು ನಾವು ಶೋಕಾಚರಣೆ ಮಾಡಬೇಕಾದಂಥ ದಿವಸ ಅದನ್ನು ಸಂಭ್ರಮದ ಆಚರಣೆ ಮಾಡಬೇಕು ಅಂತ ಹೊರಡುವಂಥದ್ದು ಆಮೇಲೆ ಕೇರಳಕ್ಕೆ ಬಂದಂಥ ಇನ್ನೊಂದು ದೊಡ್ಡ ಆಘಾತ ಇನ್ಯಾವ ಇಸ್ಲಾಮಿಕ್ ತೊರೆಗಳು ಉತ್ತರ ಭಾರತದಿಂದಲೂ ಮಾಡದೇ ಇದ್ದದನ್ನು ಮೈಸೂರಿನ ಟಿಪ್ಪು ಸುಲ್ತಾನ್ ಮಾಡಿದ್ದು ಅದು ಮಲಬಾರ್ನಲ್ಲಿ ನಡೆಸಿದಂಥ ದೌರ್ಜನ್ಯ ಸಾವಿರಾರು ಜನವನ್ನು ಕೊಂದದ್ದು ಲಕ್ಷಾಂತರ ಜನರನ್ನು ಮತಾಂತರ ಮಾಡದಂಥದ್ದು ಅದಾದ ಮೇಲೆ ಗಾಂಧಿಯ ವಿವೇಕದಿಂದ ಆದಂಥದ್ದು ಖಿಲಾಫತ್ನಲ್ಲಿ ಆದ ಮೊಪ್ಪಳ ದಂಗೆ ಈ ಮೂರು ಸಂದರ್ಭಗಳಲ್ಲಿಯೂ ಕೇರಳ ತುಂಬ ಕಷ್ಟಕ್ಕೆ ತುತ್ತಾಯಿತು ಅಲ್ಲಿ ಉಜ್ವಲವಾದಂಥ ಕ್ಷಾತ್ರದ ಪ್ರತಿರೋಧ ಬರಲಿಲ್ಲ ಪಾಪ ಕಂಡವರೇ ಅಲ್ಲ ಈ ಥರದ್ದು ಅದರಿಂದಾಗಿ ಚೇರ ಸಾಮ್ರಾಜ್ಯದಲ್ಲಿ ನಾವು ಏನನ್ನು ಹೆಚ್ಚಾಗಿ ಕಾಣೋಕ್ಕಾಗೋಲ್ಲ ಪಾಂಡ್ಯರದು ಕೂಡ ಒಂದು ರೀತಿಯಾಗಿ ಸ್ಥಿತಿಸ್ಥಾಪಕ ಮೈಂಟೈನಿಂಗ್ ಆದಂಥದ್ದು ಆರಕ್ಕಿ ಕೇರದ ಮೂರಕ್ಕೆ ಎಳಿಯದ್ದು ಆದರೆ ಪೂರ್ವ ಕರಾವಳಿಯಲ್ಲಿ ಬಂದರೆ ಮೊದಲಿದ್ದವರು ಪಲ್ಲವರು ಪಲ್ಲವರು ಪಾಂಡ್ಯರೇ ಮೊದಲಿದ್ದದ್ದು ಆಮೇಲೆ ನಾವು ಕಾಣಿಸ್ಕೊಳ್ತಕ್ಕಂಥದ್ದು ಒಂಬತ್ತನೇ ಶತಮಾನದಿಂದ ಹದಿನಾಲ್ಕನೇ ಶತಮಾನದವರೆಗೆ ಹತ್ತತ್ರ ಐನೂರು ವರ್ಷ ಇದ್ದವರು ಉಜ್ವಲೋಜ್ವಲವಾಗಿ ಒಂದು ಇನ್ನೂರು ವರ್ಷ ಇದ್ದದ್ದು ಚೋಳ ಚೋಳ ಸಾಮ್ರಾಜ್ಯ ಆ ಚೋಳ ಸಾಮ್ರಾಜ್ಯದ ಅನೇಕರ ಪೈಕಿ ಇಬ್ಬರು ತುಂಬ ಮಹನೀಯರಾಗ್ತಾರೆ ಒಬ್ಬ ರಾಜರಾಜ ಚೋಳ ಇನ್ನೊಬ್ಬ ಮೊದಲನೆಯ ರಾಜೇಂದ್ರ ಚೋಳ ಅವನ ಮಗ ರಾಜರಾಜ ಚೋಳ ಅವನು ಮಹಾಪರಾಕ್ರಮಿಯಾಗಿದ್ದ ಈ ತಂಜಾವೂರಿನಲ್ಲಿರುವಂತಹ ರಾಜೇಶ್ವರ ದೇವಸ್ಥಾನ ಅಂತ ಪ್ರಸಿದ್ಧವಾದ ಬೃಹದೀಶ್ವರ ಅಂತ ಏನು ಕರಿತೀವಿ ಅದನ್ನು ನಿರ್ಮಾಣ ಮಾಡಿದ್ದು ಆತನೇ ಈಚೆಗಷ್ಟೇ ಅದಕ್ಕೆ ಸಾವಿರ ವರ್ಷಗಳು ಕೂಡ ಆಯಿತು ಆಮೇಲೆ ಅವನ ಮಗ ರಾಜೇಂದ್ರ ಚೋಳ ಅವನನ್ನು ಗಂಗೈಕೊಂಡ ಚೋಳ ಮುಡಿಗೊಂಡ ಚೋಳ ಕಡಾರಂಗಂಡು ಕಡಾರಂಗೊಂಡ ಚೋಳ ಮತ್ತು ಪಂಡಿತ ಚೋಳ ಅಂತೆಲ್ಲ ಕರೆದಿದ್ದಾರೆ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕು ತಮಿಳ್ನಾಡಿನವ್ರು ಮತ್ತೆ ಮತ್ತೆ ತಮಿಳೇ ಬೇರೆ ತಮಿಳೇ ಬೇರೆ ಅಂತಾರಲ್ಲ ಒಂದೊಂದು ರಾಜಮನೆತನವೂ ಹಾಗಲ್ಲ ತಮಿಳು ಸನಾತನ ಭಾರತೀಯ ಸಂಸ್ಕೃತಿಯ ಪರಂಪರೆಗೆ ಸೇರಿರುವಂಥದ್ದು ಸಂಸ್ಕೃತದಿಂದ ಬೇಕಾದಷ್ಟು ತೆಗೆದುಕೊಂಡ ಉಪಜೀವ್ಯವಾದಂಥ ಭಾಷೆ ಉಪಜೀವಿ ಭಾಷೆ ಅದು ಅನ್ನುವಂಥದ್ದೆಲ್ಲ ಹೇಳ್ತಾನೆ ಅವನು ಚೋಳ ತನ್ನ ಮಗನನ್ನು ಚಿಕ್ಕ ವಯಸ್ಸಿಗೇನೆ ಚೆನ್ನಾಗಿ ತಯಾರು ಮಾಡಿದ ತಯಾರಿ ಮಾಡಿ ಅವನು ಒಬ್ಬನೇ ಮಗ ಇನ್ನೊಬ್ಬ ಮಗಳಿದಳು ಕುಂದವದೇವಿ ಅಂತ ಆ ಕುಂದವದೇವಿಯನ್ನು ವ್ಯಂಗಿ ಚಾಲುಕ್ಯರು ಈ ಹೊತ್ತು ರಾಜಮೇಂದ್ರ ಅವರ ರಾಜಮಂದ್ರಿ ಅಂತ ಏನು ಕರಿತೀವಿ ಆ ರಾಜಮಹೇಂದ್ರ ಅವರದ ಮಹಾರಾಜನಾಗಿದ್ದ ವಿಮಲಾದಿತ್ಯನಿಗೆ ಕೊಟ್ಟು ಮದುವೆ ಮಾಡಿದ ಆ ಒಂದು ತೆಲುಗು ಮತ್ತು ತಮಿಳಿನ ಬಾಂಧವ್ಯ ರಾಜೇಂದ್ರ ಕಾಲಕ್ಕೂ ಮುಂದುವರೆದು ಮುಗಿಯಿತು ಮುಂದುವ ಮುಂದುವರೆದು ಬಂತು ರಾಜೇಂದ್ರ ಚೋಳ ತನ್ನ ಮಗಳು ಅಮ್ಮಂಗ ಕುಂದವ ದೇವಿಯ ಮಗ ರಾಜರಾಜ ನರೇಂದ್ರನಿಗೆ ಕೊಟ್ಟು ಮದುವೆ ಮಾಡಿದ ಮತ್ತು ಈ ರಾಜೇಂದ್ರ ಚೋಳನಿಗೆ ಒಬ್ಬ ಮಗ ಇದ್ದ ಎರಡನೇ ರಾಜೇಂದ್ರ ಚೋಳ ಅವನ ಮಗಳು ಮಧುರಾಂತಕಿಯನ್ನು ನರೇಂದ್ರನ ಮಗಳು ರಾಜೇಂದ್ರ ದೇವನಿಗೆ ಕೊಟ್ಟು ಮದುವೆ ಮಾಡಿದ್ದು ತುಂಬ ರಾಜೇಂದ್ರರು ಬರ್ತಾರೆ ಕನ್ಫ್ಯೂಸ್ ಆಗುತ್ತದೆ ಹೀಗೆ ಮೂರು ತಲೆಮಾರಿನವರೆಗೂ ಬಂತು ಚೋಳರು ಚಾಲುಕ್ಯರ ಜೊತೆಗೂ ಒಂದು ಹಂತದಲ್ಲಿ ವಿವಾಹ ಸಂಬಂಧ ಇಟ್ಟುಕೊಂಡಿದ್ದರು ಮತ್ತು ಕಳಿಂಗ ಗಂಗರ ಜೊತೆಗೂ ಕೂಡ ವಿವಾಹ ಸಂಬಂಧವನ್ನು ಇಟ್ಕೊಂಡಿದ್ರು ಕಳಿಂಗ ಗಂಗರು ಅಂತಂದರೆ ಒಡಿಸ್ಸ ಕಳಿಂಗ ಮತ್ತು ಇಲ್ಲಿ ನಮ್ಮ ಆರನೇ ವಿಕ್ರಮಾದಿತ್ಯನಿಗೇ ಚೋಳರು ಕನ್ಯೆಯನ್ನು ಕೊಟ್ಟಿದ್ದರು ಅಂತ ಕೂಡ ಗೊತ್ತಾಗುತ್ತದೆ ಅದು ಈ ಮೊದಲನೇ ರಾಜೇಂದ್ರ ಅಲ್ಲ ಎರಡನೇ ರಾಜೇನರಿಂದ ಮುಂದುವರೆದು ಗೊತ್ತಾಗುತ್ತದೆ ಅಂದರೆ ವಿವಾಹ ಸಂಬಂಧಗಳನ್ನು ಒಂದು ಕಡೆ ಇಟ್ಕೊಂಡಿದ್ರು ಇನ್ನೊಂದು ಕಡೆ ಯುದ್ಧ ಘರ್ಷಣೆ ಇವುಗಳೆಲ್ಲ ಇತ್ತು ಅವರಲ್ಲಿ ನಾವು ಕಾಣುವಂಥದ್ದು ಬಹಳ ಪ್ರಖರವಾದ ಕೆಚ್ಚು ಈ ಮೂವೇಂದ್ರ ಮೂರು ಜನರ ಪೈಕಿ ಚೋಳರಿಗಿದ್ದಷ್ಟು ಕೆಚ್ಚು ಇನ್ನು ಯಾರಿಗೂ ಇರಲಿಲ್ಲ ಎಲ್ಲಿವರೆಗೂ ಅಂತಂದರೆ ಅವರು ನೋಡಬಾ ಅಂದರೆ ಬಾ ಅನ್ನುವಂಥ ಗಾದೆ ಆ ಅವ್ರದ್ದು ಎಲ್ಲೆಲ್ಲಿಗೂ ಹೋಗಿ ಯುದ್ಧ ಮಾಡೋದು ಸುಟ್ಟೇ ಬಂದುಬಿಡೋದು ಅದರ ನೆಲಮಟ್ಟಕ್ಕೆ ಕುಸಿಯುವಂತೆ ಮಾಡೋದು ಮತ್ತು ಪ್ರತಿಯೊಂದು ಕಡೆಗೂ ದೇವಸ್ಥಾನವನ್ನು ಕಟ್ಟಿ ತಮ್ಮ ಛಾಪನ್ನು ಮುದ್ರಿಸ್ತಕ್ಕಂಥದ್ದು ಅದು ಕಾಣಿಸುತ್ತದೆ ಕ್ಷಾತ್ರದ ಒಂದು ಸಲ್ಫ್ಯೂರಿಕ್ ಆ್ಯಂಡ್ ಫಾಸ್ಫಾರಿಕ್ ಆ್ಯಟಿಟ್ಯೂಡ್ ಅಂತಿದ್ದರೆ ಅದು ಇಲ್ಲಿ ನಮಗೆ ಗೊತ್ತಾಗುವಂಥದ್ದು ಅದು ಬೇಕೇನೋ ಆ ಕಾಲಕ್ಕೆ ಬೇಕಿತ್ತು ಅಂತ ಅನಿಸುತ್ತದೆ ತುಂಬ ಚೆನ್ನಾಗಿ ಮಾಡಿದರು ಆ ಕಾರಣದಿಂದಲೇ ಇವತ್ತು ಅಗ್ನೇಷ್ಯಾದ ಒಂದು ಅನೇಕ ಭಾಗಗಳಲ್ಲಿ ಭಾರತೀಯ ಸಂಸ್ಕೃತಿ ಪ್ರಚಾರವಾಗೋದಕ್ಕೆ ನಮ್ಮ ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳರು ತುಂಬ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಭಾರತ ಎಲ್ಲ ಕಡೆ ವ್ಯಾಪಿಸಿಕೊಳ್ಳುವುದಕ್ಕಾಗಿ ಅದು ಒಂದು ದೊಡ್ಡ ಕೆಲಸ ಮಾಡಿದೆ ಮಿಕ್ಕಂತೆ ವಾಣಿಜ್ಯ ಇತ್ಯಾದಿ ವ್ಯವಹಾರಗಳಾಗಿದ್ದರೆ ಇವರು ದಂಡಯಾತ್ರೆಯನ್ನು ಕೂಡ ಮಾಡಿರುವಂಥದ್ದು ಗೊತ್ತಾಗುತ್ತದೆ ಇನ್ನೆಲ್ಲಿಯೂ ನಾವು ಕಾಣೋದಿಲ್ಲ ಇವರಲ್ಲೊಬ್ಬರಲ್ಲಿ ಮಾತ್ರ ದಂಡಯಾತ್ರೆಯನ್ನು ನಾವು ನೋಡ್ತೀವಿ ಅದು ಶ್ರೀಲಂಕಾದ ಮೇಲೆ ಇರಬಹುದು ಶ್ರೀವಿಷಯದ ಮೇಲೆ ಇರಬಹುದು ಈಗ ಸುಮಾತ್ರ ಜಾವ ಮಲಯ ಶ್ರೀಲಂಕಾ ಇಲ್ಲೆಲ್ಲ ಕೂಡ ಅವರು ರಾಜ್ಯ ವಿಸ್ತರಣೆ ಮಾಡಿದರು ಪೂರ್ವದಲ್ಲಿ ಸಮುದ್ರವೇ ಪಶ್ಚಿಮದಲ್ಲಿ ಕೂಡ ಸಮುದ್ರ ಅವರಿಗೆ ಉತ್ತರದಲ್ಲಿ ತುಂಗಭದ್ರಾ ನದಿಯಂತೂ ತುಂಬ ಸುಲಭವಾದ ಎಲ್ಲೇ ಕೆಲವು ಕಡೆಗೆ ಕೃಷ್ಣಾ ನದಿಯವರೆಗೆ ರಾಜೇಂದ್ರ ಚೋಳ ಅಂತೂ ಗಂಗೈಕೊಂಡ ಚೋಳನಂತಲೇ ಗಂಗೆಯವರೆಗೂ ಹೋಗಿ ಬಂದಿದ್ದ ಸಾಮ್ರಾಜ್ಯವನ್ನು ವಿಸ್ತರಿಸದೇ ಇದ್ದರೂ ಕೂಡ ಉತ್ತರ ಭಾರತಕ್ಕೆ ನಾವು ಇದೀವಿ ಅಂತ ತೋರಿಸಿ ಬಂದ ಆ ಮಟ್ಟಕ್ಕೆ ಪರಾಕ್ರಮವನ್ನು ತೋರ್ಪಡಿಸಿದ ಮತ್ತು ತಂದೆ ಯಾವ ರಾಜ ರಾಜೇಶ್ವರ ದೇವಸ್ಥಾನ ಅಂತ ಮಾಡಿದ ಅದೇ ರೀತಿಯಲ್ಲಿ ಇವನು ಗಂಗೆಕೊಂಡ ಶೋಳಪುರಂ ಅಂತ ನಿರ್ಮಾಣ ಮಾಡಿ ಒಂದು ರಾಜಧಾನಿಯನ್ನು ಮಾಡಿಕೊಂಡಿದ್ದ ಅಂತ ಗೊತ್ತಾಗುತ್ತೆ ಹೀಗೆ ಅವನ ಶಕ್ತಿ ತುಂಬ ವಿಶೇಷವಾಗಿ ಮೆಚ್ಚಬೇಕಾದದ್ದು ಪಾಂಡ್ಯರನ್ನು ಕೇರಳರನ್ನು ಇವರನ್ನೆಲ್ಲರನ್ನೂ ಕೂಡ ಗೆಲ್ಲುವಲ್ಲಿ ಅವನು ತುಂಬ ದೊಡ್ಡ ಪಾತ್ರ ವಹಿಸಿದ್ದ ರಾಜೇಂದ್ರ ತನ್ನ ತಂದೆಯ ಜೊತೆಗೆ ಮತ್ತು ಇಡೀ ಭಾರತದಲ್ಲಿ ಜಲಸೈನ್ಯ ಯಾವುದನ್ನು ನಾವು ಹಡಗುಗಳ ಅಂತೀವಿ ಅದು ಅತ್ಯುತ್ತಮವಾಗಿದ್ದದ್ದು ಇವರಲ್ಲಿಯೇ ಸಾವಿರಾರು ಹಡಗುಗಳಿದ್ದುವು ಅಂತೂ ಗೊತ್ತಾಗುತ್ತದೆ ದುರ್ದೈವದಿಂದ ನಮ್ಮ ಇತಿಹಾಸವನ್ನು ಕುರಿತು ಹೇಳುವಾಗ ಈ ಒಂದು ಹಡಗುಗಳ ಪಡೆಯ ಬಲದ ಬಗ್ಗೆ ಹೆಚ್ಚಾಗಿ ಹೇಳುವುದಿಲ್ಲ ನಾನಂತೂ ನನ್ನ ಶಾಲಾ ಕಾಲೇಜಿನ ದಿವಸಗಳಲ್ಲಿ ಯಾವ ಪಾಠ್ಯಪುಸ್ತಕಗಳಲ್ಲಿ ಇವುಗಳನ್ನು ಕಾಣಲಿಲ್ಲ ಆ ದೊಡ್ಡ ಬಲ ನಮಗೆ ಯಾಕಿಲ್ಲದೆ ಹೋಯಿತು ನಾವು ಯಾರು ವಾಣಿಜ್ಯವನ್ನೇ ಮಾಡಲಿಲ್ಲವಾ ಅಂತನೋ ಪ್ರಶ್ನೆ ಬರುತ್ತದೆ ಬೇಕಾದಷ್ಟು ವಾಣಿಜ್ಯಗಳನ್ನು ಮಾಡ್ತಾಯಿದ್ರು ಆದರೆ ಇವರ ಸರಕುಗಳನ್ನು ಇಲ್ಲಿಗೆ ಪಶ್ಚಿಮದಲ್ಲಿ ಅರಬರೇ ತೆಗೆದುಕೊಂಡು ಹೋಗ್ತಾಯಿದ್ರು ಪೂರ್ವದಲ್ಲಿ ಇವರೆಲ್ಲರಿಗೂ ಮುಟ್ಟಿಸಿ ಬರ್ತಾಯಿದ್ರು ಅವರು ಮಿಡ್ಲ್ ಮ್ಯಾನ್ ಆಗಿಲ್ಲಿ ಹೋಗ್ತಾ ಇದ್ದಿದ್ದರಿಂದ ಇವರು ನೇರವಾಗಿ ಅಷ್ಟು ದೂರ ವಿಸ್ತರಿಸಬೇಕು ಅಂತ ಅಂದುಕೊಳ್ಳಲಿಲ್ಲ ಅಷ್ಟೇ ಇನ್ನೇನೂ ಇಲ್ಲ ಯಾವಾಗ ಅರಬರು ಕಾನ್ಸ್ಟ್ಯಾಂಟಿನ ಓಪಲ್ನ ಹಿಡ್ಕೊಂಡು ಎಣೆ ಮೀರಿ ಅಸಲಿನ ಬೆಲೆಗಿಂತ ಹತ್ತು ಪಟ್ಟು ಲಾಭ ಇಟ್ಟುಕೊಂಡು ಮಾರೋದಕ್ಕೆ ಆರಂಭ ಮಾಡಿದ್ರು ಆಗ ಯುರೋಪ್ನವರು ನಾವಿಷ್ಟು ಬೆಲೆಯನ್ನು ತೆರಲಾರು ನಮಗಿನ್ಯಾವುದಾದ್ರೂ ಒಂದು ಸ್ವತಂತ್ರವಾದ ಮಾರ್ಗ ಬೇಕು ಅಂತ ಮಾಡಿಕೊಂಡ್ರು ನಾವು ಎಲ್ಲಿಂದಲೂ ಅಂಥ ದೊಡ್ಡ ಇಂಪೋರ್ಟ್ ಮಾಡ್ಕೊಳ್ತಾ ಇರಲಿಲ್ಲ ಮಾಡ್ಕೊಳ್ತಾ ಇದ್ದಿದ್ದು ಎಸೆನ್ಷಿಯಲ್ಸ್ಗಿಂತ ಹೆಚ್ಚಾಗಿ ಲಗ್ಸುರೀಸ್ ಲಗ್ಸುರೀಸನ್ನು ಇಂಪೋರ್ಟ್ ಮಾಡ್ಕೊಳ್ಳೋವನಿಗೆ ಹೀ ಕೆನ್ ಅಫೋರ್ಡ್ ಇಟ್ ಏನು ಬೇಕಾಗಿರ್ತಕ್ಕಂಥದ್ದು ಬಗೆ ಬಗೆಯ ಸೆಂಟ್ ಪರ್ಫ್ಯೂಮ್ಸ್ ಪರಿಮಳ ದ್ರವ್ಯಗಳು ಇನ್ನು ಕೆಲ ಬಗೆಯ ರತ್ನ ರತ್ನಾಭರಣಗಳು ಮತ್ತು ಇನ್ನು ಕೆಲ ಬಗೆಯ ಮದ್ದು ಗುಂಡುಗಳು ಇವೆಲ್ಲ ಬೇಕಾಗಿರೋದು ಶ್ರೀಮಂತರಿಗೆ ರಾಜರುಗಳಿಗೆ ಅವ್ರು ನಿಯಾಮಕ ಮಾಡ್ಕೋತಾರೆ ಆದರೆ ಮಸಾಲ ಸಾಮಗ್ರಿ ಭೋಜನ ಸಾಮಗ್ರಿ ಬೇಕಾಗಿರ್ತಕ್ಕಂಥದ್ದು ಬಟ್ಟೆ ಬೆರೆಗಳಿಗೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಹತ್ತಿ ಮತ್ತು ನೇಯ್ದ ಬಟ್ಟೆಗಳು ಚೀಟಿ ಬಟ್ಟೆ ಅಂತ ಯಾವುದನ್ನು ಕರೀತಾರೆ ಇವುಗಳೆಲ್ಲ ಕೂಡ ನಿತ್ಯನಿತ್ಯವೂ ಬೇಕಾಗುವಂಥ ವಸ್ತು ಯಾವ ಸಾಮಾನ್ಯರಿಗೂ ಬೇಕಾದದ್ದು ಹಾಗಿಲ್ಲದೇ ಇದ್ದರೆ ಅವರು ಏನು ತಿಂತಾರೋ ಮಾಂಸವನ್ನು ಪಾಪ ಅದನ್ನು ಒಂದು ಸ್ವಲ್ಪವಾದರೂ ಪಚನ ಮಾಡ್ಕೊಳೋಕ್ಕಾಗುವಂತೆ ಪ್ಯಾಲೆಟಬಲ್ ಆಗಬೇಕು ಅಂದರೆ ನಮ್ಮ ಜೀರಿಗೆ ಮೆಣಸು ಸಂಭಾರ ಪದಾರ್ಥಗಳು ಬೇಕೇ ಬೇಕು ಈ ಥರ ಇದ್ದಿದ್ದರಿಂದ ಆಹಾರದ್ದು ಬಹಳ ಮುಖ್ಯ ನಮ್ಮ ಹಿತೋಪದೇಶದಲ್ಲೇ ಒಂದು ಕಡೆ ಬರುತ್ತದೆ ಸರ್ವರತ್ನಾಂ ಅಧಿಕಂ ಅನ್ನರತ್ನಂ ಅಂತ ಧಾನ್ಯರತ್ನಕ್ಕಿಂತ ಅನ್ನರತ್ನಕ್ಕಿಂತ ಮಿಗಿಲಾದ ಯಾವುದೂ ಇಲ್ಲ ಬೇರೆ ರತ್ನವನ್ನು ಬಾಯ್ಲಿಟ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಸಾಧ್ಯವ ಅಂತ ಈ ಅರ್ಥದಲ್ಲಿ ಕಂಡಾಗ ಅವರಿಗೆ ಇವುಗಳು ಬೇಕಾಗಿದ್ದು ಅಬ್ನಾರ್ಮಲಿ ಲಾರ್ಜ್ ಕ್ವಾಂಟಿಟೀಸಲ್ಲಿ ಅದಕ್ಕಾಗಿ ಅವರು ಅನಿವಾರ್ಯವಾಗಿ ಕಂಡುಕೊಳ್ಳಬೇಕಾಯಿತು ಮಾರ್ಗವನ್ನು ಇಲ್ಲಿ ಇವರ ಪಡೆ ತುಂಬ ಚೆನ್ನಾಗಿತ್ತು ಭೋಜರಾಜನ ಯುಕ್ತಿಕಲ್ಪಿತರುವನಲ್ಲಿ ನೋಡಿದ್ರೆ ಸಾಕು ನಮಗೆ ಗೊತ್ತಾಗುತ್ತದೆ ಪ್ರಾಚೀನ ಯುರೋಪಿನ ಯಾವ ಬರವಣಿಗೆಗಳಲ್ಲಿ ಕೂಡ ಆ ಕಾಲದ ಹೊತ್ತಿಗೆ ನೌಕಾ ನಿರ್ಮಾಣದ ಬಗ್ಗೆ ಅಂಥ ವಿವರಗಳು ಕಾಣಿಸೋಲ್ಲ ಚೀನಾ ಜಪಾನಿ ಭಾಷೆಗಳಲ್ಲಿ ಕೂಡ ನೌಕಾ ನಿರ್ಮಾಣದ ಬಗ್ಗೆ ಅಂಥ ವಿವರಗಳು ಕಾಣಿಸಲ್ಲ ಮೂರತ್ತು ಸಮುದ್ರದಲ್ಲಿಯೇ ಮುಳುಗೇಳ್ತಾ ಇದ್ದಂಥ ಗ್ರೀಕರಿಂದ ಮೊದಲುಗೊಂಡು ಇಂಗ್ಲೀಷರವರೆಗೆ ಯಾರೂ ಕೂಡ ಈ ವಿಷಯಗಳಲ್ಲಿ ಅಷ್ಟು ತಲೆ ಕೆಡಿಸ್ಕೊಂಡು ಏನನ್ನೂ ಮಾಡಿರಲಿಲ್ಲ ಒಬ್ಬ ಭೋಜರಾಜ ಮಾಡಿದ ಹನ್ನೊಂದನೇ ಶತಮಾನದ ಆರಂಭದಲ್ಲಿ ಅಂತಂದರೆ ನಮ್ಮಲ್ಲಿ ಈ ಬಗ್ಗೆ ಚೆನ್ನಾಗಿ ವಿಚಾರ ಮಾಡಿದರು ಅನ್ನೋದು ಕೂಡ ಗೊತ್ತಾಗುತ್ತದೆ ಅದಕ್ಕೆ ದೊಡ್ಡ ನಿದರ್ಶನವಾಗಿ ನಮಗೆ ಕಾಣಿಸ್ತಕ್ಕಂಥದ್ದು ಚೋಳರದೇನೆ ವಿಶೇಷತಃ ಪೂರ್ವ ಕರಾವಳಿಯಲ್ಲಿದ್ದವರೆಲ್ಲ ಮಾಡ್ತಾಯಿದ್ರು ಅದರೊಳಗೆ ಚೋಳರಾದ ಮೇಲೆ ಚೋಳರ ಪ್ರಭಾವದಿಂದಲೇ ಆಂಧ್ರರಲ್ಲಿ ಕೂಡ ಚೆನ್ನಾಗಿ ಬೆಳೆದು ಬಂದಿತ್ತು ಅಂತ ಗೊತ್ತಾಗುತ್ತದೆ ಇತ್ತ ಕಡೆಗೆ ನಾವು ನೋಡತಕ್ಕಂಥದ್ದು ಗುರ್ಜರರು ಗುಜರಾತ್ನವರು ಅವರಿಗೆ ತುಂಬ ಚೆನ್ನಾಗಿತ್ತು ಆಮೇಲೆ ಅವನು ಭೂಮಿಯ ಸುಧಾರಣೆಯನ್ನು ಬಹಳ ಚೆನ್ನಾಗಿ ಮಾಡಿದ ತಮಿಳ್ನಾಡಿನಲ್ಲಿ ಪುಣ್ಯವಶಾತ್ ದಾಖಲೆಗಳಿಂದ ಉಳ್ಕೊಂಡಿವೆ ಅದರಿಂದ ಗೊತ್ತಾಗ್ತಾ ಇವೆ ಪಿಳ್ಳೆ ಅಂತ ಕರೀತಾರೆ ಕರ್ಣಂ ಅಂದರೆ ಕರ್ಣಿಕರನ್ನು ಶಾನುಭೋಗರನ್ನು ಅವರ ತಾಳೆಗರಿಯ ಲಕ್ಷಾಂತರ ದಾಖಲೆಗಳು ಹದಿನೆಂಟನೇ ಶತಮಾನದವರೆಗಿನ ಉಳ್ಕೊಂಡು ಬಂದಿವೆ ಅಲ್ಲಿ ನಮಗೆ ಗೊತ್ತಾಗುತ್ತದೆ ಹೇಗೆ ನಡೆಸ್ತಾಯಿದ್ರು ಅಂತ ಇಷ್ಟಿಷ್ಟು ಕಂದಾಯ ತೆರಬೇಕು ಅಂತಂದರೆ ಎಷ್ಟು ಭೂಮಿ ಇರಬೇಕು ಎಷ್ಟು ಭೂಮಿ ಇದೆ ಈ ರೀತಿಯಾದ ತಪಶೀಲನೆಲ್ಲ ಮಾಡಿದರು ಇಡೀ ರಾಜ್ಯದಲ್ಲಿ ಆ ರೀತಿಯಾದ ವಿಷಯ ಸಂಗ್ರಹ ಒಂದು ರೀತಿಯಲ್ಲಿ ಸೆನ್ಸಸ್ ಅಂತೀವಲ್ಲ ಆ ಮಾಹಿತಿ ಸಂಗ್ರಹಣವನ್ನು ನಾವು ನೋಡ್ತೀವಿ ಇದು ಕ್ರಿಸ್ತಶಕ ಸಾವಿರದನೇ ಎಸ್ ಆಸುಪಾಸಿನಲ್ಲಿಯೇ ನಡೆಯಿತು ಅಂತ ಗೊತ್ತಾಗುತ್ತದೆ ಮತ್ತು ಗ್ರಾಮೀಣ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದ ಅಂತ ಕೂಡ ಗೊತ್ತಾಗುತ್ತದೆ ಅದನ್ನು ಮುಂದೆ ಸ್ವಲ್ಪ ಹೇಳ್ತೀನಿ ಆಮೇಲೆ ಚೋಳರ ಬಗ್ಗೆ ಇರುವ ಒಂದು ದೊಡ್ಡ ಆಕ್ಷೇಪ ನನ್ನೇ ನೆನ್ನೆಯೇ ನಾನು ಪರಾಮರ್ಶೆ ಮಾಡಿದ್ದೆ ಅದು ಹೆಚ್ಚಾಗಿ ಶ್ರೀ ವೈಷ್ಣವರು ಮಾಡಿರತಕ್ಕಂಥ ಗಲಾಟೆ ಅದು ಇನ್ನೇನೂ ಅಲ್ಲ ಅವರು ಶೈವರು ವೈಷ್ಣವವನ್ನು ಏನೂ ಮಾಡಲಿಲ್ಲ ಅಂತ ವಿರುದ್ಧವಾದ ದಾಖಲೆಗಳನ್ನು ನಾವು ನೋಡ್ತೀವಿ ಚೋಳ ವಿಷ್ಣು ದೇವಸ್ಥಾನಗಳನ್ನು ಕಟ್ಟಿಸ್ದ ರಾಜೇ ರಾಜೇಂದ್ರ ಚೋಳ ಕಟ್ಟಿಸ್ದ ಅಷ್ಟು ಮಾತ್ರವಲ್ಲ ಇನ್ನೂ ಒಂದು ದೊಡ್ಡ ಉದಾಹರಣೆ ಏನಂತಂದರೆ ನಾಗಪಟ್ಣದಲ್ಲಿ ಬೌದ್ಧ ವಿಹಾರಗಳನ್ನು ಕಟ್ಟಿಸಿಕೊಟ್ಟ ಬುದ್ಧನನ್ನಂತೂ ವಿಷ್ಣುವಿನ ಅವತಾರ ಅಂತ ಹೇಳ್ತಕ್ಕಂಥದ್ದು ಬೌದ್ಧ ಮತಕ್ಕೆ ಕೂಡ ಜೈನ ಮತಕ್ಕೆ ಕೂಡ ಅವನು ಬಹಳ ಉದಾರವಾಗಿ ಅಂತ ಗೊತ್ತಾಗುತ್ತದೆ ಅಂತ ಒಂದು ಸ್ಥಳ ಉಂಟು ಅಲ್ಲಿ ಸಿದ್ಧರ ಕೇಂದ್ರ ಸಿದ್ಧ ಸಿಸ್ಟಮ್ ಆಫ್ ಮೆಡಿಸನ್ ಅಲ್ಲಿಂದ ವಿಶೇಷವಾಗಿ ಉತ್ಪತ್ತಿಯಾದದ್ದು ಉಗಮಗೊಂಡದ್ದು ಅವರೆಲ್ಲರೂ ಜೈನರೇ ಆಗಿತ್ತು ವಿಶೇಷವಾಗಿ ಪ್ರಾಚೀನ ತಮಿಳು ಸಾಹಿತ್ಯದಲ್ಲಿ ಜೈನರ ಕೊಡುಗೆ ಬೇಕಾದಷ್ಟು ಉಂಟು ಮತ್ತು ಈ ಚೋಳರ ಒಂದು ವ್ಯಾಪ್ತಿಗೆ ಬರತಕ್ಕಂಥದ್ದು ಕಂಚಿ ಕಂಚಿ ಶೈವರಿಗೆ ವೈಷ್ಣವರಿಗೆ ಶಾಕ್ತರಿಗೆ ಬೌದ್ಧರಿಗೆ ಎಲ್ಲರಿಗೂ ಸಮಾನವಾಗಿ ಆರಾಧ್ಯವಾದದ್ದು ಅಲ್ಲಿ ಒಮ್ಮೆ ಕೂಡ ದೇವಸ್ಥಾನಗಳಿಗೆ ಶೈವ ಇತರ ದೇವಸ್ಥಾನಗಳಿಗೆ ಶೈವೇತರ ದೇವಸ್ಥಾನಗಳಿಗೆ ತೊಂದರೆ ಆಗಲಿಲ್ಲ ಅಂತಂದರೆ ಏನಿದರ ಅರ್ಥ ಹಾಗೆ ಆ ಆಸುಪಾಸಿನಲ್ಲೇ ಇದ್ದಂಥದ್ದು ಶಿಲಪಧಿಕಾರ ಮೊದಲಾದ ಕಾವ್ಯಗಳು ಅದನ್ನು ಬರೆದಂಥ ಇಳಂಗು ಅಡಿಗಳು ಅವನು ಎರಡು ಕಾವ್ಯವನ್ನು ಬರೆದ ಶಿಲ್ಪಧಿಕಾರವನ್ನು ಬರೆದ ಮತ್ತು ಮಣಿಮೇಖಲೆ ಬರೆದ ಎರಡೂ ಕೂಡ ಜೈನ ಮತ ಪ್ರಾಣಿತವಾದಂಥ ಕಾವ್ಯಗಳು ಅದರೊಳಗೂ ಮಣಿಮೇಖಲೆ ವಿಶೇಷವಾಗಿ ಇವೆಲ್ಲ ನೋಡಿದಾಗ ನಮಗೇನು ಅನಿಸುತ್ತದೆ ಎಲ್ಲ ಮತಗಳಿಗೆ ಅವಕಾಶ ಇತ್ತು ಅಂತ ಗೊತ್ತಾಗುತ್ತದೆ ಬೇಕಾದಷ್ಟು ಬೌದ್ಧ ಸಂಘಗಳಿದ್ದವು ಕಂಚಿ ಬೌದ್ಧರ ದೊಡ್ಡ ಕೇಂದ್ರವಾಗಿತ್ತು ಇವೆಲ್ಲ ನಮಗೆ ತಿಳಿಯುವಂಥದ್ದೇನೆ ಹಾಗಾಗಿ ಅವರಿಗೆ ಮತಾಂಧತೆ ಇವರು ಬ್ರ್ಯಾಂಡ್ ಮಾಡಿದಂತೆ ಇದ್ದದ್ದು ಅಲ್ಲ ಅಂತ ಗೊತ್ತಾಗುತ್ತದೆ ಅವರು ವ್ಯಕ್ತಿಗತವಾಗಿ ಶಿವಭಕ್ತರಾಗಿದ್ದು ಹೌದು ಆದರೆ ಮೆಕ್ಕವ್ರನ್ನ ಈ ಮಟ್ಟಕ್ಕೆ ಹಿಂಸೆ ಮಾಡಿದ ಕೋಲಾಹಲ ನಮಗೆ ಕಾಣಿಸುವಂಥದ್ದಲ್ಲ ದೊಡ್ಡ ಸೈನ್ಯವನ್ನು ಮಾಡಿಕೊಂಡಿದ್ದರು ಅರವತ್ತು ಸಾವಿರಕ್ಕೂ ಹೆಚ್ಚು ಆನೆಗಳ ಬಲ ಇತ್ತು ಅಂತ ನಮಗೆ ಗೊತ್ತಾಗುತ್ತದೆ ಅದಕ್ಕೆ ಹತ್ತು ಪಟ್ಟಂತೂ ಮನುಷ್ಯರ ಅಂದರೆ ಪದಾತಿಗಳ ಸೈನ್ಯ ಇತ್ತು ಅಂತ ನಮಗೆ ತಿಳಿಯುತ್ತದೆ ಅವರು ಪ್ರಾಯಶಃ ಎಲ್ಲ ದಕ್ಷಿಣ ಭಾರತದ ರಾಜರುಗಳ ಜೊತೆಗೂ ಸೆಣಸಿ ಹಲವು ಬಾರಿ ಗೆದ್ದು ತಮ್ಮ ಜೈವನ್ನ ಸಾಬೀತು ಮಾಡಿಕೊಂಡಿದ್ದರು ಮುಖ್ಯವಾಗಿ ಕಲ್ಯಾಣ ಶಾಲುಕ್ಯರ ಜೊತೆಗೆ ಹೊಯ್ಸಳರ ಜೊತೆಗೆ ಅವರ ಸೆಣಸಾಟ ಇರ್ತಿತ್ತು ಮತ್ತು ಇನ್ನೂ ಮೇಲಕ್ಕೆ ಹೋದರೆ ನಮಗೆ ಗೊತ್ತಾಗುತ್ತದೆ ದೇವಗಿರಿ ಯಾದವರ ಜೊತೆಗೆ ಮತ್ತು ಕಳಿಂಗರ ಜೊತೆಗೆ ಇದ್ದಂಥದ್ದು ಅಂತ ಅವನು ಮತ್ತು ಕಳಿಂಗದ ಮೂಲಕವಾಗಿ ಹೋಗಿ ಗಂಗೆಯನ್ನು ತೆಗೆದುಕೊಂಡು ಬಂದು ಆ ಗಂಗೆಯನ್ನು ರಾಜರಾಜ ದೇವಸ್ಥಾನಕ್ಕೆ ಅಭಿಷೇಕ ಮಾಡಿದ ಅಂತ ಕೂಡ ಗೊತ್ತಾಗುತ್ತದೆ ಮತ್ತು ಬಂಗಾಳಕ್ಕೆ ಹೋಗಿ ಬಂಗಾಳದಲ್ಲಿದ್ದಂಥ ಶೈವ ಪರಂಪರೆಯ ಸಾಧುಗಳನ್ನು ಕೂಡ ಕಂಚಿಗೆ ಬಂದು ಅಲ್ಲಿ ಇರಬೇಕು ಅಂತ ಆಹ್ವಾನ ಮಾಡಿಸ್ದ ಅಂತ ಕೂಡ ನಮಗೆ ತಿಳಿಯುತ್ತದೆ ಇಷ್ಟು ದೊಡ್ಡ ಕೆಲಸಗಳನ್ನು ಮಾಡಿದ ಅವನು ಹೂಡಿದ ಯುದ್ಧಗಳಲ್ಲಿ ಸೋತದ್ದು ಇಲ್ಲ ಅಂತ ಅನ್ನಬೇಕು ಆ ಮಟ್ಟಕ್ಕೆ ಪರಾಕ್ರಮಿಯಾಗಿದ್ದ ರಾಜೇಂದ್ರ ಚೋಳ ಅವನು ಡಿಸೆಂಟ್ರಲೈಸೇಷನ್ಗೆ ಬಹಳ ದೊಡ್ಡ ಅವಕಾಶವನ್ನು ಕೊಟ್ಟ ವಿಕೇಂದ್ರೀಕರಣಕ್ಕೆ ತಂಜಾವೂರಂತೂ ರಾಜಧಾನಿಯಾಗಿತ್ತು ಮತ್ತು ಇನ್ನೊಂದು ಗಂಗೆಕೊಂಡ ಚೋಳಪುರಂ ಅದರ ಹತ್ತಿರದಲ್ಲೇ ಇದ್ದಂಥದ್ದು ಅದಲ್ಲದೆ ನಮ್ಮ ಇವತ್ತಿನ ಚಿಂತಾಮಣಿ ಅಂತ ಯಾವುದುಂಟು ಆ ಚಿಂತಾಮಣಿ ಹತ್ತಿರ ಕೈವಾರದ ಬಳಿ ಚೋಳಪುರ ಅಂತ ಒಂದನ್ನು ಸ್ಥಾಪನೆ ಮಾಡಿದ ಆ ವಿಕ್ರಮ ಚೋಳಪುರ ಕೂಡ ಅವನ ಉತ್ತರದ ರಾಜಧಾನಿಯಾಗಿತ್ತು ತಲಕಾಡು ಅವನ ಪ್ರಾಂತೀಯ ರಾಜಧಾನಿಯಾಗಿತ್ತು ಕಂಚಿ ಪ್ರಾಂತೀಯ ರಾಜಧಾನಿಯಾಗಿತ್ತು ಹೀಗೆ ಬೇರೆ ಬೇರೆ ಕಡೆಗೆ ವ್ಯಾಪ್ತಿ ಇದ್ದಂಥ ರೀತಿಯಲ್ಲಿ ಆಗಿತ್ತು ಇವನು ಸ್ವಯಂ ಸೇನಾ ದಂಡನಾಯಕನಾಗಿದ್ದಲ್ಲದೆ ನೌಕಾ ಸೇನಾಧಿಪತಿ ಕೂಡ ಆಗಿದ್ದ ಅಂತ ಗೊತ್ತಾಗುತ್ತದೆ ರಾಜನೇ ಯುದ್ಧರಂಗಕ್ಕೆ ಬಂದು ಜನರಿಗೆ ಸೈನಿಕರಿಗೆ ಉತ್ತೇಜನ ಕೊಟ್ಟಾಗ ಅದಕ್ಕೆ ಬರುವ ಕಾಂತಿಯೇ ಬೇರೆ ಹಾಗೆ ಮಾಡಿಕೊಂಡಿದ್ದ ಮತ್ತು ಆಗ ಮಾಡನ್ ಎಲೆಕ್ಷನ್ ಸಿಸ್ಟಮ್ಸ್ ಇರ್ತಾ ಇತ್ತು ವಿಲೇಜ್ ಪಂಚಾಯತ್ ರೀತಿಯಾಗಿ ಎನ್ನುವಂಥದ್ದು ಬಹಳ ವಿಶೇಷವಾಗಿ ಗಮನಾರ್ಹವಾದಂಥದ್ದು ಅಂತ ತಿಳಿಯುತ್ತದೆ ಅಲ್ಲಿ ಸಭೆ ಕುರಿ ಸಭೆ ಪೆರುನ್ ಸಭೆ ಮತ್ತು ನಗರ ವಾರಿಯಂ ಈ ರೀತಿಯಾಗಿ ಬೇರೆ ಬೇರೆ ವಿಭಾಗಗಳನ್ನು ಮಾಡಿಕೊಂಡು ಪ್ರತಿಯೊಂದು ಅಡ್ಮಿನಿಸ್ಟ್ರೇಷನ್ಗೆ ಮೇಲ್ವಿಚಾರಣೆಗೂ ಒಂದೊಂದು ಸಮಿತಿಗಳನ್ನು ಮಾಡಿಕೊಂಡಿದ್ದರು ಆ ಸಮಿತಿಗಳಿಗೆ ಸದಸ್ಯರನ್ನು ಚುನಾವಣೆಯ ಮೂಲಕ ಆಯ್ಕೆ ಇದ್ದರು ನಿರ್ವಾಚನ ಅದು ಹೇಗೆ ಅಂದರೆ ಒಂದು ಮಡಕೆಗೆ ಬಟ್ಟೆಯನ್ನು ಬಾಯಲ್ಲಿ ಕಟ್ಟು ಒಂದು ಸಣ್ಣ ರಂಧ್ರ ಮಾಡೋದು ಮಾಡಿ ಪ್ರತಿಯೊಬ್ಬರಿಗೂ ಗುರುತು ಚೀಟಿ ಕೊಟ್ಟು ಅವರು ಅದರೊಳಗೆ ಹಾಕಬೇಕು ಯಾರ್ಯಾರು ಏನೇನು ಅಂತೆಲ್ಲ ಹಾಕಬೇಕು ಮತ್ತು ಅದನ್ನು ಲಾಟ್ರಿ ಥರ ಕೆಲವೊಂದು ಎತ್ತುವಂಥದ್ದು ಇತ್ತು ಮತ್ತು ಬಂದು ಅವ್ರನ್ನ ಸಮಿತಿಯವ್ರನ್ನೆಲ್ಲ ಓಟ್ಸಿನ ಮೇಲೆ ಲೆಕ್ಕ ಹಾಕಿ ಎಷ್ಟು ಬಂತು ಏನು ಅಂತ ಇಟ್ಕೊಂಡು ವಿಭಾಗ ಮಾಡಿ ಆ ಸಮಿತಿಯಲ್ಲಿ ಪ್ರತಿಯೊಂದರ ಹೊಣೆಯನ್ನು ವಹಿಸುವಂಥದ್ದಾಗ್ತಾ ಇತ್ತು ಮತ್ತು ಆ ಮತ ಹಾಕುವವರು ಯಾವ ಅರ್ಹತೆ ಪಡೆದಿರಬೇಕು ಮತ ಸ್ವೀಕಾರ ಮಾಡತಕ್ಕಂಥವರು ಪ್ರತಿನಿಧಿಗಳಿಗೆ ಏನು ಅರ್ಹತೆ ಬೇಕು ಯಾವ ಕ್ರಮದಲ್ಲಾಗಬೇಕು ಇವೆಲ್ಲ ಕೂಡ ಇದ್ದದ್ದಾಗಿತ್ತು ಮತ್ತು ಅಲ್ಲಿಂದಲ್ಲಿಗೆ ಅಧಿಕಾರಿಗಳು ಹಳ್ಳಿಯ ಜನರ ಪ್ರಾರ್ಥನೆಯನ್ನು ಅಂಗೀಕರಿಸಿ ಯುಕ್ತಾಯುಕ್ತಗಳನ್ನು ಒಡೆದೊಡನೆಯೇ ತೀರ್ಮಾನ ಮಾಡ್ತಾ ಇದ್ರು ಅಂದರೆ ಜಸ್ಟಿಸ್ ಡಿನೈಡ್ ಇಸ್ ಜಸ್ಟಿಸ್ ಡಿಲೈಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತಿದೆಯಲ್ಲ ಆ ಥರ ಆಗಬಾರ್ದು ಅನ್ನುವಂಥದ್ದು ಕಟುವಾದ ಕಠೋರವಾದ ದಂಡ ಕ್ರಮ ಕೂಡ ಇತ್ತು ಅಂತ ಗೊತ್ತಾಗುತ್ತದೆ ಉದ್ಯದ ದಂಡ ಕೌಟಿಲ್ಯ ಹೇಳುವಂಥದ್ದು ಆಗಿತ್ತು ಮತ್ತು ಪುರಾಣಗಳು ಅವುಗಳ ವ್ಯವಸ್ಥೆಗಳು ಜಾತಿಗಳು ಉಪೋಪಜಾತಿಗಳು ಮತ್ತು ಗಿಲ್ಡ್ಸ್ ಅಂತಾರಲ್ಲ ಶ್ರೇಣಿಗಳು ಇವೆಲ್ಲ ಇತ್ತು ಆದರೆ ಅವಷ್ಟು ಕೂಡ ತುಂಬ ಚೆನ್ನಾದ ಸಂಪನ್ಮೂಲಗಳನ್ನು ತಯಾರು ಇದ್ವು ಅಂತ ಗೊತ್ತಾಗುತ್ತದೆ ಮತ್ತೆಲ್ಲಕ್ಕಿಂತ ಆ ಕಾಲದ ಜನಜೀವನ ಶೋಳರ ಕಾಲದ ತಮಿಳ್ನಾಡಿನ ಜನಜೀವನ ಮಿಕ್ಕ ಜಗತ್ತಿನ ಜನಜೀವನ ಜೊತೆಗೆ ಹೋಲಿಕೆಗೆ ಹೇಗಿತ್ತು ಅಂತ ನೋಡಿದಾಗ ಅದ್ಭುತವಾದದ್ದು ಅಂತ ಗೊತ್ತಾಗುತ್ತದೆ ಇದನ್ನು ನಾವು ಇಲ್ಲ ಹೆಣ್ಣು ಮಕ್ಕಳಿಗೆ ಸ್ವಯಂ ತಾವು ಹಣವನ್ನು ಹೂಡಿ ಲೇವಾದೇವಿ ಮಾಡೋದಕ್ಕೆಲ್ಲ ಅವಕಾಶ ಇತ್ತು ಆ ಥರದ್ದೆಲ್ಲ ಅವಕಾಶ ಇತ್ತು ಅಂದರೆ ತುಂಬ ದೊಡ್ಡದ್ದು ಯುರೋಪ್ನಲ್ಲಿ ವೋಟಿಂಗ್ ಅವಕಾಶ ಬಂದದ್ದೇನೆ ಎಂಡ್ ಆಫ್ ಟ್ವೆಂಟಿ ಏಯ್ ಸೆಂಚುರಿನಲ್ಲಿ ಸೆಕೆಂಡ್ ಹಾಫ್ ಆಫ್ ಟ್ವೆಂಟಿ ಸೆಂಚುರಿ ಆಸ್ಟ್ರೇಲಿಯಾ ಮೊನ್ನೆ ಮೊನ್ನೆ ಬಿಟ್ಟಂಥದ್ದು ಎಲ್ಲ ಕೂಡ ಸೆಂಟೆನ್ಸ್ಡ್ ಪೀಪಲ್ಲೇ ಕಂಡೆಮ್ಡ್ ಪೀಪಲ್ಲೇ ಅಲ್ಲಿಗೆ ಹೋಗಿದ್ದು ಅಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತರ ಆಸುಪಾಸಿನಲ್ಲಿ ಹಿಂಗೆ ಹೆಣ್ಣು ಮಕ್ಕಳಿಗೆ ವೋಟಿಂಗ್ ರೇಟ್ಸ್ ಬಂತು ಅಂತ ಕೇಳಿರುವಂಥದ್ದು ಹೀಗಾಗಿ ಮನೆಯ ನಿರ್ವಾಹ ಮಾಡುವುದಕ್ಕೆ ಆರ್ಥಿಕ ಸ್ವಾತಂತ್ರ್ಯ ಹೆಣ್ಣು ಮಕ್ಕಳಿಗೆ ಇತ್ತು ಅಂತನ್ನುವುದು ಕೂಡ ಅಲ್ಲಿ ಗೊತ್ತಾಗುತ್ತದೆ ಮತ್ತು ದೇವಸ್ಥಾನಗಳಿಗೆ ಎಲ್ಲಿಲ್ಲದ ಪ್ರಧಾನವಾದ ಬೆಲೆ ಬಂದದ್ದು ಹೌದು ದೇವಸ್ಥಾನ ಸಂಸ್ಕೃತಿ ಬೆಳೆದು ಬಂದದ್ದು ಹೌದು ಅದನ್ನು ವೈದ್ಯಕೀಯವೂ ಸೇರಿದಂತೆ ಅನೇಕ ವಿಷಯಗಳಿಗೆ ಕೇಂದ್ರವಾಗಿ ಮಾಡಿಕೊಂಡಿದ್ದರು ಅಂತ ಗೊತ್ತಾಗುತ್ತದೆ ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗ ನಮಗೆ ಚೋಳರ ಮಹಾ ನಾಯಕರಾಗಿ ರಾಜರಾಜ ಮತ್ತು ರಾಜೇಂದ್ರ ಚೋಳರ ಇಬ್ಬರ ಕೊಡುಗೆ ತುಂಬ ದೊಡ್ಡದು ಅಂತ ಗೊತ್ತಾಗುತ್ತದೆ ಅದನ್ನು ಕಂಡ ಮೇಲೆ ಮತ್ತೆ ನಾವು ತಮಿಳ್ನಾಡಲ್ಲಿ ನೋಡುವುದಂತಿದ್ದರೆ ನಾಯಕರ ಒಂದು ಪ್ರಭಾವವೇನೆ ಅದು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಶೋಳರ ಅಸ್ತ ಆಗ್ತಾ ಇದ್ದಂತೆಯೇ ಒಂದು ಸ್ವಲ್ಪ ಮಟ್ಟಿಗೆ ಪಾಂಡ್ಯರು ತಲೆ ಎತ್ತಿದ್ರು ಆಮೇಲೆ ಅಷ್ಟು ವಿಜಯನಗರ ಸಾಮ್ರಾಜ್ಯದ ವ್ಯಾಪ್ತಿಗೆ ಬಂದುಬಿಡ್ತು ವಿಶೇಷವಾಗಿ ಜಿಂಜಿ ತಂಜಾವೂರು ಮಧುರೈ ಈ ಮೂರು ನಾಯಕರುಗಳು ಮೂರು ದೊಡ್ಡ ದೊಡ್ಡ ಸಾಮಂತರಗಳ ಒಂದು ವ್ಯವಸ್ಥೆಯಲ್ಲಿ ವಿಜಯನಗರಕ್ಕೆ ಅಧೀನವಾಗಿ ನಡೆಸ್ಕೊಂಡು ಬಂದರು ಹಾಗೆ ಹೆಚ್ಚಿನ ಆಂಧ್ರದ ಪ್ರಭಾವ ಇದ್ದು ಅದನ್ನು ದಕ್ಷಿಣಾಂಧ್ರ ಯುಗ ಅಂತಲೇ ಕರೀತಾರೆ ಆಮೇಲೆ ಕ್ಷಾತ್ರದ ಪೌರುಷ ವಿಶೇಷವಾಗಿ ಉಳಿದದ್ದು ವಿಶ್ವನಾಥ ನಾಯಕನಲ್ಲಿಯೇನೆ ವಿಶ್ವನಾಥ ನಾಯಕ ತಂಜಾವೂರಿನ ಕೇಂದ್ರವನ್ನು ದೊಡ್ಡ ರೀತಿಯಲ್ಲಿ ಸ್ಥಾಪನೆ ಮಾಡಿದಂಥವನು ಅವನು ವಿಜಯನಗರ ಸಾಮ್ರಾಜ್ಯಕ್ಕೆ ಸಾಮಂತನಾಗಿದ್ದರೂ ಸ್ವತಂತ್ರವಾದ ಕಾಂತಿಯಿಂದ ಬೆಳಗದಂಥವನು ಅದಾದ ಮೇಲೆ ಮುಂದೆ ಭೋಗ ಲೌಲುಪತೆ ಹೆಚ್ಚಾಯಿತು ಸಣ್ಣ ಪುಟ್ಟದಕ್ಕೂ ತಗಾದೆ ಮಾಡುವುದು ಹೆಚ್ಚಾಯಿತು ಶೈವ ವಿಷ್ಣುವ ಕೋಲಾಹಲ ಹೆಚ್ಚಾಯಿತು ಮತಾಂಧತೆ ಯಾವಾಗ ಬಂತು ಆಗೆಲ್ಲ ಕ್ಷಾತ್ರಕ್ಕೆ ಏಟು ಬಿದ್ದಿರುವಂಥದ್ದು ನಮಗೆ ಗೊತ್ತಾಗುತ್ತದೆ ಅದು ಹದಿನೇಳನೇ ಶತಮಾನದ ಹೊತ್ತಿಗೆ ಆದ ಆ ಅನಾಹುತ ಶೊಕ್ಕನಾಥ ನಾಯಕ ಅಂತ ಮಧುರೆಯ ನಾಯಕ ಅವನು ವಿಜಯರಾಘವ ನಾಯಕ ಅನ್ನುವ ಕೊನೆಯ ತಂಜಾವೂರಿನ ಕೊನೆಯ ನಾಯಕ ಅವನನ್ನು ಯುದ್ಧದಲ್ಲಿ ಸಾಯಿಸೋದ್ರಿಂದ ಮುಗಿಯಿತು ಅಲ್ಲಿಗೆ ನಾಯಕರ ಪರಂಪರೆ ಕೂಡ ಅಸ್ತಮಯವಾಯಿತು ಅಂತ ಗೊತ್ತಾಗುತ್ತದೆ ಆದರೆ ಇಲ್ಲಿ ಹೆಗ್ಗುರುತಾಗಿ ನಿಲ್ಲುವಂಥದ್ದು ರಾಜರಾಜ ಮತ್ತು ರಾಜೇಂದ್ರರೇ ಇನ್ನು ನಾವು ಆಂಧ್ರ ಪ್ರದೇಶಕ್ಕೆ ಬಂದರೆ ಅಷ್ಟು ದೊಡ್ಡ ನಾಯಕರುಗಳ ಕಾಣಿಸೋಲ್ಲ ನಿಜವಾಗಲೂ ನೋಡಿ ತಮಿಳ್ನಾಡಲ್ಲಿ ಎದ್ದು ಕಾಣುವಂಥದ್ದು ಇವರಿಬ್ಬರು ಕರ್ನಾಟಕದಲ್ಲಿ ಹಾಗೆ ನೋಡಿದ್ರೆ ಐದಾರು ಜನ ಕಾಣಿಸ್ತಾರೆ ಅದರಿಂದಲೇ ರಾಜಶೇಖರ ಹೇಳ್ತಾನೆ ಈ ಕ್ವಾಲಿಟಿಯಲ್ಲಿ ಪ್ರಕೃತಿ ಕಲಹಪ್ರಿಯ ಕರ್ನಾಟ ಅಂತೆಲ್ಲ ಹೇಳಿಬಿಟ್ಟಂತೆ ಕರ್ನಾಟಕರು ಪ್ರಕೃತಿಯಿಂದಲೇ ಜಗಳಗಂಟರು ಕೋಲಾಹಲ ಮಾಡ್ಕೊಂಡು ಬರ್ತಾರೆ ತುಂಬ ಸುಭಟರು ಪರಾಕ್ರಮಿಗಳು ಅಂತೆಲ್ಲ ಕೊಂಡಾಡ್ತಾನೆ ಕೃಷ್ಣ ಶಕ ಹತ್ತರ ಹನ್ನೊಂದನೇ ಶತಮಾನದ ಹೊತ್ತಿಗೆ ಕರ್ನಾಟಕರು ಎಲ್ಲೆಲ್ಲೂ ಕೋಲಾಹಲವಾಗಿದ್ದರು ಅಂತ ಗೊತ್ತಾಗುತ್ತದೆ ಇವರು ಅಷ್ಟೇ ಭೋಜರಾಜನ ಧಾರಾನಗರಕ್ಕೆ ಎರಡು ಬಾರಿ ಬೆಂಕಿ ಇಟ್ಟಿದ್ದ ಮೊದಲನೇ ಸೋಮೇಶ್ವರ ಮತ್ತು ಆರನೇ ವಿಕ್ರಮಾದಿತ್ಯ ಆ ಮಟ್ಟಕ್ಕೆ ಅಷ್ಟು ದೂರ ಹೋಗಿದ್ದರು ಅವರು ಒಂದು ಕಡೆ ಗುರ್ಜರನ್ನ ಮತ್ತು ಚಂದೇಲ್ರನ್ನ ಎಲ್ಲರನ್ನು ಪ್ರತಿಹಾರರನ್ನ ಸೇರಿಸಿಕೊಂಡು ಯುದ್ಧ ಮಾಡಿ ಭೋಜರಾಜನನ್ನೇ ಸೋಲಿಸಿದಂಥವ್ರು ನಮ್ಮಲ್ಲಿ ಇಮ್ಮಡಿ ಪುಲಿಕೇಶಿ ಎದ್ದು ತೋರುವಂಥ ಮಹಾರಾಜ ಆಮೇಲೆ ನಮಗೆ ಕಾಣಿಸ್ತಕ್ಕಂಥದ್ದು ಮೊದಲನೇ ಸೋಮೇಶ್ವರ ಆಮೇಲೆ ಆರನೇ ವಿಕ್ರಮಾದಿತ್ಯ ಪ್ರೌಢದೇವರಾಯ ಕೃಷ್ಣದೇವರಾಯ ಹೀಗೆ ಸುಲಭವಾಗಿ ಲೆಕ್ಕ ಇದ್ದಂತೆ ಐದು ಜನ ಸಿಕ್ಬಿಡ್ತಾರೆ ಏ ಟಾಪ್ ಗ್ರೇಡ್ ಅಂತೀವಲ್ಲ ಆ ಮಟ್ಟದಲ್ಲಿ ಸ್ವರ್ಣಯುಗವನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯ ಇರತಕ್ಕಂಥವ್ರು ಎಲ್ಲ ಕಡೆಗೆ ತಮ್ಮ ಶಾಖೋಪಶಾಖೆಗಳನ್ನು ವಿಸ್ತರಿಸಿದಂಥವ್ರು ಆದರೆ ಆಂಧ್ರದಲ್ಲಿ ಅಂಥ ದೊಡ್ಡವರು ಕಾಣೋದಿಲ್ಲ ಆದರೂ ಅಲ್ಲಿ ಮೊದಲಿಂದ ನೋಡಿದಾಗ ಶಾತವಾಹನರು ಅದು ಇಡೀ ದಕ್ಷಿಣ ಪಥಕ್ಕೆ ಕಾಮನ್ ಆದದ್ದು ಕರ್ನಾಟಕರಿಗೂ ಉಂಟು ಭಾಗ ಆಂಧ್ರರಿಗೂ ಉಂಟು ಅನ್ನುವಂಥದ್ದು ಗೊತ್ತಾಗುತ್ತದೆ ಆಮೇಲೆ ತೋರುವಂಥದ್ದು ಕಾಕತೀಯರೇನು ಕಾಕತೀಯರಲ್ಲಿ ಕ್ರಿಸ್ತಶಕ ಸಾವಿರದ ಒ ನೂರ ತೊಂಬತ್ತೆಂಟರಿಂದ ಸಾವಿರದ ಇನ್ನೂರ ಅರವತ್ತೆರಡರ ನಡುವೆ ಇದ್ದಂಥ ಗಣಪತಿ ದೇವ ದೊಡ್ಡದಾಗಿ ಬೆಳೆದಂಥವನು ಅಲ್ಲಿ ಕನ್ಸಾಲಿಡೇಷನ್ ಆಫ್ ಪವರನ್ನು ನಾವು ನೋಡ್ತೀವಿ ಅವನು ಬಾಲ್ಯದಲ್ಲಿಯೇ ದೇವಗಿರಿಯ ಯಾದವರ ಸೆರೆಗೆ ಸಿಕ್ಕಿದವನು ಅದರಿಂದ ಬಿಡಿಸಿಕೊಂಡು ಬಂದು ಕಡೆಗೆ ತನ್ನ ಸ್ವತಂತ್ರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡ ತುಂಬ ಚೆನ್ನಾದ ರೀತಿಯಲ್ಲಿ ಒಂದು ನೂರು ವರ್ಷಗಳ ಕಾಲ ಅದು ಕಾಕತೀಯ ಸಾಮ್ರಾಜ್ಯ ಬೆಳೆದು ಬಂತು ಅದಕ್ಕೆ ಗಣಪತಿ ದೇವನ ಯೋಗದಾನ ದೊಡ್ಡದು ಆಮೇಲೆ ಅವನ ಮಗಳು ರುದ್ರಮದೇವಿ ರುದ್ರಮದೇವಿ ಸಾವಿರದ ಇನ್ನೂರ ಅರವತ್ತೆರಡರಿಂದ ಸಾವಿರದ ಇನ್ನೂರ ತೊಂಬತ್ತಾರರವರೆಗೆ ಅಂತೂ ಗೊತ್ತಾಗುತ್ತದೆ ಹತ್ತತ್ರ ನೋಡಿ ಮೂವತ್ತ್ನಾಲ್ಕು ವರ್ಷ ಅವಳು ರಾಜ್ಯ ಆಳದಳು ಆತನಿಗೆ ಹೆಣ್ಣು ಮಕ್ಕಳ ಮಗಳೇ ಇದ್ದಿದ್ದು ಗಂಡು ಮಕ್ಕಳಿರಲಿಲ್ಲ ಗಣಪತಿ ದೇವನಿಗೆ ಅಳಿಯ ಚಾಲುಕ್ಯ ವೀರಭದ್ರೇಶ್ವರ ಅವನಿಗೆ ಬೇರೆ ಹೆಂಡಿರಲ್ಲಿ ಗಂಡು ಸಂತಾನ ಇತ್ತು ಆದರೆ ರುದ್ರಮದೇವಿಗೆ ಅವಳಿಗೂ ಕೂಡ ಗಂಡು ಸಂತಾನ ಆಗಲಿಲ್ಲ ಹೀಗಾಗಿ ಗಣಪತಿ ದೇವನಿಗೆ ದೌಹಿತ್ರರೂ ಇರಲಿಲ್ಲ ದೌಹಿತ್ರಿ ಮಾತ್ರವೇ ಇದ್ದಿದ್ದು ಮೊಮ್ಮಡಯ್ಯ ಅಂತ ಮೊಮ್ಮಗಳು ಅವಳ ಮಗ ಪ್ರತಾಪ ರುದ್ರದೇವ ಹೀಗೆ ಚಿಕ್ಕ ಮಗುವನ್ನು ಇಟ್ಟುಕೊಂಡು ಮೊಮ್ಮಗುವನ್ನು ಇವಳು ರುದ್ರಾಂಬೆ ಅಥವಾ ರುದ್ರಮದೇವಿ ತಾನು ರಾಜ್ಯ ಆಳಿದಳು ಪ್ರಾಯಶಃ ಭಾರತದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಆ ರೀತಿಯಾದ ಒಬ್ಬ ರಾಣಿಯನ್ನು ನಾವು ನೋಡೋದಕ್ಕೆ ಸಾಧ್ಯವೇ ಇಲ್ಲ ನಿಜ ನಮ್ಮಲ್ಲಿಯೂ ಇದ್ದಾರೆ ಕರ್ನಾಟಕದಲ್ಲಿ ರಣಭೈರಾದೇವಿ ಇರ್ಬೋದು ಅಕ್ಕಾದೇವಿ ಇರ್ಬೋದು ಮತ್ತು ಇತ್ತೀಚೆಗೆ ಬಂದಂಥ ಅಬ್ಬಕ್ಕ ಇರ್ಬೋದು ಬೆಳವಡಿ ಮಲ್ಲಮ್ಮ ಇರ್ಬೋದು ಮತ್ತೆಗ ಬಿದನೂರಿನ ಚೆನ್ನಮ್ಮಾಜಿ ಇರ್ಬೋದು ಆಮೇಲೆ ಕಿತ್ತೂರಿನ ಚೆನ್ನಮ್ಮ ಇವರೆಲ್ಲ ಇದ್ದವರೇನೆ ಆದರೆ ಈ ವ್ಯಾಪ್ತಿಯ ಮಹಾ ಸಾಮ್ರಾಜ್ಯವನ್ನು ನಿರ್ವಾಹ ಮಾಡಿದವರು ಮತ್ತಾರೂ ಕಾಣಿಸಲ್ಲ ಬೆಳವಡಿ ಮಲ್ಲಮ್ಮ ಅವಳು ಶಿವಾಜಿಯನ್ನು ಎದುರಿಸಿದವಳು ಅದನ್ನು ನಿಜವಾಗಲೂ ಸ್ಮರಿಸಬೇಕಾದಂಥ ಕಥೆ ಅಂತನಿಸುತ್ತದೆ ಬೆಳಗಾವಿ ಹತ್ತಿರ ಬೈಲು ಹೊಂಗಲ ಬೈಲುಹೊಂಗಲಕ್ಕೆ ಸೇರಿದಂಥ ಒಂದು ಸಣ್ಣ ಹಳ್ಳಿ ಈಗ ಬೆಳವಡಿ ಅದು ಮುಂಚೆ ಮುನ್ನೂರ ಅರವತ್ತು ಗ್ರಾಮಗಳ ಒಂದು ಸ್ವತಂತ್ರವಾದ ಸಂಸ್ಥಾನ ಆಗಿತ್ತು ಪ್ರಭುದೇವ ಅಂತಕ್ಕಂಥವನು ಈಶಪ್ರಭು ಅನ್ನೋವನು ಗಂಡ ಅವನು ಬಿಜಾಪುರದ ಸುಲ್ತಾನರ ವಿರುದ್ಧ ಬಂಡೆದ್ದು ಶಿವಾಜಿ ಜೊತೆಯಲ್ಲಿ ಸ್ನೇಹಸ್ಥವನ್ನು ಚಾಚಿಕೊಳ್ಬೇಕು ಅಂತ ಅಂದುಕೊಳ್ಳೋದ್ರೊಳಗಾಗಿ ಮರಾಠರು ಮೊದಲಿಂದ ಸ್ವಲ್ಪ ಜಗಳ ಅವರು ಕ್ಷಾತ್ರ ಉಜ್ವಲವಾಗಿದ್ದರೆ ಒಂದು ಅಳತೆ ಮೀರಿದ್ರೆ ಅದು ದೋಚುವಿಕೆಗೆ ಹೊರಟೋಗ್ಬಿಡುತ್ತೆ ಮರಾಠರ ಅಂತೂ ಲೋಕಪ್ರಸಿದ್ಧ ಕುಪ್ರಸಿದ್ಧವಾದದ್ದು ಇರಲಿ ಅದನ್ನು ನಾ ನಾಳೆ ದಿವಸ ತೆಗೆದುಕೊಳ್ತೀನಿ ಅವರು ಇವನ ಗೋಧನವನ್ನು ದೋಷಿಬಿಟ್ಟಾಗ ಕೋಪ ಬಂದು ಈಶಪ್ರಭು ಯುದ್ಧ ಮಾಡಿದ ಯುದ್ಧದಲ್ಲಿ ಸತ್ತೇ ಹೋಗ್ಬಿಟ್ಟ ಆಗ ಗಂಡನ ಶವವನ್ನು ಇಟ್ಟುಕೊಂಡವನ ಹೆಂಡತಿ ಬೆಳವಡಿ ಮಲ್ಲಮ್ಮ ಅವಳು ಯುದ್ಧ ಮಾಡಿದಳು ಯುದ್ಧದಲ್ಲಿ ಸೋತಳಾದರೂ ಕೂಡ ಶಿವಾಜಿಗೆ ಅವಳ ಯುದ್ಧದ ತಂತ್ರಗಾರಿಕೆ ಧೈರ್ಯ ಪತಿಭಕ್ತಿ ಸ್ಥೈರ್ಯ ಅವೆಲ್ಲ ಮೆಚ್ಚುಗೆ ಆಗಿ ಅವಳಿಗೆ ಗೌರವಪೂರ್ಣವಾಗಿ ಅವಳನ್ನು ಅವಳ ರಾಜ್ಯವನ್ನು ವಾಪಸ್ ಕೊಟ್ಟ ಮತ್ತು ಅವಳು ತನ್ನ ಗಂಡನ ಸ್ಮಾರಕವಾಗಿ ವೀರಗಲ್ಲಗಳನ್ನೆಲ್ಲ ಮಾಡಿದಳು ಬೇಗ ಹೋಗಿಬಿಟ್ಳೋ ಏನೋ ಅನಿಸುತ್ತೆ ನಾವು ಎಷ್ಟರ ಮಟ್ಟಿಗೆ ಶಿವಾಜಿಯ ದೊಡ್ಡತನವನ್ನು ಇಲ್ಲಿ ಕಾಣಬಹುದು ಅಂತಂದರೆ ಒಂದು ಉಬ್ಬುಶಿಲ್ಪ ಕಾಣಿಸುತ್ತದೆ ಯಾದವ್ಗಡ ಅಂತ ಮರಾಠಿಯ ಮರಾಠ ಪ್ರದೇಶದ ಒಂದು ಜಾಗದಲ್ಲಿ ಒಂದು ದೇವಸ್ಥಾನದಲ್ಲಿ ಈಗಲೂ ಒಂದು ಉಬ್ಬುಶಿಲ್ಪ ಇದೆಯಂತೆ ಬೆಳವಡಿ ಮಲ್ಲಮ್ಮನ ಮಗುವಿಗೆ ಶಿವಾಜಿ ಹಾಲು ಕುಡಿಸ್ತಾ ಇರ್ತಕ್ಕಂಥದ್ದು ಒಂದು ಒಳಲೆಯಲ್ಲಿ ಪಾತ್ರೆಯಲ್ಲಿ ಹಾಲು ಹಾಕ್ಕೊಂಡು ತಂಗಿ ಅಂತ ಸ್ವೀಕರಿಸಿ ಇವಳ ಅನಾಥವಾಗುವ ಮಗುವಿಗೆ ತಾನೇ ಪಾಲನೆ ಪೋಷಣೆ ಮಾಡ್ತೀನಿ ಅಂತ ಶಿವಾಜಿ ವಹಿಸಿಕೊಂಡದ್ದು ಅಂತ ಈ ಥರದ ರಾಣಿಯರಿದ್ದರು ರಣಭೈರಾದೇವಿ ಅಂತೂ ಬಹಳ ಉಗ್ರವಾಗಿ ಮುಪ್ಪಿನ ಕಾಲದಲ್ಲಿ ಯುದ್ಧಕ್ಕೆ ಹೋದಂಥ ಕೆಚ್ಚು ಅವಳದು ಹಾಗೆಯೇ ನಾವು ನಮ್ಮ ಬಿದನೂರಿನ ಚೆನ್ನಮ್ಮಾಜಿನ ನೋಡ್ತೀವಿ ಶಿವಾಜಿ ಎರಡನೇ ಮಗ ರಾಜಾರಾಮ ಅವನು ಸಂತ್ರಸ್ತನಾಗಿ ಓಡಿ ಬಂದುಬಿಡ್ತಾನೆ ಯಾರೂ ಅಲ್ಪ ಸ್ವಲ್ಪದವನಲ್ಲ ಔರಂಗಜೇಬ ಅವನನ್ನು ಬೆನ್ನಟ್ಟುಕೊಂಡು ಬಂದಿದ್ದು ಬಿದನೂರು ಈ ಹೊತ್ತಿನ ನಗರ ಹೊಸ ನಗರ ಇದೆಯಲ್ಲ ಆ ಆಸುಪಾಸಿನ ಸಾಮ್ರಾಜ್ಯ ಶಿವ ಶಿವಮೊಗ್ಗ ಇವೆಲ್ಲ ಸೇರಿಕೊಂಡಂಥದ್ದು ಇವಳು ಹಿಂದೆ ನಮ್ಮ ಮೈಸೂರಿನ ಒಡೆಯರಲ್ಲಿ ಒಬ್ಬರಾದಂತಹ ಚಿಕ್ಕದೇವರಾಜ ಒಡೆಯರ ಜೊತೆಗೆ ಯುದ್ಧ ಮಾಡಿ ಸೋತಿದ್ದಳು ಪಾಪ ಕೆಳದಿ ಚೆನ್ನಮ್ಮ ಅವಳಿಗೆ ಅಯೋಗ್ಯ ಗಂಡ ಸೋಮಶೇಖರ ಅಂತ ಅವನು ದುರ್ವ್ಯಸನಗಳಿಗೆ ಈಡಾಗಿ ಕೊಲೆ ಆಗಿಬಿಟ್ಟ ಸಾವಿರದ ಆರುನೂರ ಎಪ್ಪತ್ತೊಂದನೇ ಹೆಸುವಿನಲ್ಲಿ ಆಗ ಇವಳು ತಾನೇ ರಾಜ್ಯ ಸೂತ್ರಗಳನ್ನು ವಹಿಸಿಕೊಂಡು ಕುತ್ಕೊಂಡಳು ಸಿಂಹಾಸನದ ಮೇಲೆ ಆಗ ಔರಂಗಜೇಬನ ಸೈನ್ಯವನ್ನು ಎದುರಿಸಿ ಸೋಲಿಸಿದಳು ಶಿವಾಜಿಯ ಮಗನಿಗೆ ಇವಳು ಅಭಯ ಕೊಟ್ಟು ಕಾಪಾಡಿದಳು ನೋಡಿ ಆಗ ದಕ್ಷಿಣಾಪಥದಲ್ಲಿ ಯಾವೊಬ್ಬ ಮೀಸೆ ಹೊತ್ತ ಗಂಡಸು ಮಾಡೋಕ್ಕಾಗದೇ ಇದನ್ನು ಒಬ್ಬ ಹೆಣ್ಣುಮಗಳು ಕನ್ನಡದ ಹೆಣ್ಣುಮಗಳು ಆ ದಿಲ್ಲಿಯ ಚಕ್ರೇಶ್ವರನಿಗೆ ಎದುರು ನಿಂತಳಲ್ಲ ಎಷ್ಟು ದೊಡ್ಡ ಕ್ಷಾತ್ರ ಪೌರುಷ ಇತ್ತು ಈ ಥರದ ಎಕ್ಸಾಂಪಲ್ಸ್ ನಿಮಗೆ ಇಡೀ ಯುರೋಪ್ನಲ್ಲಿ ಹುಡುಕಿದರೆ ಒಂದು ಸಿಗೋದಿಲ್ಲ ಒಂದು ಜೋನ್ ಆಫ್ ಆರ್ಕ್ ಅಂತ ಹೇಳ್ಬೋದು ಅದು ಅವಳು ಏನು ಭ್ರಾಮಕಗೊಂಡಿಲ್ಲ ಏನು ಸನ್ನಿಗಿನ್ನಿ ಬಡದಿತ್ತ ಅವಳಿಗೆ ಗೊತ್ತಾಗೋಲ್ಲ ಅಂತಲೂ ಚರ್ಚೆ ಮಾಡಿದ್ದಾನೆ ಅಂದರೆ ವಾಶೆಯ ಫ್ಯಾನೆಟಿಕ್ ಆ್ಯಂಡ್ ಲುನಾಟಿಕ್ ಅಂತೆಲ್ಲ ಹೇಳಿಬಿಟ್ಟು ಇನ್ನು ನಾವು ನೋಡುವಂತಹ ಸಮರ್ಥವಾದ ಆಳ್ವಿಕೆ ಮಾಡಿರುವಂಥವರು ಹಲವರು ಆಗಿ ಹೋಗಿದ್ದಾನೆ ಅದರೊಳಗೆ ಇದ್ದು ತೋರುವಂಥದ್ದು ಎಲಿಜಬೆತ್ ಫಸ್ಟ್ ಅಂತೀವಲ್ಲ ಮೊದಲನೇ ಎಲಿಜಬೆತ್ ಶೇಕ್ಸ್ಪಿಯರ್ನ ಕಾಲದಲ್ಲಿ ಇದ್ದವಳು ಆದರೆ ಅವರು ಯಾರು ಯುದ್ಧರಂಗದಲ್ಲಿ ನಿಂತವರಲ್ಲ ಇವರೆಲ್ಲ ಯುದ್ಧರಂಗದಲ್ಲಿ ನಿಂತುಕೊಂಡಂಥವರು ಕತ್ತಿ ಗುರಾಣಿ ಹಿಡಿದು ಹೋರಾಡಿದವರು ಅಂಥವರೊಳಗೆ ಅಗ್ರಗಣ್ಯಳಾದವಳು ಅಂತಂದರೆ ನಮ್ಮ ರುದ್ರಮದೇವಿ ಮೂವತ್ತ್ನಾಲ್ಕು ವರ್ಷ ಕಾಲ ಗಂಡನ್ನು ಎದುರು ಎದುರಾಕೊಂಡು ಯುದ್ಧ ಮಾಡಿದಳು ಒಂದು ಯುದ್ಧದಲ್ಲಿ ಗಂಡನ ಜೊತೆಗೆ ಹೋರಾಡಿ ಗಂಡ ಬಲದೋಳನ್ನು ಎತ್ತೋಕ್ಕಾಗದಂತೆ ಪ್ರಾಣಾಂತಿಕವಾದ ಪೆಟ್ಟು ಪೆಟ್ಟುಕೊಟ್ಟವನ್ನ ಮೂಲೆ ಗುಂಪು ಮಾಡಿ ಕೂಡಿಸಿದಳಂತೆ ಆ ಮಟ್ಟಕ್ಕೆ ಅವಳು ಕೆಚ್ಚಿತ್ತು ಸವತಿಯ ಮಕ್ಕಳು ಮುರಾರಿದೇವ ಮತ್ತು ಹರಿಹರ ಇಬ್ಬರು ಇವಳ ಮೊಮ್ಮಗು ಪ್ರತಾಪರುದ್ರನ್ನು ಕೊಲ್ಲಬೇಕು ಅಂತ ಬಂದಾಗ ಇವಳು ಹೆಂಗಸರ ಪಡೆ ಕಟ್ಟಿಕೊಂಡು ಆ ಸವತಿ ಮಕ್ಕಳನ್ನು ಸಂಹಾರ ಮಾಡಿದಳು ಅಂತ ಗೊತ್ತಾಗುತ್ತದೆ ರಾಜ್ಯದಲ್ಲಿ ಅನೇಕ ಸೇನಾನಿಗಳು ಸಣ್ಣ ಸಣ್ಣ ಪಾಳೆ ಪಟ್ಟುಗಳಂತೆ ಇರತಕ್ಕಂಥವ್ರು ಅವರೆಲ್ಲ ಗಂಡಸರು ಅಷ್ಟು ಜನ ಗಂಡಸರನ್ನು ಕೂಡ ತನ್ನ ಸಾಮರ್ಥ್ಯದಿಂದ ದೂರದರ್ಶಿತ್ವದಿಂದ ಹತೋಟಿಯಲ್ಲಿ ಇಟ್ಟುಕೊಂಡು ನಿರ್ವಾಹ ಮಾಡಿದಳು ಅವಳ ಕಾಲದಲ್ಲಿ ಎಷ್ಟೆಷ್ಟು ಯುದ್ಧಗಳಾಗಿದ್ದು ಅಂತಂದರೆ ಶೋಳರ ಕೊನೆ ಕೋಡ್ಡಿಗಳಾಗಿದ್ದಂಥ ಕೊಪ್ರಂಜಿಂಗ ರಾಜಸಿಂಹ ಅವನು ಜಟಾವರ್ಮ ಸುಂದರ ಪಾಂಡ್ಯ ಇವರಿಬ್ಬರೂ ಕೂಡ ಅಲ್ವೇ ಪಾಂಡ್ಯರ ಕಡೆಯಿಂದ ಶೋಳರ ಕಡೆಯಿಂದ ನೌಕಾಯುದ್ಧ ಮಾಡೋದಕ್ಕೆ ಬಂದರು ಸ್ಥಳ ಯುದ್ಧ ಮಾಡೋದಕ್ಕೆ ಬಂದರು ಆಗ ಇವಳು ಎದುರಿಸಿದಳು ಆ ಸಂದರ್ಭದಲ್ಲಿ ತುಂಬ ದೊಡ್ಡ ಬೆಂಬಲವನ್ನು ಕೊಟ್ಟಂಥ ಸೇನಾನಿಗಳು ಅಂಬದೇವ ಜನ್ನಿಗದೇವ ಕೊಲನಿರುದ್ರ ಮತ್ತು ಅನ್ನಮಂತ್ರೇಶ್ವರ ಎಲ್ಲ ಗಂಡಸರ ಸೇನಾಧಿಪತಿಗಳನ್ನು ಇವಳು ತನ್ನ ಹತೋಟಿಯಲ್ಲಿ ಇಟ್ಕೊಂಡು ಯುದ್ಧ ಮಾಡ್ತಿದ್ದಳು ತಾನೇ ಸ್ವಯಂ ಯುದ್ಧ ಮಾಡಿದಳು ಗಂಡು ವೇಷ ಹಾಕ್ಕೊಂಡು ಚಕ್ರ ಕಾಲಿಗೆ ಕಟ್ಟಿಕೊಂಡಂತೆ ಎಲ್ಲ ಕಡೆಗೂ ಓಡಾಡ್ತಾ ಇದ್ದಳಂತೆ ಆ ಶಕ್ತಿ ಅವಳಿಗಿತ್ತು ಮತ್ತು ಉತ್ತರ ಭಾರತದ ಕಡೆಯಿಂದ ನಿಮಗೆ ಗೊತ್ತಾಗುತ್ತದೆ ಸೇವಣರು ಅಂದರೆ ದೇವಗಿರಿ ಯಾದವರು ದಂಡೆ ದಂಡೆತ್ತಿ ಬಂದರು ಅವರನ್ನು ಎದುರಿಸಿದಳು ಅಂದರೆ ಒಂದು ಕಡೆಗೆ ದೇವಗಿರಿ ಯಾದವರದು ಇನ್ನೊಂದು ಕಡೆ ಶೋಳರದು ಪಾಂಡ್ಯರದು ಮತ್ತು ಒಳಜಗಳಗಳು ಅವಳ ಕಾಲದಲ್ಲಿ ಬೇಕಾದಷ್ಟು ಈ ಮತೀಯವಾದಂಥ ಪ್ರಕ್ಷೋಭೆಗಳೆಲ್ಲ ಇತ್ತು ಆ ಒಂದು ಹಂತದಲ್ಲಿ ಹರಿಹರ ಸಮನ್ವಯ ಮಾಡಿ ವೇದಾಂತದ ಪರಮತತ್ವವನ್ನು ಅದ್ವೈತ ತತ್ವವನ್ನು ರೂಪಣ ಮಾಡಿ ಸಾಮರಸ್ಯವನ್ನು ತಂದುಕೊಟ್ಟು ಈಕೆಗೆ ಸಹಕಾರ ಕೊಟ್ಟಂಥ ಹಲವರೊಳಗೆ ಎದ್ದು ತೋರುವಂಥವನು ಆಂಧ್ರದ ಕವಿಬ್ರಹ್ಮ ಅಂತ ಹೆಸರಾದ ತಿಕ್ಕನ ಸ್ವಾಮಿಯಾಜಿ ಅಂದರೆ ಒಬ್ಬ ಕ್ಷಾತ್ರದ ಮಹಿಳೆಗೆ ಬೆಂಬಲವಾಗಿ ಎಷ್ಟು ಜನ ಒದಗಿ ಬಂದರೂ ಅವಳನ್ನು ಯಾರೂ ಕೂಡ ಉಪೇಕ್ಷೆ ಮಾಡಲಿಲ್ಲ ತೆಗೆದುಹಾಕ್ಲಿಲ್ಲ ಈ ಥರದ್ದು ನಡೀಲಿಲ್ಲ ಈಗ ನೋಡಿ ಇಸ್ಲಾಮಿನ ಹಿನ್ನೆಲೆಯಲ್ಲಿ ನೋಡಿ ಪ್ರವಾದಿ ಮೊಹಮ್ಮದ್ ಪೈಗಂಬರರ ಮೊದಲನೇ ಹೆಂಡತಿ ಖತೀಜ ಅವಳು ವಾಣಿಜ್ಯ ಲೇವಾದೇವಿ ವ್ಯವಹಾರ ಇಟ್ಕೊಂಡಿದಳು ಆದರೆ ಈ ಮಹಾನುಭಾವ ಪ್ರವಾದಿ ಆದ ಮೇಲೆ ಯಾವ ಹೆಣ್ಣು ಆ ಥರದ್ದು ಏನೂ ಮಾಡೋಕ್ಕಾಗಲಿಲ್ಲ ಇಟ್ ವಾಸ್ ಕ್ಲೋಸ್ಡ್ ಫಾರ್ ಎವರ್ ಈವನ್ ಟುಡೇ ಇಸ್ಲಾಮಿಸ್ಸು ಮತ್ತು ಆಕೆ ಬದುಕಿರೋವರೆಗೂ ಇವರು ಕಿಮಕ್ಕಮಕ್ ಇದ್ದರು ಸತ್ತ ಮೇಲೆ ಶುರುವಾಯಿತು ನೋಡಿ ಎಲ್ಲ ಆಟ ಅಲ್ಲಿವರೆಗೂ ಯಾವುದೂ ಇರಲಿಲ್ಲ ಅಂದರೆ ಇದು ಯಾವಾಗ ಏಳನೇ ಶತಮಾನ ಆರು ಏಳನೇ ಶತಮಾನಗಳಲ್ಲಿ ಆದರೆ ಇವಳ ಕಾಲ ಹದಿಮೂರನೇ ಶತಮಾನ ಆ ಹೊತ್ತಿನಲ್ಲಿ ಮಿಕ್ಕ ಪ್ರಪಂಚದಲ್ಲಿ ಹೆಂಗಸರಿಗೆ ಎಷ್ಟು ದುಸ್ಥಿತಿ ಇತ್ತು ಮಧ್ಯಯುಗ ಇಡೀ ಯುರೋಪ್ನಲ್ಲಿ ಸ್ವಲ್ಪ ಹೆಂಗಸರೇನಾದರೂ ಮುಂದೆ ಬರೆದು ಬಿಟ್ಟರೆ ಅವಳು ಮಾಟಗಾರ್ತಿ ವಿಚ್ ಅಂತ ಹೇಳಿಬಿಟ್ಟು ಬಿಡೋದೇ ಸರಿ ಸಶರೀರವಾಗಿ ಅವಳನ್ನ ಸಶರೀರ ಅಲ್ಲ ಸಪ್ರಾಣವಾಗಿ ಸುಟ್ಟಿಬಿಡ್ತಕ್ಕಂಥದ್ದು ಶರೀರವನ್ನೇ ತಾನೇ ಸುಡುವಂಥದ್ದು ಸಜೀವ ದಹನ ಮಾಡ್ತಾ ಇದ್ರು ಇಂಥ ಕಾಲದಲ್ಲಿ ರುದ್ರಮದೇವಿಯಂಥ ಒಬ್ಬ ವ್ಯಕ್ತಿ ನಿಂತಳಲ್ಲ ಅದು ಬಹಳ ದೊಡ್ಡದು ಅಂತ ಅನಿಸುತ್ತದೆ ಆಮೇಲೆ ಸುಭಿಕ್ಷತೆಯಿಂದ ರಾಜ್ಯದ ಎಲ್ಲೆಗಳನ್ನು ವಿಸ್ತರಿಸಿಕೊಂಡಳು ಕಾಪಾಡಿಕೊಂಡಳು ದೊಡ್ಡ ಕವಿಗಳಿಗೆ ಪಂಡಿತರಿಗೆ ವಿದ್ವಾಂಸರಿಗೆ ಆಶ್ರಯವನ್ನು ಕೂಡ ಕೊಚ್ಚಳು ಅಂತ ಗೊತ್ತಾಗುತ್ತದೆ ನಮ್ಮ ಮಹಾವಿದ್ವಾಂಸ ಅವನಿಲ್ಲದೆ ಇದ್ದರೆ ಕಾಳಿದಾಸಾದಿಗಳು ನಮಗೆ ಅರ್ಥವೇ ಆಗ್ತಾ ಇರಲಿಲ್ವಲ್ಲ ಅಂತಹ ಕೋಲಾಚಲ ಮಲ್ಲಿನಾಥ ಇವಳ ಕಾಲದಲ್ಲಿದ್ದವನು ಇವಳ ಮೊಮ್ಮಗನ ಕಾಲದಲ್ಲಿ ಬರ್ತಾನೆ ಕೋಲಾಚಲ ಮಲ್ಲಿನಾಥನ ಅಜ್ಜ ಅವನ ಹೆಸರು ಮಲ್ಲಿನಾಥ ಅಂತ ಅವನು ಶತಾವಧಾನಿಯಾಗಿದ್ದ ನಮಗೆ ಸಿಗುವಂಥ ದಾಖಲೆಯ ಅತ್ಯಂತ ಪ್ರಾಚೀನ ಸಂಸ್ಕೃತ ಶತಾವಧಾನಿ ಅವನು ಆತನಿಗೆ ಕನಕಾಭಿಷೇಕ ಮಾಡಿಸಿದ್ದು ಮತ್ತು ವಿದ್ಯಾನಾಥ ಮಲ್ಲಿನಾಥನ ಸೋದರ ಮಾವ ಅವನೇ ಪ್ರತಾಪ ರುದ್ರ ಅನ್ನುವಂಥ ಅಲಂಕಾರ ಶಾಸ್ತ್ರ ಗ್ರಂಥವನ್ನು ಬರೆದಿದ್ದು ಪ್ರತಾಪ ರುದ್ರ ಇವಳ ಮೊಮ್ಮಗ ಅವನು ಚೆನ್ನಾಗಿ ರಾಜ್ಯವಾಳ್ದ ಮುಸಲ್ಮಾನರ ದಕ್ಷಿಣ ಭಾರತದ ಮೊದಮೊದಲ ದಾಳಿಗೆ ಅವನು ಪ್ರತಿರೋಧ ಮಾಡ್ದ ಅವನ ಮಹಾಮಂತ್ರಿ ಯುಗಂಧರ ಮಹಾಮೇಧಾವಿ ಕೆಲವು ಕಥೆಗಳಿವೆ ಆ ಕಥೆಗಳಲ್ಲಿ ಒಂದು ಏನೆಂದರೆ ಪ್ರತಾಪ ರುದ್ರ ಯುದ್ಧದಲ್ಲಿ ಸೆರೆ ಸಿಕ್ಕಬೇಕಾಯಿತು ಅದು ನಡೆದಂಥದ್ದು ಘಟನೆ ದೊರೆ ಅಂತ ಹೆಸರಾಗಿದ್ದನಲ್ಲ ಮೊಹಮ್ಮದ್ ಬಿನ್ ತುಘಲಕ್ ಆ ತುಘಲಕ್ನ ಕೈ ಸೆರೆಯಾದ ಅವನನ್ನು ದೆಹಲಿಯ ಒಂದು ಸೆರೆಮನಿಯಲ್ಲಿ ಇಟ್ಟಿದ್ದಾಗಿತ್ತು ಆಗ ಇವತ್ತಿಗೂ ತೆಲುಗಿನಲ್ಲಿ ಜಾನಪದ ಗೀತೆಗಳು ಕೂಡ ಜಾನಪದ ಗೀತೆಗಳು ಕೂಡ ಉಂಟು ಯುಗಂಧರ ಮಂತ್ರಿಯ ಸಾಹಸಗಳು ಏನು ಅನ್ನೋದ್ರ ಬಗ್ಗೆ ಅವನು ಒಂದು ಕ್ಷಪಣಕನ ವೇಷದಲ್ಲಿ ಮಂತ್ರವಾದಿಯ ವೇಷದಲ್ಲಿ ಹೋಗಿ ತನ್ನ ಯಜಮಾನ ಪ್ರತಾಪರುದ್ರದೇವನನ್ನು ಬಿಡಿಸಿಕೊಂಡು ಬರೋದಕ್ಕೆ ತಂತ್ರ ಮಾಡಿದ ಅಂತ ಒಳ್ಳೆಯ ನೌಕೆಯನ್ನು ನಿರ್ಮಾಣ ಮಾಡಿ ಆ ನೌಕೆ ಯಮುನಾ ನದಿಯಲ್ಲಿ ಬರ್ತಾ ಇತ್ತು ಯಮುನಾ ನದಿಗೆ ಅಂಟಿಕೊಂಡೇ ಇರತಕ್ಕಂಥದ್ದು ಕೆಂಪು ಕೋಟೆ ಆ ಕೆಂಪು ಕೋಟೆಯಿಂದ ಇವನು ನೋಡಿ ಈ ನೌಕೆ ಯಾರದು ಅಂದರೆ ಯಾವುದೋ ಒಬ್ಬ ಮಹಾರಾಜಂದು ಅವನು ಸತ್ತೋಗಿದ್ದಾನೆ ಅದನ್ನು ಮಾರೋದಕ್ಕೆ ತಂದಿರುವಂಥದ್ದು ಅಂತ ಹಿಂದೂ ಮಹಾರಾಜಂದು ಅಂತ ಎಷ್ಟು ಬೆಲೆ ಅಂದರೆ ಇದನ್ನು ಬೆಲೆಯನ್ನು ಮಹಾರಾಜರುಗಳು ಮಾತ್ರ ಕಟ್ಟಬಹುದು ಅಂತ ಆಗ ಸೆರೆಯಲ್ಲಿದ್ದಂಥ ಪ್ರತಾಪ್ ರುದ್ರದೇವನನ್ನು ನೀನು ನೋಡಿ ಅದರ ಬೆಲೆ ಕಟ್ಟು ಅಂತ ಹೇಳಿಬಿಟ್ಟು ಒಂದಿಷ್ಟು ಭಟರ ಜೊತೆಗೆ ಕಳಿಸಿಕೊಟ್ಟ ಅವು ನೌಕೆಯ ಒಳಗಡೆ ಹೋದ ತಕ್ಷಣವೇ ನೂರಾರು ಜನ ಒಳಗಡೆ ಇದ್ದಂಥವರು ಹಾಕೋರು ಎಲ್ಲರೂ ಶರವೇಗದಲ್ಲಿ ಹಾಕ್ಕೊಂಡು ಹೊರಟೆ ಹೋಗ್ಬಿಟ್ರು ಯುಗಂಧರ ಮಂತ್ರಿ ಆ ನೌಕೆಯನ್ನು ನಿರ್ಮಾಣ ಮಾಡಿಕೊಂಡು ತನ್ನ ರಾಜನನ್ನು ಬಿಡಿಸ್ಕೊಂಡು ಬಂದಿದ್ದು ಅಷ್ಟು ಇವು ಕಡೆಗೆ ಪ್ರಯೋಜನವಾಗಲಿಲ್ಲ ಅಲ್ಲಿಗೆ ದಕ್ಷಿಣ ಭಾರತಕ್ಕೆ ಮುಸಲ್ಮಾನರ ಪ್ರವೇಶ ಆಯಿತು ಆಮೇಲೆ ಆ ಒಂದು ಪ್ರತಿರೋಧವನ್ನು ಎದುರಿಸಿದ್ರಲ್ಲಿ ಅಗ್ರಗಣ್ಯರು ಕಾಕತೀಯರದ ಕಾಲ ಮುಗೀತಲ್ಲಿಗೆ ನಾವು ನೋಡುವಂಥದ್ದು ಈ ರೆಡ್ಡಿ ರಾಜಪ್ರಭುತ್ವದಲ್ಲಿ ಆಂಧ್ರದಲ್ಲಿ ಇನ್ನು ಯಾರೂ ದೊಡ್ಡವರು ಬರಲಿಲ್ಲ ಆಮೇಲೆ ವಿಜಯನಗರದವರೇ ಇದ್ದದ್ದು ವಿಜಯನಗರದವ್ರನ್ನ ಇಬ್ಬರು ಹಂಚಿಕೊಂಡ್ರಾದರೂ ಕನ್ನಡದವರಿಗೆ ಅವರು ಹೆಚ್ಚು ಆ ಒಂದು ರೆಡ್ಡಿ ರಾಜರಲ್ಲಿ ವಿಶೇಷವಾಗಿ ವೇಮಾರೆಡ್ಡಿ ಅವನ ತಮ್ಮ ಮಲ್ಲಾರೆಡ್ಡಿ ತುಂಬ ದೊಡ್ಡ ಸಾಹಸವನ್ನು ಮಾಡಿದ್ರು ಹದಿನಾಲ್ಕನೇ ಶತಮಾನದಲ್ಲಿ ಆಂಧ್ರ ಪ್ರದೇಶವನ್ನು ಇಸ್ಲಾಮಿನ ದೌರ್ಜನ್ಯದಿಂದ ಉಳಿಸೋದ್ರೊಳಗೆ ಇವರ ಪಾತ್ರ ದೊಡ್ಡದು ಈಗ ಇನ್ನೊಂದು ಮಾತು ಹೇಳಬೇಕು ನಾನು ಮೊದಲಿಂದ ಹೇಳ್ತಾ ಬಂದಿರುವ ಆ ಪಲ್ಲವಿಯೇ ಅದು ಕಾಕತೀಯರು ಕ್ಷತ್ರಿಯರು ಅಂತಂದರೆ ಕ್ಷಾತ್ರ ಅನ್ನುವಂತಹ ತತ್ವವನ್ನು ತೇಜಸ್ಸನ್ನು ಉಳಿಸ್ಕೊಂಡಿದ್ದವರೇ ಹೊರತು ಜನ್ಮನ ಇವತ್ತು ಯಾವುದು ಶೂದ್ರವರ್ಗದಲ್ಲಿ ಒಂದು ಆಂಧ್ರದ ಶೂದ್ರ ವರ್ಗದಲ್ಲಿ ಒಂದು ಅಂತ ಪ್ರಸಿದ್ಧವಾಗಿರುವಂಥದ್ದು ಕಮ್ಮ ಕಮ್ಮ ಜನಾಂಗಕ್ಕೆ ಸೇರಿದವರು ಹಾಗೆ ರೆಡ್ಡಿಗಳಂತೂ ಕೇಳದೇ ಬೇಕಾಗಿಲ್ಲ ಲೋಕವಿಖ್ಯಾತವಾದದ್ದು ಅವರು ಚತುರ್ಥವರ್ಣದವರು ಅಂತಲೇ ಪ್ರಸಿದ್ಧಿ ಆ ರೆಡ್ಡಿ ರಾಜರುಗಳು ತುಂಬ ದೊಡ್ಡ ಕೆಲಸವನ್ನು ಮಾಡಿದ್ರು ಮತ್ತು ಇವರೆಲ್ಲರೂ ಕೂಡ ಸನಾತನ ಧರ್ಮದ ಪೋಷಣೆಯನ್ನು ಅನಿತರ ಸಾಧಾರಣವಾಗಿ ಮಾಡಿದ್ದಾರೆ ಇವತ್ತಿಗೂ ಆಂಧ್ರ ಪ್ರದೇಶದಲ್ಲಿ ವೇದವಿದ್ಯೆ ಶಾಸ್ತ್ರವಿದ್ಯೆ ಕಲೆ ನೃತ್ಯ ಸಂಗೀತ ಇವೆಲ್ಲ ಉಳ್ಕೊಂಡಿದ್ದಕ್ಕೆ ಇವರುಗಳ ಕಾರಣ ಅಂದರೆ ನಮ್ಮ ಇತಿಹಾಸದಲ್ಲಿ ಸಾಮಾನ್ಯವಾಗಿ ಹೇಳುವುದುಂಟು ಇವೆಲ್ಲ ಬ್ರಾಮಿನ್ ವಿಚ್ ಕ್ರಾಫ್ಟ್ ಅಂತ ಅನ್ನುವಂತೆ ಅದು ಅಲ್ಲ ಇವರುಗಳಿಗೇನು ತೀಟೆ ಬಡದಿತ್ತು ಸ್ವಯಂ ವಿದ್ವಾಂಸರುಗಳಾಗಿದ್ದರು ಅದರೊಳಗೂ ನೀವು ಕೊಂಡವೀಡು ರಾಜವೀಡು ಇಲ್ಲೆಲ್ಲ ನೋಡಿದರೆ ಪ್ರತಿಯೊಬ್ಬ ರೆಡ್ಡಿ ರಾಜರು ಕೂಡ ಚೆನ್ನಾಗಿ ಓದಿಕೊಂಡಿದ್ದರು ಕೆಲವರು ಹೇಳ್ತಾರೆ ಅದೆಲ್ಲನೂ ಬೇರೆಯವರು ಬರೆದಿದ್ದು ಅಂತ ಆದರೆ ಇವರು ಬರೆದಿದ್ದು ಅಂತ ನಂಬುವ ಮಟ್ಟಕ್ಕಾದರೂ ಇವ್ರಿಗೆ ಅದರ ಮೇಲೆ ತಿಳುವಳಿಕೆ ಇತ್ತು ಅನ್ನೋದು ಕೂಡ ಅಷ್ಟೇ ನಿಜವಾದದ್ದು ಅದು ಒಬ್ಬ ರಸಾರಣವ ಸುಧಾಕರ ಬರೆದ ಸಿಂಹಭೂಪಾಲ ಆಗಿರಬಹುದು ಮೊನ್ನೆಯಷ್ಟೇ ಮಾಲಿಕ ಅಗ್ನಿಮಿತ್ರದ ಬಗ್ಗೆ ನಾನು ಮಾತಾಡುವಾಗ ಕುಮಾರ ಗಿರಿರಾಜಯ್ಯ ಅಂತ ಯಾವುದನ್ನು ಹೇಳ್ತಾ ಇದ್ದೆ ಆ ಒಂದು ವಿವರಣೆ ಇದ್ದಿರಬಹುದು ಕರ್ಪೂರ ವಸಂತರಾಯ ಅಂತ ಆತನ ಹೆಸರು ಸಾಹಿತ್ಯ ಚೂಡಾಮಣಿ ಇರಬಹುದು ಮುಂದೆ ಎರಡೇ ಬೇಕಾದಷ್ಟು ಗ್ರಂಥಗಳು ನೂರಾರು ಗ್ರಂಥಗಳು ಅವರ ಪೋಷಣೆಯಲ್ಲಿ ಬಂದವು ಮಹಾಮಹಾ ತೆಲುಗು ಕವಿಗಳು ಸಂಸ್ಕೃತ ಕವಿಗಳು ಪ್ರಾಕೃತ ಕವಿಗಳು ಎಲ್ಲರೂ ಕೂಡ ವಿಜೃಂಭಿಸಿದರು ಬೇಕಾದಷ್ಟು ದೇವಸ್ಥಾನಗಳಿಗೆ ರಕ್ಷಣೆ ಸಿಕ್ತು ಕಲೆಗಳು ಕೂಡ ಚೆನ್ನಾಗಿ ಪಟಿಷ್ಠವಾಗಿ ಬೆಳೆದು ಅಂತ ಗೊತ್ತಾಗುತ್ತದೆ ಕೊಂಡಬೀಡು ರಾಜವೀಡು ಎರಡೂ ಕೂಡ ಆರೋಗ್ಯಕರವಾದ ಸ್ಪರ್ಧೆ ಮಾಡಿಕೊಂಡು ಅವುಗಳು ಪರಸ್ಪರ ಸಾಹಿತ್ಯವನ್ನು ಸಂಗೀತವನ್ನು ಕಲೆಯನ್ನು ವಾಣಿಜ್ಯವನ್ನು ಬೆಳೆಸಿದವು ಮತ್ತು ಆ ಒಂದು ಚೌಕಟ್ಟಿನಿಂದ ಆಚೆಗೆ ಹೋಗಿ ರಾಜಕೀಯ ಮಾಡಿದ ತಕ್ಷಣ ವಿಜಯನಗರ ಸಾಮ್ರಾಜ್ಯಕ್ಕೆ ಅವುಗಳು ವಿಲೀನವಾಗಿಬಿಟ್ಟವು ಪ್ರೌಢದೇವರಾಯನ ಕಾಲದಲ್ಲಿ ಅವೆಲ್ಲ ವಿಜಯನಗರ ಸಾಮ್ರಾಜ್ಯದ ಒಳಗೆ ಸೇರಿದ್ವಿ ಪ್ರೌಢದೇವರಾಯನ ಯುದ್ಧತಂತ್ರ ಮತ್ತು ರಾಜಕೀಯ ನೀತಿ ಅದಕ್ಕೆ ಕಾರಣವಾದದ್ದು ಆದರೆ ಇಸ್ಲಾಮಿನ ದಾಳಿಯನ್ನು ತಡೆ ಹಿಡಿಯುವುದರೊಳಗೆ ಮಾತ್ರ ತುಂಬ ದೊಡ್ಡ ಕೆಲಸವನ್ನು ಮಾಡಿದ್ರು ಅದು ನಮಗೆ ಗೊತ್ತಾಗುತ್ತದೆ ನಿಮಗೆ ಸುಮ್ಮನೆ ಇವುಗಳ ಪರಿಚಯ ಆಗಬೇಕು ಅಂತಂದರೆ ಆಂಧ್ರದ ಈ ಒಂದು ಕ್ಷಾತ್ರ ತೇಜಸ್ಸಿನ ಒಂದು ಚಿತ್ರಣ ಸಿಗಬೇಕು ಅಂತಂದರೆ ನೋರಿ ನರಸಿಂಹಶಾಸ್ತ್ರಿಗಳ ಕಾದಂಬರಿ ಓದಿದ್ರೆ ಸಾಕು ನನ್ನಯ್ಯ ಭಟ್ಟು ರುದ್ರಮದೇವಿ ಮಲ್ಲಾರೆಡ್ಡಿ ಅನ್ನುವ ಈ ಮೂರು ಕಾದಂಬರಿಗಳೇ ಬೇಕಾದಷ್ಟು ಮಾಹಿತಿಯನ್ನು ಕೊಡ್ತವೆ ಅದಲ್ಲದೆ ಹಿಸ್ಟ್ರಿ ಆ್ಯಂಡ್ ಕಲ್ಚರ್ ಆಫ್ ಇಂಡಿಯನ್ ಪೀಪಲ್ ಅಂತೂ ನಮಗೆ ಇದ್ದೇ ಇರತಕ್ಕಂಥದ್ದು ಇನ್ನೂ ಬೇಕಿರತಕ್ಕಂಥವ್ರು ವೆಂಕಟರಮಣನೆಯವರ ಇತಿಹಾಸದ ಗ್ರಂಥಗಳನ್ನು ನೋಡಬಹುದು ಅಥವಾ ಮಲ್ಲಂಪಲ್ಲಿ ಸೋಮಶೇಖರ ಶರ್ಮರ ಒಂದು ಬರವಣಿಗೆಯನ್ನು ನೋಡಬಹುದು ಅಥವಾ ಕುಮಾರ ರಾಜ ಅವರ ಬರವಣಿಗೆಯನ್ನು ಕೂಡ ಗಮನಿಸಬಹುದು ಇರಲಿ ಇನ್ನು ನಾವು ನೋಡುವಂಥದ್ದು ಒರಿಸ್ಸಾದ ಕ್ಷಾತ್ರ ಪರಂಪರೆಯಲ್ಲಿ ಎದ್ದು ಕಾಣುವಂಥದ್ದು ಕಳಿಂಗ ಗಂಗ ವಂಶಕ್ಕೆ ಸೇರಿರತಕ್ಕಂಥ ಅನಂತವರ್ಮ ಶೋಳ ಗಂಗಾ ಅಥವಾ ಅನಂತವರ್ಮ ಶೋಳ ಗಂಗಾ ಅಂತ ಈ ಗಂಗ ವಂಶ ಕರ್ನಾಟಕದಲ್ಲಿ ಯಾವುದು ಉಂಟು ನಮ್ಮ ಕೋಲಾರ ಮತ್ತು ಈ ಕಡೆ ತಲಕಾಡು ಆ ತಲಕಾಡು ಕೋಲಾರದ ಗಂಗರೇ ಅಲ್ಲಿಗೆ ಹೋದದ್ದು ಅವರ ಮೂಲ ಕಾಶಿಯ ಗಂಗೆ ಅಂತಾರೆ ಆದರೆ ಅವರ ರೂಟ್ಸ್ ನಮಗೆ ಸಿಗುವುದು ಕರ್ನಾಟಕದಲ್ಲೇ ಅವರು ಇಲ್ಲಿಗೆ ಹೋಗಿ ಕಳಿಂಗದಲ್ಲಿ ನೆಲೆಸಿದ್ರು ಕಳಿಂಗ ಗಂಗ ವಂಶ ಅಂತಲೇ ಹೆಸರಾಯಿತು ಅವರು ಪರ್ಲಾಕಿಮಿಡಿಯಿಂದ ಕಟಕ್ಗೆ ರಾಜಧಾನಿಯನ್ನು ಬದಲಾಯಿಸಿಕೊಂಡಂಥ ಅನಂತವರ್ಮ ಶೋಡಗಂಗ ತುಂಬ ದೊಡ್ಡ ರಾಜ ಸಾವಿರದ ಎಪ್ಪತ್ತೆಂಟರಿಂದ ಸಾವಿರದ ನೂರ ತೊಂಬತ್ತೊಂದರ ಆ ಒಂದು ಅವಧಿಯಲ್ಲಿ ಅವನಿದ್ದದ್ದು ಮಹಾ ವಿಷ್ಣು ಭಕ್ತ ಮಹಾವೀರನೂ ಆಗಿದ್ದ ಪುರಿ ದೇವಸ್ಥಾನದ ನಿರ್ಮಾಣ ಆತಂದೇ ಆದದ್ದು ಆಗಲೇ ಯಯಾತಿ ಕೇಸರಿ ಇವತ್ತು ಯಾವುದು ಭುವನೇಶ್ವರ ಆ ಭುವನೇಶ್ವರದಲ್ಲಿರ್ತಕ್ಕಂಥ ಅತ್ಯದ್ಭುತವಾದ ದೇವಸ್ಥಾನ ಲಿಂಗರಾಜ ದೇವಸ್ಥಾನ ಆಗಲೇ ಮಾಡಿದ್ದು ಮತ್ತು ಈ ಕಳಿಂಗ ಗಂಗರ ವಂಶದಲ್ಲಿಯೇ ಬಂದಂಥವನು ನರಸಿಂಹದೇವ ಅವನು ಸಾವಿರದ ಇನ್ನೂರ ಮೂವತ್ತೆಂಟರಿಂದ ಸಾವಿರದ ಇನ್ನೂರ ಅರವತ್ನಾಲ್ಕರ ಆಸ್ಪಾಸ್ನಲ್ಲಿದ್ದವನು ಕೋಣಾರ್ಕದ ದೇವಸ್ಥಾನ ಮಾಡಿದ್ದು ಇದು ಮೂರು ಒಂದು ಗೋಲ್ಡನ್ ಕ್ವಾಡರ್ಲ್ಯಾಟ್ರಲ್ಲ ಗೋಲ್ಡನ್ ಟ್ರಯಾಂಗಲ್ ಅಂತ ಕರೀತಾರೆ ಅಂದರೆ ಕೋಣಾರ್ಕ ಸಮುದ್ರ ತೀರದಲ್ಲಿರೋದು ಮತ್ತು ಸಮುದ್ರ ತೀರದಲ್ಲಿರ್ತಕ್ಕಂಥ ಪುರಿ ಮತ್ತು ಇವೆರಡಕ್ಕೂ ಸಮಾನಾಂತರ ದೂರ ಒಂದು ಅರವತ್ತು ಕಿಲೋಮೀಟ್ರ್ ದೂರದಲ್ಲಿರತಕ್ಕಂಥ ಭುವನೇಶ್ವರ ಈ ಮೂರು ಅತ್ಯದ್ಭುತವಾದ ದೇವಸ್ಥಾನ ಸಮುಚ್ಚಯವಾಗಿ ರೂಪುಗೊಂಡಿದ್ದು ಸಾಂಸ್ಕೃತಿಕ ಕೇಂದ್ರವಾಗಿ ರೂಪುಗೊಂಡಿದ್ದು ಆಗಲೇ ಅವನು ತನ್ನ ವ್ಯಾಪ್ತಿಯನ್ನು ಗೋದಾವರಿಯಿಂದ ಗಂಗೆಯವರೆಗೆ ಮಾಡಿದ್ದ ಅಂತ ಗೊತ್ತಾಗುತ್ತದೆ ಅನಂತವರ್ಮ ಚೋಡ ಗಂಗಾ ಅಷ್ಟು ದೊಡ್ಡ ವ್ಯಾಪ್ತಿಯಲ್ಲಿ ತನ್ನ ರಾಜ್ಯವನ್ನು ವಿಸ್ತರಿಸಿದ್ದ ಅಂತ ಮತ್ತೆ ನೋಡಿ ಇವನು ವಿಷ್ಣು ಭಕ್ತನೇ ಆಗಿದ್ದರೂ ಕೂಡ ಯಾವ ಶೈವ ದೇವಸ್ಥಾನಗಳನ್ನು ನಾಶ ಮಾಡಿಲ್ಲ ಇವೆಲ್ಲ ನಾವು ಗಮನಿಸಬೇಕಾದಂಥದ್ದು ಮತ್ತು ನಮ್ಮ ಸನಾತನ ಧರ್ಮದ ಔದಾರ್ಯ ಏನು ಅನ್ನೋದಕ್ಕೆ ಕೋಣಾರ್ಕ ದೇವಸ್ಥಾನದ ಶಿಲ್ಪಗಳನ್ನು ನೋಡಬೇಕು ಏಕಕಾಲದಲ್ಲಿ ಸನಾತನ ಧರ್ಮದ ಪುರುಷಾರ್ಥ ಪ್ರವರ್ತಕವಾದ ರೂಪವನ್ನು ನಾವು ನೋಡ್ತೀವಿ ಮತ್ತು ದಿ ಗ್ರ್ಯಾಂಜರ್ ಆ್ಯಂಡ್ ಗೇಟ್ ಆಫ್ ಸನಾತನ ಧರ್ಮ ದಿ ಗ್ಲೋರಿ ಆಫ್ ಸನಾತನ ಧರ್ಮ ಅದನ್ನು ಕೂಡ ನಾವು ನೋಡ್ತೀವಿ ಅದಾದ ಮೇಲೆ ನಾವು ಕಾಣುವಂಥದ್ದು ಗಜಪತಿಗಳ ಕಾಲ ಆ ಗಜಪತಿಗಳ ಕಾಲದಲ್ಲಿ ಕಪಿಲೇಂದ್ರ ದೇವ ಗಜಪತಿ ಮತ್ತು ಅವನ ಮಗ ಮೊಮ್ಮಗ ಪ್ರತಾಪರುದ್ರ ಗಜಪತಿ ಇವರುಗಳನ್ನು ನೋಡ್ತೀವಿ ಕಪಿಲೇಂದ್ರ ಗಜಪತಿಯಂತೂ ಗಂಗೆಯಿಂದ ಕಾವೇರಿವರೆಗೆ ತಾನು ಯುದ್ಧ ಮಾಡಿ ತನ್ನ ರಾಜ್ಯದ ಎಲ್ಲೆಕಟ್ಟುಗಳನ್ನು ವಿಸ್ತರಿಸಿಕೊಂಡಿದ್ದ ಆಂಧ್ರ ಪ್ರದೇಶವೆಲ್ಲ ಆಪೋಷಣ ತೆಗೆದುಕೊಂಡು ಬಿಟ್ಟಿದ್ದ ಪಾಪ ಶ್ರೀನಾಥನಿಗಂತೂ ಮಹಾಕವಿ ಶ್ರೀನಾಥನಿಗೆ ಅವನ ತೆಲುಗು ಭಾಷೆಗೆ ಯಾರು ಗಿರಾಕಿಗಳೇ ಇಲ್ಲದಂತೆ ಆಗ್ಬಿಡ್ತು ಒಡ್ಡೆ ಪ್ರಭುತ್ವ ಅಂತ ಓಢ್ರ ಪ್ರಭುತ್ವ ಓಢ್ರ ದೇಶ ತಾನೇ ಅವನು ಒದ್ದಾಡಿಬಿಟ್ಟ ಕೊನೆಗಾಲದಲ್ಲಿ ಟ್ಯಾಕ್ಸ್ ಕಟ್ಟೋಕ್ಕೆ ದುಡ್ಡಿಲ್ಲದೆ ಒದ್ದಾಡಿಬಿಟ್ಟ ಈ ಕಳಿಂಗರ ಕಾಲದಲ್ಲಿ ಅಂದರೆ ಇಷ್ಟು ವ್ಯಾಪ್ತಿ ಇತ್ತು ಅವರದ್ದು ಸಾಮ್ರಾಜ್ಯದ್ದು ಅನ್ನುವಂಥದ್ದು ಗೊತ್ತಾಗುತ್ತದೆ ಆಮೇಲೆ ಶ್ರೀನಾಥನಿಗೆ ಗೌರವವೂ ಸಿಕ್ತು ಅದು ಬೇರೆ ಸಂಗತಿ ಆದರೆ ಆ ಅವನ ಬರವಣಿಗೆಯಿಂದ ನಮಗೆ ಗೊತ್ತಾಗುತ್ತದೆ ಆಂಧ್ರದ ಒಳ ಒಳನಾಡುಗಳಿಗೂ ಕೂಡ ಇದು ಬಂದಿತ್ತು ಅಂತ ಆದರೆ ನೋಡಿ ಒಂದನ್ನು ಗಮನಿಸಬೇಕು ಯಾವ ಕಾಲದಲ್ಲಿಯೂ ಕರ್ನಾಟಕ ಪರಕೀಯರ ಆಕ್ರಮಣಕ್ಕೆ ತುಂಬ ತುತ್ತಾಗಲಿಲ್ಲ ಈ ಬೆಂಗಳೂರು ಕೋಲಾರ ಆ ಥರದ್ದು ಸ್ವಲ್ಪ ಜಾಗಗಳು ಮಾತ್ರ ಮತ್ತೆ ಮತ್ತೆ ಚೋಳರು ಪಲ್ಲವರು ಬಂದು ಇದ್ದರು ಮತ್ತು ಓಡಿಸ್ತಾ ಇದ್ದರು ನಡೀತಾ ಇತ್ತು ಆದರೆ ಎಲ್ಲಿಯೂ ಕೂಡ ಕರ್ನಾಟಕರು ತಮ್ಮ ಛಾಪನ್ನು ಉಳಿಸಿಕೊಂಡೇ ಉಳಿಸಿಕೊಂಡ್ರು ಆದರೆ ಇವತ್ತು ಕನ್ನಡಿಗರು ಇಷ್ಟು ನಿರ್ವೀರ್ಯರಾಗಿ ಬಿಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಕನ್ನಡ ಉಳಿಸ್ಕೊಳ್ಳೋದಿರಲಿ ಯಾವುದೇ ಬಾರ್ಡರ್ನಲ್ಲಿ ಉಳಿಸ್ಕೊಳೋಕ್ಕಾಗ್ತಾ ಇಲ್ಲ ಅಂತಂತ ನೋಡಿದಾಗ ಇತಿಹಾಸ ಯಾವ ರೀತಿ ವಿಪರಿಣಮಿಸಿದೆ ಅಂತ ಗೊತ್ತಾಗುತ್ತದೆ ಪ್ರತಾಪರುದ್ರ ಗಜಪತಿ ಕೃಷ್ಣದೇವರಾಯನ ಜೊತೆಗೆ ಯುದ್ಧದಲ್ಲಿ ಸೋತು ತನ್ನ ಮಗಳು ಜಗನ್ಮೋಹಿನಿಯನ್ನು ಕೊಟ್ಟು ಮದುವೆ ಮಾಡಿದ ಅದು ಇತಿಹಾಸ ನಮಗೆ ಗೊತ್ತೇ ಇದೆ ಆದರೆ ಇವರುಗಳು ಮತ್ತೆ ಮತ್ತೆ ವಿಜಯನಗರದ ವಿರುದ್ಧವಾಗಿ ಯುದ್ಧ ಮಾಡಬೇಕಾದಾಗ ಬಹುಮನಿಯವ್ರನ್ನ ಬಿಜಾಪುರದವ್ರನ್ನ ಅಹಮದ್ನಗರದವ್ರನ್ನ ನಗರದವ್ರನ್ನ ಇವ್ರನ್ನ ಬೆಂಗಾಲು ಇದ್ರು ಯಾಕೋ ನನಗನ್ಸುತ್ತದೆ ಈ ಒಂದು ಅಂಶದಲ್ಲಿ ಮಾತ್ರ ನಮ್ಮ ಸನಾತನ ಧರ್ಮೀಯ ಕ್ಷಾತ್ರ ಪರಂಪರೆಯ ಯಾವ ಪ್ರತಿನಿಧಿಗಳಿಗೂ ಕೂಡ ಇಸ್ಲಾಮ್ಗೂ ಸನಾತನ ಧರ್ಮಕ್ಕೂ ಆತ್ಯಂತಿಕ ವ್ಯತ್ಯಾಸ ಏನು ಅಂತ ನೋಡೋದಕ್ಕೆ ಹೋಗಲಿಲ್ಲ ಕ್ರಿಟಿಕಲ್ ಸ್ಟಡಿ ಆಫ್ ಇಸ್ಲಾಂ ನಮ್ಮಲ್ಲಿ ಆಗಲೇ ಇಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಹವ್ಯಾರ ಕ್ರೂಡ್ ಮಾಡೋಕ್ಕೆ ಹೊರಟಂಥವರು ಆರ್ಯ ಸಮಾಜದ ದಯಾನಂದ ಸರಸ್ವತಿಗಳು ಆ ವಿವೇಚನೆ ರಾಮಕೃಷ್ಣ ಪರಂಸರಿಗೂ ಇಲ್ಲದೆ ಹೋಯಿತು ಹುಚ್ಚುಚ್ಚಾಗಿ ಮಾತಾಡಿಬಿಟ್ಟಿದ್ದಾರೆ ಅಕ್ಷರಶಃ ಹುಚ್ಚುಚ್ಚಾಗೆ ಮಾತಾಡಿರ್ತಕ್ಕಂಥದ್ದು ರಾಮಕೃಷ್ಣಾಶ್ರಮದ ಪರಂಪರೆಯಲ್ಲಿ ಅದನ್ನು ಕ್ರಿಟಿಕಲ್ಲಾಗಿ ಮಾತಾಡೋಕ್ಕೆ ಅಂಜಿಕೋತಾರೆ ಇಸ್ಲಾಮಿನ ಬಗ್ಗೆ ಕ್ರೈಸ್ತ ಮತದ ಬಗ್ಗೆ ವಿವೇಕಾನಂದರು ತುಂಬ ಸ್ಪಷ್ಟವಾದ ಮಾತನಾಡಿದ್ದಾರೆ ಅಂದರೆ ರಾಮಕೃಷ್ಣರ ಅಭಿಪ್ರಾಯಗಳು ಮಾತ್ರ ಹೇಗೆಗೋ ಇದ್ದಿದ್ದು ನಮಗೆ ಕಾಣಿಸುತ್ತೆ ಅದರೊಳಗೂ ರಾಮಕೃಷ್ಣ ಲೀಲಾ ಪ್ರಸಂಗ ಅಂತೂ ಅಧ್ವಾನ್ವಾಗಿ ಕಾಣಿಸ್ಬಿಡುತ್ತದೆ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಎನ್ನುವಂತೆ ಕಾಣಿಸ್ಬಿಡುತ್ತೆ ರಾಮಕೃಷ್ಣಾಯ ಸ್ವಸ್ತಿ ಹೋಗಿ ಇರಲಿ ಆದರೆ ನಮ್ಮ ರಾಜರುಗಳು ಹಾಗೆ ಮಾಡಿದ್ರಲ್ಲ ಇದು ತುಂಬ ಅವಿವೇಕದ್ದಾಗಿ ತೋರುತ್ತದೆ ಅದರಿಂದಾಗಿ ಇಸ್ಲಾಂ ತುಂಬ ಗಟ್ಟಿಯಾಗಿ ನೆಲೆಯೂರೋದಕ್ಕೆ ಸಾಧ್ಯವಾಯಿತು ಅದರ ಮೂಲಕವಾಗಿ ಬೇಕಾದಷ್ಟು ಅನಾಹುತವಾಯಿತು ಇದಕ್ಕೆ ಕೃಷ್ಣದೇವರಾಯನೂ ಹೊರತಲ್ಲ ರಾಮರಾಯನೂ ಹೊರತಲ್ಲ ಸ್ವಲ್ಪ ಮಟ್ಟಿಗೆ ಬುಕ್ಕರಾಯನೂ ಹೊರತಲ್ವೇನು ಅನಿಸುತ್ತೆ ಆದರೂ ಬುಕ್ಕರಾಯನ ಕಾಲದಲ್ಲಿ ಹತೋಟಿಯಲ್ಲಿತ್ತು ಯವನ ಸಾಮ್ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಕೃಷ್ಣದೇವರಾಯನಿಗೆ ಬಿರುದು ಮೆಚ್ಚಬೇಕೋ ಬೆಚ್ಚಬೇಕೋ ಗೊತ್ತಾಗೋದಿಲ್ಲ ಏಕೆಂದರೆ ಬಿಜಾಪುರ ಸುಲ್ತಾನನ್ನು ಕೂಡಿಸಿದ ಇವನ ಅವನೇ ಇನ್ನೊಂದು ಕಡೆಗೆ ಹೋಗ್ಬಿಟ್ಟು ಕಳಿಂಗರಿಗೂ ಕೂಡ ಸಹಾಯ ಮಾಡ್ತಾ ಇದ್ದ ಪೋರ್ಚುಗೀಸರು ಎರಡೂ ಕಡೆಗೂ ಆಡ್ತಾ ಇದ್ರು ಅವ್ರನ್ನ ಓಲೈಸ್ಕೊಂಡಿದ್ದ ಕೃಷ್ಣದೇವರಾಯ ಕೊನೆಗಾಲದಲ್ಲಿ ಓಲೈಸ್ತಾ ಇದ್ದ ಮೊದಲು ಮೊದಲು ವಿರೋಧ ಮಾಡಿಕೊಂಡಿದ್ದ ಅವಿವೇಕದಿಂದ ಆಮೇಲೆ ಅವಿವೇಕದಿಂದ ಓಲೈಸಿದ್ದ ಇದು ನೋಡಿದಾಗ ನಮಗನಿಸುತ್ತದೆ ವಿ ಆರ್ ಅನೇಬಲ್ ಟು ಡಿಸ್ಟಿಂಗ್ವಿಷ್ ವಾಟ್ ಈಸ್ ವಾಟ್ ಮತದ ವಿಷಯದಲ್ಲಿ ಕ್ಷಾತ್ರದ ದೌರ್ಬಲ್ಯಗಳು ಏನಿವೆ ಅಂತ ಲೆಕ್ಕ ಹಾಕುವಾಗ ಸನಾತನ ಧರ್ಮದ ರೀತಿಯಲ್ಲಿಯೇ ಮಿಕ್ಕವೂ ಇವೆ ಅಂತನ್ನುವ ಭ್ರಮೆ ಬಂದಿತ್ತು ಅಂತ ಮೊನ್ನೆ ಅಂದರೆ ಮೊನ್ನೆಯೇ ಶನಿವಾರ ಮೈಸೂರಿಗೆ ಹೋಗಿದ್ದೆ ನನ್ನ ಪೂಜ್ಯ ಗುರುಗಳು ರಂಗನಾಥ ಶರ್ಮರನ್ನು ದರ್ಶನ ಮಾಡೋದಕ್ಕೆ ಹಾಗೆ ಭೈರಪ್ಪನವ್ರನ್ನ ನೋಡ್ಕೊಂಡು ಬಂದೆ ಅವರಿಗೆ ಅವರ ಕೆಲವು ಪುಸ್ತಕಗಳನ್ನು ಕೊಟ್ಟಿದ್ದೆ ಅವರು ವಾಪಸ್ ಕೊಡ್ತಾ ಎಲ್ಲ ಆ ಕಾಲದವರೆಗೂ ಒಂದು ಭ್ರಮೆ ಒಂದು ವ್ಯಾಧಿ ಎಲ್ಲ ಮತಗಳು ಒಂದೇ ಅಂತ ಅನ್ನುವಂಥದ್ದು ತಿಪ್ಪೆ ಸಾರಿಸೋ ಸಮನ್ವಯ ಅಂತ ಹೇಳ್ಬಿಟ್ಟು ಅಂತಂದರು ದೊಡ್ಡ ದೊಡ್ಡವ್ರಿಗೂ ಅದು ಬಂದುಬಿಟ್ಟಿತ್ತು ಎಲ್ಲ ಒಂದೇ ಎಲ್ಲ ಒಂದೇ ಅಂತ ಹೇಳುವಂಥದ್ದು ಇದು ಸಾಕಷ್ಟು ಹಾನಿಯನ್ನು ಉಂಟು ಮಾಡಿದೆ ಮತ್ತು ನಿರ್ಣಾಯಕವಾದ ಸಂದರ್ಭದಲ್ಲಿ ಇಸ್ಲಾಮಿನವರು ಎಲ್ಲರೂ ಕೂಡ ಮತಕ್ಕೆ ಓಟ್ ಹಾಕಿದ್ದಾರೆ ಹೊರತುನೂ ಇನ್ಯಾವ ಪ್ರೀತಿ ವಿಶ್ವಾಸ ಸ್ನೇಹ ನಿಷ್ಠೆಗೆ ಓಟ್ ಹಾಕಿಲ್ಲ ಅನ್ನೋದು ಇತಿಹಾಸದಲ್ಲಿ ಕಾಣಿಸುತ್ತದೆ ನೋಡಿ ವಿಜಯನಗರವನ್ನು ಬಗ್ಗೆ ಅಂದಾಗ ಅವರೆಲ್ಲ ಮತದ ಹೆಸರಲ್ಲಿ ಒಂದಾದರು ಜಗಳ ಆಡಿಕೊಂಡಿದ್ದವರೇ ಆ ಬಹುಮನಿ ಅಹಮದ್ನಗರ ಗೋಲ್ಕೊಂಡ ಬೀದರ್ ಬಿಜಾಪುರ ಗುಲ್ಬರ್ಗ ಇವರೆಲ್ಲರೂ ಕೂಡ ಒಟ್ಟಾದರು ಅವರು ಒಟ್ಟಾಗದೇ ಇದ್ದರೆ ಆಗ್ತಾ ಇರಲಿಲ್ಲ ಅವರು ಒಟ್ಟಾದರು ಒಟ್ಟಾಗಿದ್ದು ಮತದ ಹೆಡಿಂಗ್ನಲ್ಲಿ ಅಂಡರ್ ದಿ ಕ್ಯಾನೋಪಿ ಆಫ್ ರಿಲಿಜನ್ ಅಂತ ಆದರೆ ಇವರು ಮಾತ್ರ ಹಾಗಾಗಲಿಲ್ಲ ಯಾವವರೆಗೂ ಅಂತಂದರೆ ಪ್ರತಾಪರುದ್ರ ಗಜಪತಿ ಕೃಷ್ಣದೇವರಾಯನನ್ನು ಅಳಿಯನ್ನು ಮಾಡಿಕೊಂಡ ಮೇಲೂ ಮಸೀತಾ ಇದ್ದ ಕತ್ತಿ ಅಳಿಯನ ವಿರುದ್ಧವಾಗಿ ಇದು ನಮಗೆ ಕಾಣಿಸುವಂಥ ಒಂದು ಅನ್ಯಾಯ ಸನಾತನ ಧರ್ಮೀಯರು ಯಾಕೆ ಅದನ್ನು ಅರ್ಥ ಮಾಡಿಕೊಳ್ಳಿಲ್ವೋ ಗೊತ್ತಾಗುವಂಥದ್ದಲ್ಲ ಮತ್ತು ನಮಗೆ ಬಂಗಾಳದ ಶಶಾಂಕನ ಬಳಿಕ ಪಾಲರು ಮತ್ತು ಸೇನರನ್ನು ನಾವು ನೋಡ್ತೀವಿ ಅವರೊಳಗೆ ಪಾಲರು ಏಳ್ನೂರ ಎಪ್ಪತ್ತರಿಂದ ಎಂಟುನೂರ ಹತ್ತರವರೆಗೆ ಆಳಿದ ಧರ್ಮಪಾಲ ಮತ್ತು ಅವನು ಮುಂದೆ ಬಂದಂಥ ದೇವಪಾಲ ಎಂಟುನೂರ ಹತ್ತರಿಂದ ಎಂಟುನೂರ ಐವತ್ತು ಒಟ್ಟು ಪಾಲರ ಒಂದು ಆಳ್ವಿಕೆ ಸುಮಾರು ಮುನ್ನೂರೈವತ್ತು ವರ್ಷಗಳ ಕಾಲದ್ದು ಏಳ್ನೂರ ಐವತ್ತರಿಂದ ಸಾವಿರದ ನೂರ ಐವತ್ತೈದನೇ ಇಸ್ವಿವರೆಗೆ ಇತ್ತು ಸಾಕಷ್ಟು ಕಾಲ ಅವರು ಚೆನ್ನಾಗಿ ಆಳಿದ್ರು ಅಲ್ಲಿ ಅಂತ ಗೊತ್ತಾಗುತ್ತದೆ ಬೇಕಾದ ಅವರು ಬೌದ್ಧವನ್ನು ಅನುಸರಿಸಿದ್ರು ಆದರೂ ಸನಾತನ ಧರ್ಮಕ್ಕೆ ಏನೂ ಅನ್ಯಾಯ ಮಾಡಲಿಲ್ಲ ನಾಲಂದಾವಲಭಿ ವಲಭಿ ನಾಲಂದ ವಲಭಿ ಅಲ್ಲ ವಿಕ್ರಮಶೀಲ ಇತ್ಯಾದಿ ವಿಶ್ವವಿದ್ಯಾಲಯಗಳಿಗೆ ಬೌದ್ಧ ಕೇಂದ್ರಗಳಿಗೆ ತುಂಬ ಒತ್ತಾಸೆಯಾಗಿ ನಡ್ಕೊಂಡ್ರು ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತದೆ ಆದರೂ ಅಲ್ಲಿ ಬೇಕಾದಂತೆ ಸನಾತನ ಧರ್ಮದ ಗೌರವ ಇತ್ತು ಅಂತ ಇದು ಕಾಮನ್ ಫ್ಯಾಕ್ಟ್ರಾಗಿ ನಮಗೆ ಕಾಣುತ್ತದೆ ರಾಜರು ಯಾವುದೇ ಮತಕ್ಕೆ ಸೇರಿದರೂ ಕೂಡ ಪ್ರಜೆಗಳ ಮೇಲೆ ಅದನ್ನು ಹೇರುವಂಥದ್ದು ಕ್ವಾಚಿತ್ಕವಾಗಿತ್ತಷ್ಟೇನೆ ಅಂತ ಅದಾದ ಮೇಲೆ ನಾವು ನೋಡುವ ಅತ್ಯುತ್ತಮವಾದಂಥ ಇನ್ನೊಂದು ಇದು ಅಂತಂದರೆ ಸೇನರದು ಅವರು ಸೇನರು ವೈದಿಕವನ್ನು ಹೆಚ್ಚಾಗಿ ಗೌರವಿಸಿದರು ಅಂತ ನಮಗೆ ಗೊತ್ತಾಗುತ್ತದೆ ಅದರೊಳಗೆ ವಿಜಯಸೇನಾ ಹೇಮಂತ ಸೇನ ಬಲ್ಲಾಳಸೇನ ಲಕ್ಷ್ಮಣ ಸೇನರು ಎದ್ದು ಕಾಣುವಂಥವರು ಅದರೊಳಗೆ ಬಲ್ಲಾಳ ಸೇನ ಅಂತೂ ಒಳ್ಳೆಯ ಕವಿಯೂ ಆಗಿದ್ದ ಕಲಿಯೂ ಆಗಿದ್ದ ಅಂತ ಗೊತ್ತಾಗುತ್ತದೆ ಲಕ್ಷ್ಮಣ ಸೇನಾ ಅವನು ಅದೇ ರೀತಿಯಲ್ಲಿ ಪೋಷಕನೂ ಆಗಿದ್ದ ನಮ್ಮ ಜಯದೇವ ಮೊದಲಾದ ಕವಿಗಳಿಗೆಲ್ಲ ಆಶ್ರಯ ಕೊಟ್ಟಿದ್ದ ಇವರೇನೆ ಜಯದೇವ ಇರ್ಬೋದು ಉಮಾಪತಿ ಇರ್ಬೋದು ಮತ್ತು ಯೋಗೇಶ್ವರ ಇರ್ಬೋದು ಮತ್ತು ಇವನು ಗೋವರ್ಧನ ಇವರೆಲ್ಲರೂ ಕೂಡ ಅಲ್ಲಿಂದಲೇ ಬಂದಂಥದ್ದು ಅಂತ ನಮಗೆ ಗೊತ್ತಾಗುತ್ತದೆ ಮತ್ತು ಇವರೆಲ್ಲರೂ ಕೂಡ ಸನಾತನ ಧರ್ಮದ್ದು ಶೈವ ವಿಷ್ಣುವ ಇತ್ಯಾದಿಗಳನ್ನೇ ತೆಗೆದುಕೊಂಡು ಬರೆದದ್ದು ನೀವು ಆ ಪಾಲಸೇನರ ಕಾಲದಲ್ಲಿ ನಡೆದಂಥ ಸಂಸ್ಕೃತದ ಸಾಹಿತ್ಯದ ಚಟುವಟಿಕೆ ಏನು ಅಂತ ಅನ್ನೋದನ್ನು ನೋಡಿಬಿಟ್ರೆ ಬೆರಗಾಗ್ಬಿಡ್ತೀರಾ ಅವುಗಳು ಹೆಚ್ಚಾಗಿ ನಮಗೆ ಉಳಿದುಕೊಂಡು ಬಂದಿಲ್ಲ ಅದಕ್ಕೆ ಕಾರಣ ಏನಂದರೆ ಇಡೀ ಆ ಒಂದು ನಾರ್ತ್ ಈಸ್ಟ್ ಅಂತ ಯಾವುದಿದೆ ಭಾರತದ ಆ ಭಾಗ ಅದಷ್ಟನ್ನು ಕೂಡ ಬರ್ಬರವಾಗಿ ಇಸ್ಲಾಂ ಧ್ವಂಸ ಮಾಡಿಬಿಡ್ತು ಅದಕ್ಕೆ ಬಹಳ ದೊಡ್ಡ ಕಾರಣ ಬಾಬರ್ನಿಂದ ಮೊದಲುಗೊಂಡು ಅಕ್ಬರ್ನವರಿಗೆ ಸತತವಾಗಿ ಮಾಡಿದಂಥ ದಾಳಿ ಅಕ್ಬರ್ ಕೂಡ ಅದಕ್ಕೇನು ಹೊರತಲ್ಲ ಅದು ಕಾರಣ ಜೊತೆಗೆ ಪಠಾಣರು ಕೂಡ ಅಲ್ಲಿ ಸೇರಿಕೊಂಡ್ರು ನಮಗೆ ಗೊತ್ತಾಗುತ್ತದೆ ಎರಡು ಉದಾಹರಣೆಗಳನ್ನು ಕೊಟ್ಟರೆ ನಿಮಗೆ ತಿಳಿಯುತ್ತದೆ ಅಲ್ಲಿ ನಡೆದಂಥ ಸಾಹಿತ್ಯದ ಚಟುವಟಿಕೆ ಎಷ್ಟು ದೊಡ್ಡದು ಅಂತ ಎರಡೂ ಸುಭಾಷಿತ ಸಂಕಲನ ಗ್ರಂಥಗಳು ಒಂದು ಅತ್ಯಂತ ಪ್ರಾಚೀನ ಸಂಸ್ಕೃತ ಸುಭಾಷಿತ ಸಂಕಲನ ಗ್ರಂಥ ಅಂತ ಈ ಹೊತ್ತಿಗೆ ಉಳಿದು ಬಂದಿರತಕ್ಕಂಥದ್ದು ವಿದ್ಯಾಕರಣ ಸುಭಾಷಿತ ರತ್ನಕೋಶ ಮತ್ತೊಂದು ಹದಿಮೂರು ಹದಿನಾಲ್ಕನೇ ಶತಮಾನದಲ್ಲಿ ಸಂಗ್ರಹಿತವಾದಂತಹ ಶ್ರೀಧರದಾಸರ ಸದು ಸದುಕ್ತೀಕರಣಾಮೃತ ಈ ಎರಡನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ ಹತ್ತತ್ರ ನಾನ್ನೂರು ವರ್ಷಗಳ ಅಂತರದಲ್ಲಿ ಸುಮಾರು ಮುನ್ನೂರೈವತ್ತರಿಂದ ಐನೂರರವರೆಗೆ ನಮಗೆ ಸಂಸ್ಕೃತ ಸಾಹಿತ್ಯ ಪ್ರಪಂಚಕ್ಕೆ ಇಲ್ಲಿಯ ಗ್ರಂಥಗಳ ಮೂಲಕ ಮಾತ್ರ ಗೊತ್ತಾಗುವ ಇನ್ಯಾವುದೂ ಬೇರೆ ಸಾಹಿತ್ಯ ಕಾಣದೇ ಇರತಕ್ಕಂಥ ಕವಿಗಳಿದ್ದಾರೆ ಅಂದರೆ ಯಾವ ಮಟ್ಟದ ಸಂಖ್ಯೆ ಇದು ಅವ್ರು ಬರೆದಿರುವಂಥ ಅತ್ಯುತ್ತಮ ಪದ್ಯಗಳಲ್ಲಿ ಬಿಡಿ ಪದ್ಯಗಳು ನಮ್ಗೆ ಕಾಣಿಸುತ್ತವೆ ಇನ್ನು ಎಷ್ಟು ಬರೆದಿರಬೇಕು ಬೆಸ್ಟ್ ಆಫ್ ಇಟ್ ಅನ್ನೋದನ್ನು ಸಂಗ್ರಹ ಮಾಡಿಕೊಂಡಿರ್ತಾರೆ ಒಂದೋ ಎರಡೋ ಅಂತಂದರೆ ಇಷ್ಟು ಚೆನ್ನಾಗಿ ಪದ್ಯ ಬರೆಯೋರು ಕನಿಷ್ಠ ಒಂದು ನೂರ ಇನ್ನೂರ ಶ್ಲೋಕಗಳಾದರೂ ಬರೀದೇ ಇರ್ತಾರೆ ಆ ಥರ ಎಷ್ಟು ಬರೆದಿರ್ಬೋದು ಇಷ್ಟು ಪ್ರಾಲಿಫಿಕ್ ಆಗಿ ನಡೆದಿರ್ಬೋದು ಚಟುವಟಿಕೆ ಮತ್ತು ಅಲ್ಲಿ ಶೈವ ವಿಷ್ಣವ ಶಾಕ್ತ ಬೌದ್ಧ ಎಲ್ಲರೂ ಕಾಣಸಿಗ್ತಾರೆ ಒನ್ ಆಫ್ ದಿ ಫೈನೆಸ್ಟ್ ಎಕ್ಸಾಂಪಲ್ಸ್ ಆಫ್ ಸಂಸ್ಕೃತ ಸೆಕ್ಯುಲರ್ ಪೊಯೆಟ್ರಿ ಆ ಭಾಗದಲ್ಲಿ ಕಾಣಿಸುತ್ತದೆ ಅದಷ್ಟು ಕೂಡ ವಿಶೇಷವಾಗಿ ನಾಲಂದ ಮತ್ತು ವಿಕ್ರಮಶೀಲ ವಿಶ್ವವಿದ್ಯಾಲಯಗಳು ಭಕ್ತಿಯಾರ್ ಖಿಲ್ಜಿ ಮೂಲಕ ನಾಶವಾದವಲ್ಲ ಅಲ್ಲಿ ಹೋದದ್ದು ಅಂತ ಇತಿಹಾಸಕಾರರ ಅಭಿಪ್ರಾಯ ಒಬ್ಬೊಬ್ಬ ಕವಿಯನ್ನು ನೋಡಿದಾಗಲೂ ನಮಗೆ ಗೊತ್ತಾಗುತ್ತದೆ ಎಂಥ ಒಳ್ಳೆ ಬೆಲೆ ಬಾಳುವ ಸಾಹಿತ್ಯವನ್ನು ನಾವು ಕಳ್ಕೊಂಡು ಬಿಟ್ಟವಲ್ಲ ಅಂತ ಆ ಸಾಹಿತ್ಯವನ್ನು ವಿಸ್ತರಿಸೋದಕ್ಕೇನೆ ಹಲವು ದಿವಸಗಳು ಬೇಕಾಗುತ್ತದೆ ಸುಮ್ಮನೆ ಸಾಮಾನ್ಯ ಪ್ರಾಥಮಿಕ ಪರಿಚಯ ಮಾಡಿಕೊಳ್ಳೋದಕ್ಕೆ ಅದೊಂದು ಪ್ರಕೃತಿ ವರ್ಣನೆಯೇ ಗ್ರಾಮ ಜನ ಜೀವನವೇ ಬಡತನದ ವರ್ಣನೆಯೇ ಗ್ರಾಮೀಣದ ಶೃಂಗಾರದ ಒಂದು ಬದುಕೆ ಕರುಣೆಯನ್ನು ತಂದು ಮನಸ್ಸಿಗೆ ಮುಟ್ಟಿಸ್ತಕ್ಕಂಥ ಸಾಹಿತ್ಯವೇ ಅಥವಾ ಬೇರೆ ಬೇರೆ ಋತುವಿನ ವಿಲಾಸವೇ ಬೇರೆ ಬೇರೆ ದೇವತಾ ಪ್ರಾರ್ಥನೆಯೇ ರಾಜನೀತಿಯೇ ಲೋಕನೀತಿಯೇ ಎಲ್ಲವೂ ಕೂಡ ಕಾಣಸಿಗತಕ್ಕಂಥದ್ದು ಹೆಸರೇ ಕೇಳಿಲ್ಲ ಆ ಥರದ ಎಷ್ಟೆಷ್ಟೋ ಜನ ಕವಿಗಳನ್ನು ನಾವಲ್ಲಿ ನೋಡೋದಕ್ಕೆ ಸಾಧ್ಯವಾಗುತ್ತದೆ ಇದು ಪಾಲ ಮತ್ತು ಸೇನರ ಕಾಲದಲ್ಲಿ ನಡೆದದ್ದು ಅವರಿಗೆ ಹೊರಗಿನಿಂದ ಹೆಚ್ಚಿನ ದಾಳಿ ಆಗಲಿಲ್ಲ ಅದಕ್ಕೋಸ್ಕರವಾಗಿ ಚೆನ್ನಾಗಿ ಅವರು ಸುಭಿಕ್ಷವಾಗಿ ಮಾಡಿಕೊಂಡಿದ್ದರು ಮತ್ತು ಕಾಮರೂಪ ಕಳಿಂಗ ಹಾಗೂ ಮಿಥಿಲಾ ಈ ಎಲ್ಲ ಪ್ರದೇಶಗಳನ್ನು ಅವರು ಆಳ್ತಾ ಇದ್ದರು ಅಂದರೆ ಇವತ್ತಿನ ಅಸ್ಸಾಂ ಮತ್ತು ಒಂದು ಸ್ವಲ್ಪ ಭಾಗದ ಈ ಒಂದು ಈಶಾನ್ಯ ದಿಕ್ಕಿನ ಇವತ್ತಿನ ಒರಿಸ್ಸಾ ಮತ್ತು ಛತ್ತೀಸ್ಗಢ ಮತ್ತು ಇವತ್ತಿನ ಬಿಹಾರ ಇವೆಲ್ಲ ಕೂಡ ಅವರ ಹತೋಟಿಯಲ್ಲಿತ್ತು ಬಂಗಾಳ ಈಗ ಕಮ್ಯುನಿಸ್ಟಿಕ್ ಆಗಿದೆಯಲ್ಲ ಆ ಥರ ಇರಲಿಲ್ಲ ಅಂತ ಅನ್ನೋದಂತೂ ಚೆನ್ನಾಗಿ ನಮಗೆ ಗೋಚರವಾಗುವಂಥದ್ದು ಮತ್ತು ನಮಗೆ ಇನ್ನ ಒಂದು ಭಾಗವಾಗಿ ನೋಡಬೇಕು ಅಂತಂದರೆ ಮಧ್ಯ ಭಾರತ ಮಧ್ಯಪ್ರದೇಶ ಕಾಣಿಸುತ್ತದೆ ಮಧ್ಯಪ್ರದೇಶದಲ್ಲಿ ಎಲ್ಲ ರಾಜರುಗಳು ಆಳ್ತಾ ಇದ್ದರು ಗುಪ್ತರೇ ಮೊದಲಾದವರು ಬೇಕಾದಂತೆ ಇದ್ದದ್ದು ಗೊತ್ತಾಗುತ್ತೆ ಶೃಂಗರು ಗುಪ್ತರು ಕಾಣ್ವರು ಹೀಗೆ ಅಖಿಲ ಭಾರತ ಮಟ್ಟದ ಚಕ್ರೇಶ್ವರರೆಲ್ಲ ಆಳಿದ್ರು ಹರ್ಷವರ್ಧನ ಇವರೆಲ್ಲ ಆದರೆ ಯಾವಾಗ ಹರ್ಷನ ಪತನ ಆಯಿತು ಆ ಬಳಿಕ ಉತ್ತರದ ಮಧ್ಯಪ್ರದೇಶದಲ್ಲಿ ಗುರ್ಜರ ಪ್ರತಿಹಾರರು ಮತ್ತು ಬುಂದೇಲ್ಖಂಡ ಅಂತ ನಾವು ಏನು ಕರಿತೀವಿ ಅದು ಸ್ವಲ್ಪ ಪೂರ್ವೋತ್ತರದ ಒಂದು ಮಧ್ಯಪ್ರದೇಶ ಆ ಭಾಗದಲ್ಲಿ ಚಂದೇಲ್ರು ಆಳಿದ್ರು ಮತ್ತು ದಕ್ಷಿಣ ಭಾಗದ ಆ ಒಂದು ಮಧ್ಯಪ್ರದೇಶದಲ್ಲಿ ಆಳದಂಥವರು ಮಾಲವರು ಅದರೊಳಗೆ ಎದ್ದು ಕಾಣುವಂತೆ ಭೋಜರು ಇನ್ನು ಮಿಕ್ಕವರು ಸಣ್ಣ ಪುಟ್ಟವರಿದ್ದರು ಕಲಚೂರ್ಯರುಗಳು ಫಾರ್ ಎಕ್ಸಾಂಪಲ್ ಅಲ್ಲಿಂದಲೇ ಬಂದವರು ಕರ್ನಾಟಕದಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೊಂದು ವರ್ಷ ಕಾಲ ರಾಜ್ಯಸೂತ್ರವನ್ನು ಚಾಲುಕ್ಯರಿಂದ ನೈವಂಚನೆಯ ಮಾರ್ಗದಿಂದ ಕಸ್ತು ಇಟ್ಕೊಂಡವರು ಸುಮಾರು ವರ್ಷಗಳ ಕಾಲ ಚಾಲುಕ್ಯರ ಜೊತೆಗೆ ಅಧೀನವಾಗಿ ವಿಗ್ರಹಗಳಾಗಿ ದೊಡ್ಡ ದೊಡ್ಡ ಅಧಿಕಾರ ಸ್ಥಾನದಲ್ಲಿದ್ದವರು ಕಾಲಚೂರ್ಯರು ಅವರು ಕಾಲ್ಪಿ ಅಂತ ಕರೀತಕ್ಕಂಥ ಕಾಲಪ್ರಿಯ ಅನ್ನುವಂಥ ಕಾಲಿಂಜರ ಅನ್ನುವ ಆ ಪ್ರದೇಶದಿಂದ ಮಧ್ಯಪ್ರದೇಶದಿಂದ ಬಂದರು ಅಂತ ಗೊತ್ತಾಗುತ್ತದೆ ಅಲ್ಲಿಯ ಒಬ್ಬ ವ್ಯಕ್ತಿ ಅಂತಂದರೆ ನಮ್ಮ ಬಿಜ್ಜಳ ಬಸವಣ್ಣ ಮತ್ತು ಬಿಜ್ಜಳ ಅಂತಂದರೆ ತತ್ಕ್ಷಣ ಗೊತ್ತಾಗುತ್ತದೆ ಜನಕ್ಕೆ ಆ ಬಿಜ್ಜಳ ಅವನು ವಿದ್ಯಾಲ ಅನ್ನುವ ಸಂಸ್ಕೃತದ ಶಬ್ದ ಅದು ಅವನು ಕಾಲಚೋರಿಯರವನು ಅವನು ಮಧ್ಯಪ್ರದೇಶದಿಂದ ಬಂದ ಇಲ್ಲಿ ಆನುಷಂಗಿಕವಾಗಿ ಹೇಳಬೇಕಾದ ಒಂದು ಅಂಶ ಏನಂದರೆ ನಮ್ಮ ಭಾರತದಲ್ಲಿ ಒಂದು ಪ್ರಾಂತದಿಂದ ಮತ್ತೊಂದು ಪ್ರಾಂತಕ್ಕೆ ಹೋಗಿ ಸಾಮ್ರಾಜ್ಯಗಳನ್ನು ಸ್ಥಾಪನೆ ಮಾಡ್ತಾಯಿದ್ರು ಉದಾಹರಣೆಗೆ ಸೇನರೆಲ್ಲರೂ ನಮ್ಮ ಚಾಲುಕ್ಯರಿಂದಲೇ ಹೋದುವರು ಹಾಗೆ ನೇಪಾಳದ ದೊರೆಗಳು ಚಾಲುಕ್ಯರಿಂದಲೇ ಓದುವರು ಮಿಥಿಲೆ ದೊರೆಗಳು ನಮ್ಮ ಕರ್ನಾಟಕದ ಚಾಲುಕ್ಯರಿಂದಲೇ ಓದುವರು ಗುಜರಾತ್ನಲ್ಲಿರತಕ್ಕಂಥ ಸೋಲಂಕಿ ಎನ್ನುವಂಥದ್ದೆಲ್ಲ ಚಾಲುಕ್ಯವೇ ರಾಠೋಡ ಎಲ್ಲ ರಾಷ್ಟ್ರಕೂಟವೇ ಹೀಗೆ ಇಲ್ಲಿಂದಲೇ ಎಲ್ಲ ಹೊರಟಂಥದ್ದು ಕರ್ನಾಟಕದ ಚಾಲುಕ್ಯರಷ್ಟು ಸರ್ವತ್ರ ವ್ಯಾಪಕವಾಗಿ ಬೆಳೆದುಕೊಂಡವರು ಇನ್ನೆಲ್ಲೂ ಕಾಣುವಂಥದ್ದಲ್ಲ ದಕ್ಷಿಣದಲ್ಲಿ ತಿರುಚನಾಪಳ್ಳಿವರೆಗೆ ಇವರು ವೀರಾವಿಹಾರ ಮಾಡಿದಂಥವ್ರು ಎಷ್ಟು ಬಾರಿ ಮಾಮಲ್ಲಪುರ ಅಂದರೆ ಇವತ್ತಿನ ಮಹಾಬಲಿಪುರವನ್ನು ಕಾಂಚೀಪುರವನ್ನೆಲ್ಲ ಗೆದ್ದುಕೊಂಡು ಬಂದಿದ್ದರು ಲೆಕ್ಕವೇ ಇಲ್ಲ ಅದೇ ರೀತಿಯಲ್ಲಿ ಗಂಗಾ ತೀರದಿಂದ ಬಂದವರು ಇಲ್ಲಿ ಗಂಗರಾಗಿ ಮತ್ತು ಕಳಿಂಗಾದಿಗಳ ಪ್ರದೇಶಕ್ಕೆ ಹೋಗಿದ್ನು ಆಂಧ್ರ ಪ್ರದೇಶದಲ್ಲಿದ್ದಂಥವರು ತಮಿಳ್ನಾಡಿಗೆ ಬಂದು ದಕ್ಷಿಣಾಂಧ್ರ ಯುಗ ಅಂತ ಮಾಡಿದ್ನು ಅಂದರೆ ಬೇಕಾದಷ್ಟು ಇಂಟರ್ನಲ್ ಎಕ್ಸ್ಚೇಂಜ್ ಟ್ರಾಫಿಕ್ ಯಥೇಷ್ಟವಾಗಿ ಇತ್ತು ಯಾರನ್ನೂ ಯಾರೂ ಪರಕೀಯರು ಅಂತ ಭಾವಿಸಲಿಲ್ಲ ಅದು ನಾವು ಗಮನಿಸಬೇಕು ಪರಕೀಯರು ಅಂತ ಭಾವಿಸೋದಕ್ಕೆ ಎರಡು ಕಾರಣ ಬೇಕು ಒಂದು ಮತ ಮತ್ತೊಂದು ಭಾಷೆ ಮತವಂತೂ ಎಲ್ಲರೂ ಸನಾತನ ಧರ್ಮೀಯರು ಇಲ್ಲದೇ ಇದೆ ಸನಾತನ ಧರ್ಮದ ಇಂಟರ್ನಲ್ ರಿಯಾಕ್ಷನ್ ಅಂತಲೇ ನಾನು ಕರೆಯುವಂಥ ಜೈನ ಬೌದ್ಧ ಇನ್ನು ಭಾಷೆ ಎಂದಿಗೂ ಕೂಡ ಭಾಷೆ ಅನ್ನೋದು ಪರಕೀಯತೆಯನ್ನು ನಮ್ಮಲ್ಲಿ ತಂದು ಒಡ್ಡಲೇ ಇಲ್ಲ ಇದನ್ನು ನಾವು ಗಮನಿಸಬೇಕು ಇಂದು ಅತ್ಯಂತ ಭಾಷಾಂಧವಾದ ಪ್ರದೇಶ ಅಂತಿರುವ ತಮಿಳ್ನಾಡಿರ್ಬೋದು ಅಥವಾ ಬಂಗಾಳ ಇರ್ಬೋದು ಯಾವುದೂ ಕೂಡ ಹಾಗಿರಲಿಲ್ಲ ಒಂದು ಕಡೆಯಲ್ಲೂ ಕೂಡ ಇವನು ತಮಿಳನನ್ನು ಅಲ್ಲದೇ ಇದ್ದವನು ಅಂತನ್ನುವಂಥದ್ದು ಇವನು ಬಂಗಾಳಿ ಇತರನವನು ಅನ್ನುವ ಒಂದು ದುರ್ಭಾಷೆಗಳ ಪ್ರಯೋಗ ನಮಗೆ ಪ್ರಾಚೀನದಲ್ಲಿ ಕಾಣಿಸುವುದಿಲ್ಲ ಅಂದರೆ ನಮಗೇನು ಗೊತ್ತಾಗುತ್ತದೆ ಆಗ ಇದ್ದ ಒಂದು ಕಲ್ಚರಲ್ ಫ್ರಾಂಕ ಅಂತಂದರೆ ಸಾಂಸ್ಕೃತಿಕ ಭಾಷೆ ರಾಜಕೀಯ ಭಾಷೆ ವಿಜ್ಞಾನ ಭಾಷೆ ಲ್ಯಾಂಗ್ವೇಜ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಲ್ಯಾಂಗ್ವೇಜ್ ಆಫ್ ಆರ್ಟ್ ಆ್ಯಂಡ್ ಕಲ್ಚರ್ ಅಂದರೆ ಸಂಸ್ಕೃತ ಮತ್ತು ಸಂಸ್ಕೃತ ಅನುಪ್ರಾಣಿತವಾದ ಪ್ರಾಕೃತ ಎಲ್ಲ ಭಾಷೆಗಳು ಕೂಡ ಸ್ವೀಕಾರ ಮಾಡ್ತಾಯಿದ್ವು ಅಂತೂ ಗೊತ್ತಾಗುತ್ತದೆ ಮತ್ತು ಸನಾತನ ಧರ್ಮ ವಿಶೇಷವಾಗಿ ನಮ್ಮ ದೇವಸ್ಥಾನದ ಸಂಸ್ಕೃತಿ ನಮ್ಮ ನೃತ್ಯ ಗೀತಾ ವಾದ್ಯಗಳು ಶೈವ ವೈಷ್ಣವ ಶಾಕ್ತ ಈ ಮೂರು ಪ್ರಧಾನವಾದ ಮತಗಳು ಸೌರವೂ ಕೂಡ ಸಾಕಷ್ಟಿದೆ ಕೌಮಾರ ಗಾಣಪಥಗಳು ಕೂಡ ತಮ್ಮ ಯೋಗದಾನವನ್ನು ಮಾಡಿದೆ ಅಂದರೆ ಒಂದೇ ಒಂದು ಪ್ರಾಂತದಲ್ಲಿ ಬೇರೆ ಎಲ್ಲಿಂದಲೋ ಯಾವುದೋ ಒಂದು ರಾಜೀವಂಶ ಬಂದು ಆಳಿದ್ದಕ್ಕೆ ಜನರ ಪ್ರತಿರೋಧವೋ ಮತ್ತೊಂದು ಸಾಹಿತಿಗಳ ಪ್ರತಿರೋಧವೋ ಯಾವುದೇ ರೀತಿಯಲ್ಲೂ ಕಂಡಿಲ್ಲ ಅನ್ನೋದನ್ನು ನೋಡಬೇಕು ನಮ್ಮ ಇತಿಹಾಸಕಾರರು ಈ ರೀತಿಯಾದ ಅಂಶಗಳ ಕಡೆಗೆ ಗಮನ ಇಟ್ಟೇ ಇಲ್ಲ ಗಮನ ಇಟ್ಟರೆ ನಮ್ಮ ಸರ್ಕಾರಕ್ಕೆ ಅದು ಗಂಟಲಗಾಣ ಆಗಿಬಿಡುತ್ತೆ ಸೆಕ್ಯುಲರ್ ಸರ್ಕಾರಕ್ಕೆ ದೇಶದ ಸಮೈಕ್ಯವನ್ನು ಸಾಂಸ್ಕೃತಿಕ ಸಮನ್ವಯವನ್ನು ರಾಜಕೀಯ ಸಂಸಿದ್ಧಿಯನ್ನು ತಂದುಕೊಟ್ಟಿದ್ದು ಸನಾತನ ಧರ್ಮ ಅಂತ ಆಗ್ಬಿಟ್ರೆ ಎಕ್ಕುಟ್ಟೋಗ್ಬಿಡುತ್ತಲ್ಲ ಇವರ ಸೆಕ್ಯುಲರಿಸಮು ಆ ಭಯ ಕಾಡ್ತಾ ಇರ್ತಕ್ಕಂಥದ್ದು ಅಲ್ಲಿಗೆ ನಾವು ಮಧ್ಯ ಭಾರತದಲ್ಲಿ ಈ ಎಲ್ಲ ವ್ಯವಸ್ಥೆಗಳು ಇದ್ದದ್ದು ಗೊತ್ತಾಗುತ್ತದೆ ಗುರ್ಜರ ಪ್ರತಿಹಾರರು ತುಂಬ ದೊಡ್ಡ ರೀತಿಯಲ್ಲಿ ಕೆಲಸ ಮಾಡಿದರು ಅವರ ಕ್ಷಾತ್ರ ಬಹಳಷ್ಟರ ಮಟ್ಟಿಗೆ ಈ ಒಂದು ಇಸ್ಲಾಮಿನ ದಾಳಿಯನ್ನು ಎದುರಿಸೋದ್ರೊಳಗೇನೆ ಆಗ್ಬಿಡ್ತು ಅರೆ ತುಂಬ ದೊಡ್ಡ ಹೀರೋಗಳು ಬರಲಿಲ್ಲವಾದರೂ ಮುಂದೆ ಅವರೇ ರಜಪೂತರಿಗೆ ಕಾರಣೀಭೂತರಾದಂಥವರು ಅದನ್ನು ನಾವು ಮರೆಯುವಂತೆ ಇಲ್ಲ ರಜಪೂತರು ಎಲ್ಲಿಂದಲೂ ಆಕಾಶದಿಂದ ಬಿಡ್ದಿದ್ದಲ್ಲ ಈ ಗುಜರಾತ್ನಲ್ಲಿ ಮಧ್ಯಪ್ರದೇಶದಲ್ಲಿ ಮತ್ತು ರಾಜಸ್ಥಾನದಲ್ಲಿ ಇದ್ದಂಥ ಕ್ಷಾತ್ರ ಪರಂಪರೆಯವರೇನೆ ಅವುಗಳನ್ನು ನಾನು ನಾಳೆ ದಿವಸ ವಿಸ್ತರಿಸ್ತೀನಿ ನಾಳೆ ನಾಡದ್ರೊಳಗೆ ಮತ್ತು ಚಂದೇಲರು ತುಂಬ ದೊಡ್ಡ ಕೆಲಸ ಮಾಡಿಕೊಟ್ರು ಪ್ರತಿಯೊಬ್ಬರಿಂದಲೂ ಸನಾತನ ಧರ್ಮ ರಕ್ಷಣೆಗೆ ತುಂಬ ದೊಡ್ಡ ಯೋಗದಾನ ಸಂದಿದೆ ಖಜುರಾಹೋನ ನೂರಾರು ದೇವಾಲಯ ಸಂಕೀರ್ಣ ಸಮುಚ್ಚಯ ನಿರ್ಮಿತವಾದದ್ದೇ ಚಂದೆಯಲ್ರಿಂದ ಮತ್ತು ಇವರೆಲ್ಲರೂ ಕೂಡ ದಲಿತಾತಿ ದಲಿತರು ಶೂದ್ರಾತಿ ಶೂದ್ರರು ಅಲ್ಲಿ ಅಲ್ಲಿಂದಲೇ ಬಂದಂಥವ್ರು ಇವರನ್ನ ಯಾರೂ ಕೂಡ ಮುಟ್ಟಬಾರದವರು ದೂರ ಇಡಬೇಕಾದವರು ಅಂತ ಯಾರೂ ದೂರ ಇಡಲಿಲ್ಲ ಇವರು ಯಾರನ್ನು ದೂರ ಮಾಡಿಕೊಳ್ಳಲಿಲ್ಲ ಯಾವ ಕೀಳರ್ಮಿಯನ್ನು ಇಟ್ಟುಕೊಳ್ಳಿಲ್ಲ ಎಲ್ಲರೂ ಸನಾತನ ಧರ್ಮಕ್ಕಾಗಿ ದುಡಿದರು ಅಂತ ನೋಡಿದಾಗ ಇಟ್ ವಾಸ್ ಎ ಡೈನಮಿಕ್ ಫ್ಲೋ ಅಂತ ಗೊತ್ತಾಗುತ್ತದೆ ವರ್ಣಗಳು ಜಾತಿಗಳು ಅನ್ನೋ ವ್ಯವಸ್ಥೆ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ಸ್ ಆಗಿ ಇದ್ದಂಥದ್ದೆಲ್ಲ ವರ್ಟಿಕಲ್ ಆ್ಯಂಡ್ ಹಾರಿಸಾಂಟಲ್ ಸೆಕ್ಷನಲ್ಲಿ ಎಲ್ಲವೂ ಕೂಡ ಓಡಾಡಿಕೊಂಡಿದ್ದು ಇಟ್ಸ್ ಅನ್ ಅಡಿಯಬ್ಯಾಟಿಕ್ ಸಿಸ್ಟಮ್ ಅನ್ನುವಂಥದ್ದು ಕಾಣಿಸುತ್ತದೆ ಆ ಬುಂದೇಲ್ ಖಂಡದಿಂದಲೇ ಮಹಾನುಭಾವ ಛತ್ರಸಾಲ ಹುಟ್ಟಿದ್ದು ಅವನನ್ನು ಮುಂದೆ ನಾವು ತೆಗೆದುಕೊಳ್ತೀವಿ ಮತ್ತು ಈ ಮಾಲ್ವ ಪ್ರದೇಶದಲ್ಲಿ ಅಲ್ಲಿಗೆ ನಮಗೆ ಬಸ್ತರ ಗೊಂಡವಾನ ಇವುಗಳೆಲ್ಲ ಸಿಗುತ್ತದೆ ಅಲ್ಲಿದ್ದ ಅಪ್ಪಟ ಅಪ್ಪಟ ಆದಿವಾಸಿಗಳೇನೆ ಮಧ್ಯಪ್ರದೇಶ ಹಿಂದೂ ಆದಿವಾಸಿಗಳದು ಮತ್ತು ಉತ್ಕಲ ಒಡಿಸ್ಸಾ ಆದಿವಾಸಿಗಳದ್ದು ಅಲ್ಲಿಂದಲೇ ಬಂದವರು ಇವರೆಲ್ಲರೂ ಕೂಡ ಅಲ್ಲಿಯವರೇ ಇವರೆಲ್ಲರೂ ಕೂಡ ಬಂಗಾಳದ್ದು ಅಷ್ಟೇ ಹಾಗೇನೆ ನಾವು ತೆಗೆದುಕೊಳ್ಳಬೇಕಾದದ್ದು ಭಾರತದ ಬಹುಪಾಲು ಹಾಗೆ ತಾನೆ ನಿರ್ಮಿತವಾದದ್ದೇನೆ ಆದಿವಾಸಿಗಳಿಂದ ಇವತ್ತಿನ ದಲಿತರು ಶುದ್ರರು ಅನ್ನುವಂಥವರಿಂದ ಅವರೆಲ್ಲ ಸನಾತನ ಧರ್ಮವನ್ನು ಸ್ವೀಕರಿಸಿದ್ದರಿಂದ ಸನಾತನ ಧರ್ಮ ಅವ್ರದ್ದೇ ಆಗಿದ್ದರಿಂದ ಮತ್ತು ಅವರುಗಳ ಯಾವುದೇ ಒಂದು ಪ್ರಾದೇಶಿಕವಾದ ಆಚರಣೆಗಳು ಅವೆಲ್ಲ ಸನಾತನ ಧರ್ಮದ ತತ್ವಾನುಸಾರವಾಗಿ ಪ್ರತಿಪಾದಿತವಾಗ್ತಾ ಇದ್ದಿದ್ದು ಗೊತ್ತಾಗುತ್ತದೆ ಒಂದು ಜಗನ್ನಾಥ ಕ್ಷೇತ್ರ ಅದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ ಒಂದು ಪಾಂಡುರಂಗ ವಿಠೋಬಾ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಒಂದು ಮಲ್ಲಾರಿ ಒಂದು ಖಂಡೋಬಾ ಒಂದು ತುಳಜ ಒಂದು ತಿರುಪತಿ ವೆಂಕಟರಮಣ ಯಾವುದನ್ನು ತೆಗೆದುಕೊಳ್ಳಿ ಅಲ್ಲಿ ಎಲ್ಲ ಕಡೆಗೂ ಕಾಣಿಸ್ತಕ್ಕಂಥದ್ದು ಜಾನಪದವೇನೆ ಪಾಂಡುರಂಗ ಪಂಡರಾಪುರದ ವಿಠಲ ಹೀಗೆಲ್ಲೂ ಕಾಣಿಸುತ್ತದೆ ಮತ್ತು ನಮಗೆ ಗೊತ್ತಾಗುತ್ತದೆ ಪ್ರೊಫೆಸರ್ ಲಾಲ್ ಮೊದಲಾದವರ ಸಂಶೋಧನೆಯಿಂದ ರಾಜರುಗಳಾಗಿ ಸಾಮ್ರಾಜ್ಯವನ್ನು ಆಳಿದ ಸುಸಂಸ್ಕೃತವಾದ ಇವರು ಇಸ್ಲಾಮಿನ ದಾಳಿಯಿಂದ ಇಸ್ಲಾಮಿಯವರನ್ನು ಐಸೊಲೇಟ್ ಮಾಡಿದ್ರಿಂದ ಅದನ್ನು ಒಂದು ಗೆರಿಲ್ಲಾವಾರ್ ಟೆಕ್ನಿಕ್ಕಿಂದ ಎದುರಿಸಬೇಕು ಅಂತ ಹೋಗಿದ್ದರಿಂದ ಇವರು ತಾವಾಗಿ ತಾವು ಸಾಂಸ್ಕೃತಿಕ ವಲಯದಿಂದ ನಗರಗಳಿಂದ ಗ್ರಾಮಗಳಿಂದ ಕಾಡಿಗೆ ಹೋಗಿ ಇವರು ಆದಿವಾಸಿಗಳಾದರು ಅಂತ ಹಾಗಾಗಿ ಸುಕ್ಷತ್ರಿಯ ಕ್ವಾಲಿಟಿ ಇಟ್ಟುಕೊಂಡವರು ವ್ರಾಪ್ತರಾಗುವಂಥ ಪರಂಪರೆ ಸ್ಥಿತಿ ಬಂದದ್ದು ಅದು ಇಸ್ಲಾಮಿನ ಪ್ರಭಾವದಿಂದ ಆದದ್ದು ಅನ್ನೋದನ್ನು ಬಹಳ ಚೆನ್ನಾಗಿ ತೋರ್ಪಡಿಸಿದ್ದಾರೆ ಆ ವಿವರಗಳನ್ನು ಮುಂದೆ ನಾವು ನೋಡೋಣ ಹೀಗೆ ಮಧ್ಯಪ್ರದೇಶದಲ್ಲಿ ಕೂಡ ನಾವು ಕಾಣ್ತೀವಿ ಅಂದರೆ ಈ ಕ್ಷಾತ್ರ ಪರಂಪರೆ ಎಷ್ಟೆಲ್ಲ ಕಷ್ಟಪಡಬೇಕಾಯಿತು ಎಷ್ಟೆಲ್ಲ ಪ್ರತಿರೋಧವನ್ನು ಎದುರಿಸಬೇಕಾಯಿತು ಒಂದು ಮಾತ್ರ ನಾನು ಹೇಳ್ತೀನಿ ತುಂಬ ದೊಡ್ಡ ತ್ಯಾಗ ನಡೆದಿದೆ ತುಂಬ ದೊಡ್ಡ ಧರ್ಮದ ಪ್ರೀತಿ ಸಂಸ್ಕೃತಿಯ ಪ್ರೀತಿ ಭಾಷೆಯ ಪ್ರೀತಿ ಜನಪ್ರೀತಿ ಈ ಕ್ಷಾತ್ರ ಪರಂಪರೆಯಲ್ಲಿ ಇದೆ ಈ ಮಟ್ಟದ ಅಸ್ಮಿತಾ ಭಾವ ಈ ಮಟ್ಟದ ಬಲಿದಾನವನ್ನು ಈ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿಯಲ್ಲಿ ಜಗತ್ತಲ್ಲಿ ಎಲ್ಲಿಯೂ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ ಅದು ಸಫಲವಾಯಿತು ವಿಫಲವಾಯಿತು ಬೇರೆ ವಿಷಯ ಆದರೆ ಅದರ ಹಿಂದಿರುವ ಚೈತನ್ಯ ಮಾತ್ರ ತುಂಬ ತುಂಬ ದೊಡ್ಡದು ಸಾವಿಗೆ ಎಂದೂ ಅಂಜಲಿಲ್ಲ ಇದನ್ನು ನಾವು ನೋಡಬೇಕು ಈ ಮಟ್ಟಕ್ಕೆ ಸತ್ರು ಪರವಾಗಿಲ್ಲ ನಾವು ಒಪ್ಪಿಕೊಳ್ಳಬಾರ್ದು ಮತ್ತೊಂದು ಅಂತ ಅನ್ನೋದಾಯ್ತಲ್ಲ ಹಾಗಲ್ಲವಾದರೆ ಈಗಲೂ ಕೂಡ ಇಷ್ಟೆಲ್ಲ ತಂತ್ರಗಳ ಧೂರ್ತತೆಯ ಮತಾಂತರಗಳು ನೆಹರೂಯಿಂದ ಮೊದಲುಗೊಂಡು ನಡ್ಕೊಂಡು ಬಂದಿರತಕ್ಕಂಥದ್ದು ಸ್ವಾತಂತ್ರ್ಯೋತ್ತರದಲ್ಲಿದ್ದರೂ ಕೂಡ ಎಂಬತ್ತು ಪರ್ಸೆಂಟ್ ಸನಾತನ ಧರ್ಮೀಯರು ಇದ್ದಾರೆ ಅಂತಂದರೆ ಇಂದು ಭಾರತ ಒಂದು ಡೆಮಾಕ್ರೆಟಿಕ್ ಕಂಟ್ರಿ ಅಂತ ಆಗಿದೆ ಅಂತಂದರೆ ಅದಕ್ಕೆ ಸನಾತನ ಧರ್ಮವೇ ಕಾರಣ ಅಂದರೆ ಅಷ್ಟು ದೊಡ್ಡ ಬಲಿದಾನ ಇದರ ಹಿಂದೆ ಇದೆ ಅಂತ ಗೊತ್ತಾಗುತ್ತದೆ ನಾವಿನ್ನು ಉತ್ತರ ಮಧ್ಯ ಭಾರತದ ಒಂದು ಜಾಜ್ವಲ್ಯಮಾನವಾದ ನಕ್ಷತ್ರವನ್ನು ಸ್ಮರಣೆ ಮಾಡುವ ಮೂಲಕ ಈ ಹೊತ್ತಿನ ವಿವರಗಳನ್ನು ಮುಗಿಸಬಹುದು ಅದು ಯಾವುದು ಅಂತಂದರೆ ಭೋಜ ಭೋಜರಾಜ ಒಬ್ಬ ಮಧ್ಯಕಾಲೀನ ಭಾರತದ ಎದ್ದು ಕಾಣುವಂತಹ ವ್ಯಕ್ತಿತ್ವ ಅಂತ ಅನಿಸುತ್ತದೆ ಅವನು ಬಂದದ್ದು ಅದೇನೇ ಕೆಳಗಿನ ಅತಿ ಅತಿ ಕೆಳಗಿನ ಅಂತನ್ನುವಂಥ ಈ ಹೊತ್ತಿನ ಸಾಮಾಜಿಕದಲ್ಲಿ ಬರುವಂಥದ್ದು ಆ ಒಂದು ಶೂದ್ರಾತಿ ಶೂದ್ರ ವಲಯದಿಂದ ಬಂದವನು ಇವುಗಳನ್ನು ಬಾಯಿ ಬಿಟ್ಟು ಹೇಳುವಂಥದ್ದೇ ಒಂದು ನಾಚಿಗೇಡು ನಾನು ಯಾತಕ್ಕೆ ಕೇಳ್ತಾ ಇದ್ದೀನಿ ಅಂತಂದರೆ ಇಷ್ಟು ದುಸ್ತಂತ್ರಗಳನ್ನು ಮಾಡಿ ಜಾತಿ ಜಾತಿಗಳಾಗಿ ಹೊಡಿತಾ ಇದ್ದಾರೆ ಇವ್ರನ್ನ ಅವ್ರು ತುಳಿದ್ರು ಅವ್ರನ್ನ ಇವರು ತುಳಿದ್ರು ಇವರಿಗೆ ಎಂದೂ ಅಧಿಕಾರಕ್ಕೆ ಬರೋಕ್ಕೆ ಅವಕಾಶ ಇರಲಿಲ್ಲ ಅಂತ ಅದೆಲ್ಲ ಹಸಿ ಹಸಿ ಸುಳ್ಳು ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದೀನಿ ಇಲ್ಲದೇ ಇದ್ದರೆ ಈ ಜಾತಿಗಳನ್ನು ಹೇಳ್ಕೊಂಡು ಹೋಗೋದೇ ನನಗಿಷ್ಟ ಇಲ್ಲದ್ದು ಮತ್ತು ಇವರುಗಳು ಎಂದೂ ಕೂಡ ಮೈನ್ ಸ್ಟ್ರೀಮಿಂದ ದೂರ ಇರಲಿಲ್ಲ ಆಮೇಲೆ ಪರಿಸ್ಥಿತಿಗಳು ದೂರ ಮಾಡಿದ್ವು ವಿಶೇಷವಾಗಿ ಇಸ್ಲಾಮಿನ ಆಕ್ರಾಂತಿ ಅನ್ನುವಂಥದ್ದನ್ನು ನೋಡಬೇಕು ಅಂಥದ್ರೊಳಗೆ ಸಕಲ ಶಾಸ್ತ್ರಗಳಲ್ಲಿ ಕೋವಿದನಾಗಿ ಬಹುಭಾಷಾ ಪ್ರವೀಣನಾಗಿ ಶಾಸ್ತ್ರ ಕಾವ್ಯಗಳನ್ನು ಅನೇಕವನ್ನು ಬರೆದಂಥ ಅದ್ವಿತೀಯವಾದ ಉದಾಹರಣೆಯಾಗಿ ನಿಲ್ತಾನೆ ಇಡೀ ಪ್ರಪಂಚದಲ್ಲಿ ಇವನಂಥ ಒಂದು ಉದಾಹರಣೆ ನಮಗೆ ಕಾಣಸಿಗುವುದಿಲ್ಲ ಇತಿಹಾಸಕಾರರಂತೂ ಬಹಳ ಸುಲಭವಾಗಿ ಅವನು ಆಳ್ವಿಕೆ ನಲವತ್ತು ವರ್ಷ ಕಾಲ ಇತ್ತು ಅಂತಾರೆ ನಮ್ಮ ಕಾವ್ಯಾದಿಗಳ ಗ್ರಂಥ ತೆಗೆದುಕೊಂಡು ಹೋದರೆ ಐವತ್ತೈದು ವರ್ಷ ಅಂತ ಇದ್ದಿರಬಹುದು ಅವನು ಪರಮಾರ ಭೋಜ ಮಾಲವದಲ್ಲಿದ್ದವನು ಅವನು ವಿದರ್ಭರಾಜ ಹೌದೋ ಅಲ್ಲವಂಥ ದೊಡ್ಡ ಚರ್ಚೆ ಇದೆ ಆದರೆ ಅದನ್ನು ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಪರಿಹರಿಸಿದ್ದಾರೆ ಅವನು ವೈದರ್ಭೀ ರಾಜ ಅನ್ನುವಂಥದ್ದು ಕೋಲೊಫೋನ್ಸ್ನಲ್ಲಿ ಆದಂಥ ಗ್ರಂಥ ಲಿಪಿಕಾರರ ತಪ್ಪಿನಿಂದ ವಿದರ್ಭ ರಾಜ ಅಂತಾಗಿದ್ದು ವೈದರ್ಭೀ ಶೈಲಿಯ ರಾಜ ಅವನ ಚಂಪು ರಾಮಾಯಣ ಅದಕ್ಕೆ ಅತ್ಯದ್ಭುತವಾದ ನಿದರ್ಶನವಾಗಿರುವಂಥದ್ದು ಇವನಿಗೆ ಎಂಬತ್ತ್ಮೂರು ಬಿರುದುಗಳಿತ್ತು ಅಂತೂ ಗೊತ್ತಾಗುತ್ತದೆ ಚೋಳರಿಗೂ ಅಷ್ಟೇ ಮತ್ತು ಚೋಳರಿಗಿದ್ದ ಎಲ್ಲ ಬಿರುದುಗಳು ಸಂಸ್ಕೃತಮಯವಾದದ್ದು ಅದನ್ನು ನೀವು ನೋಡಬೇಕು ಇಡೀ ಭಾರತ ದೇಶದಲ್ಲೇ ಅತ್ಯಂತ ಉದ್ದವಾದ ಶಾಸನ ಅಂತಂದರೆ ಈ ರಾಜರಾಜ ಚೋಳ ಎಷ್ಟು ಜನ ದೇವದಾಸಿಯರಿಗೆ ಸಂಗೀತಗಾರರಿಗೆ ನೃತ್ಯದವರಿಗೆ ಬ್ರಾಹ್ಮಣರಿಗೆ ಕೊಟ್ಟಂಥ ದಾನಗಳು ಮತ್ತು ಅವ್ರಗಳಿಗೆ ಏನೇನು ವ್ಯವಸ್ಥೆ ಮಾಡಿದ್ದ ನಟುವನಾರಗಳಿಗೆ ಭರತ ಮೇಳಕ್ಕೆ ಏನೇನು ವ್ಯವಸ್ಥೆ ಮಾಡಿದ್ದ ಅಂತ ಅದು ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ಜನ ದೇವದಾಸಿಯರ ಹೆಸರುಗಳು ಉಲ್ಲೇಖ ಬರ್ತದೆ ಇವನು ಬಿರುದುಗಳ ಉಲ್ಲೇಖವೂ ಕೂಡ ಬರ್ತದೆ ಅಲ್ಲಿ ನಮಗೆ ಗೊತ್ತಾಗುತ್ತದೆ ಅಷ್ಟು ಸಂಸ್ಕೃತದ್ದೇ ಇತ್ತಿದ್ದು ಭೋಜರಾಜನದಂತೂ ಕೇಳಲೇಬೇಕಾಗಿಲ್ಲ ಆ ಮಟ್ಟಕ್ಕೆ ಸಂಸ್ಕೃತದ ಬಿರುದುಗಳ ಉಲ್ಲೇಖ ಅವನದು ಕಾಣಿಸುತ್ತದೆ ಅವನು ಒಂದೊಂದು ಬಿರುದು ಕೂಡ ಒಂದೊಂದು ಗ್ರಂಥವಾಗಿರ್ತದೆ ತತ್ವಪ್ರಕಾಶ ಅಂತ ಒಂದು ಬಿರುದು ಅವನು ಶೈವಸೂತ್ರಗಳ ಬಗ್ಗೆ ಬರೆದಂಥ ವ್ಯಾಖ್ಯಾನ ಶೃಂಗಾರ ಪ್ರಕಾಶ ಅವನು ಒಂದು ಬಿರುದು ಎರಡು ಗ್ರಂಥ ಬರೆದ ಒಂದು ವ್ಯಾಕರಣ ಎನ್ನುವ ನಾಟಕ ಮತ್ತು ರಸ ಮೀಮಾಂಸೆಗೆ ಸಂಬಂಧಪಟ್ಟದ್ದು ಸರಸ್ವತಿ ಕಂಠಾಭರಣ ಅವನು ಮತ್ತೊಂದು ಬಿರುದು ಅವನು ವ್ಯಾಕರಣ ಗ್ರಂಥವನ್ನು ಬರೆದ ಪಾಣಿನಿಯನ್ನೇ ಇಂಪ್ರೊವೈಸ್ ಮಾಡಿ ಬರೆದಂಥ ವ್ಯಾಕರಣ ಗ್ರಂಥ ಅದು ಮತ್ತೊಂದು ಅಲಂಕಾರ ಶಾಸ್ತ್ರ ಗ್ರಂಥ ಶೃಂಗಾರ ಪ್ರಕಾಶ ರಾಜ ಮೃಗಾಂಕ ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಗ್ರಂಥ ರಾಜ ಮಾರ್ತಂಡ ಯೋಗಶಾಸ್ತ್ರದ ಮೇಲೆ ಬರೆದಂಥ ವಿವೃತಿ ಭೋಜ ಟೀಕಾ ಭೋಜ ವಿವೃತ್ತಿ ಅಂತಲೇ ಕರೀತಾರೆ ಅದನ್ನು ಸಮರಾಂಗಣ ಸೂತ್ರಧಾರ ಅವನು ಬರೆದಂಥ ಶಿಲ್ಪಶಾಸ್ತ್ರಕ್ಕೆ ವಾಸ್ತುವಿಗೆ ಸಂಬಂಧಪಟ್ಟಂಥ ಗ್ರಂಥ ಯುಕ್ತಿಕಲ್ಪತರು ರಾಜನೀತಿ ಮತ್ತು ನೌಕಾ ನಿರ್ಮಾಣಾದಿ ಅನೇಕಗಳಿಗೆ ಸಂಬಂಧಪಟ್ಟಂಥದ್ದು ಅದರೊಳಗೆ ಸಸ್ಯಶಾಸ್ತ್ರಕ್ಕೂ ಸೇ ಸಂಬಂಧಪಟ್ಟಂತೆ ದಾರುತಂತ್ರಕ್ಕೂ ಸಂಬಂಧಪಟ್ಟಂತೆ ಅಂದರೆ ಟಿಂಬರ್ ಟೆಕ್ನಾಲಜಿಗೂ ಸಂಬಂಧಪಟ್ಟ ಅನೇಕ ವಿವರಗಳು ಬರ್ತವೆ ಅದನ್ನು ನಿರ್ಮಾಣ ಮಾಡಿದ್ದು ಅವನು ಹಾಗೆಯೇ ಅವನ ಮತ್ತೊಂದು ವಿಶೇಷವಾದಂಥ ಗ್ರಂಥ ಚಾರುಚರ್ಯ ಆಯುರ್ವೇದ ಮತ್ತು ಸ್ವಾಸ್ಥ್ಯಕ್ಕೆ ಸಂಬಂಧಪಟ್ಟಂಥದ್ದು ಹೀಗೆ ಯಾವ ಮುಖದಲ್ಲಿ ತೆಗೆದುಕೊಳ್ಳಿ ಪ್ರಗಲ್ಭವಾದ ಗ್ರಂಥಗಳು ವಿಶ್ವಕೋಶಾತ್ಮಕವಾದ ಗ್ರಂಥಗಳನ್ನು ಬರೆದಿದ್ದಾನೆ ಅಪಾರವಾದ ಮಾಹಿತಿ ಇರುವಂಥದ್ದು ಅಲ್ಲಿ ಇಲ್ಲಿ ನಮಗೆ ನೋಡದಂತೆ ಅಂತರ್ವಿರೋಧಗಳು ಕಾಣಿಸುತ್ತವೆ ಅದು ಗೌಣ ಆದರೆ ಒಬ್ಬನಿಗಿದ್ದ ಆ ಸ್ವೀಪ್ ಮತ್ತೆ ಹೇಳ್ತೀನಿ ಯಾರ್ಯಾರೋ ಬರ್ಕೊಟ್ಬಿಟ್ಟು ಫೋರ್ಜರಿ ಮಾಡಿದ ಅಲ್ಲ ಅನ್ನೋದಕ್ಕೆ ನಾನು ಭೋಜನ ಹೆಸರಿನಲ್ಲಿ ಉಪಲಬ್ಧ ಇರುವ ಗ್ರಂಥಗಳನ್ನೆಲ್ಲ ನೋಡಿದ್ದೀನಿ ಶೈಲಿ ದೃಷ್ಟಿಯಿಂದ ಛಂದಸ್ಸಿನ ದೃಷ್ಟಿಯಿಂದ ವ್ಯಾಕರಣ ಪ್ರಯೋಗ ದೃಷ್ಟಿಯಿಂದ ಕೂಡ ಗಮನಿಸಿದ್ದೀನಿ ಏಕಕರ್ತೃಕ ಅಂತ ಸಾಬೀತಾಗುವಂಥ ಶೈಲಿ ಅವನ್ನು ಬಳಸುವ ವಸಂತ ತಿಲಕ ಛಂದಸ್ಸನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅದು ಚಂಪೂ ರಾಮಾಯಣದಿಂದ ಮೊದಲುಗೊಂಡು ಶೃಂಗಾರ ಪ್ರಕಾಶದವರೆಗೆ ರಾಜಮಾರ್ತಾಂಡದವರೆಗೆ ಅವನ ಶೈಲಿ ಎದ್ದು ತೋರುವಂತೆ ಇದು ಭೋಜ ಇದು ಭೋಜ ಅಂತ ಕಾಣಿಸುತ್ತದೆ ಅಂಥವನು ತುಂಬ ದೊಡ್ಡ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ್ದಲ್ಲದೆ ಸಾಹಿತ್ಯ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡದಲ್ಲದೆ ಬೇಕಾದಷ್ಟು ದೇವಸ್ಥಾನಗಳನ್ನು ಕಟ್ಟಿಸಿದ್ದಲ್ಲದೆ ದೊಡ್ಡ ದೊಡ್ಡ ಕೆರೆಗಳನ್ನು ಕಟ್ಟಿಸಿದ್ದ ಎಲ್ಲಿವರೆಗೆ ಅಂತಂದರೆ ಇವತ್ತು ಭೂಪಾಲದ ಹತ್ತಿರದಲ್ಲಿ ಭೋಜಪುರ ಅಂತಿದೆ ಅಲ್ಲಿ ಆರುನೂರ ನಲವತ್ತೇಳು ಸ್ಕ್ವೇರ್ ಕಿಲೋಮೀಟ್ರ್ ಅಷ್ಟು ದೊಡ್ಡ ಕೆರೆ ಇಂದಿಗೂ ಭೂಪಾಲ್ ನಗರಕ್ಕೆ ಸರಬರಾಜು ಮಾಡತಕ್ಕಂಥ ಕೆರೆಗಳ ನೀರು ಸರಬರಾಜು ಮಾಡುವ ಕೆರೆಗಳು ಭೋಜರಾಜ ಕಟ್ಟಿಸಿತು ಸಾವಿರ ವರ್ಷಗಳಿಂದ ಅವುಗಳು ಆ ಕಟ್ಟೆಗಳು ಅವೆಲ್ಲ ಚೆನ್ನಾಗಿ ಉಳ್ಕೊಂಡು ಬಂದಿದೆ ಅಂತಂದರೆ ಯಾವ ತಂತ್ರಜ್ಞಾನ ಮತ್ತು ಯಾವ ದೂರದೃಷ್ಟಿ ಎಂಥದ್ದು ಇದ್ದಿರಬೇಕು ಅಂತ ಚಾಲುಕ್ಯರ ಜೊತೆಗೆ ಛೇದಿಯರ ಜೊತೆಗೆ ಮತ್ತು ಮುಸ್ಲಿಮರ ಜೊತೆಗೆ ನಿರಂತರವಾಗಿ ಸಂಘರ್ಷ ಮಾಡ್ತಾ ಇದ್ದ ಇವನು ಗಟ್ಟಿಯಾಗಿರೋವರೆಗೂ ಅಲ್ಲ ಗಜ್ನವಿ ಯಾವನಿದ್ದ ಮೊಹಮ್ಮದ್ ಗಜ್ನವಿ ನಮ್ಮ ದೇಶದೊಳಗೆ ಗಟ್ಟಿಯಾಗಿ ಯುದ್ಧ ಮಾಡಿ ಆಗಲಿಲ್ಲ ಆ ಮಟ್ಟಕ್ಕೆ ಪ್ರತಿರೋಧ ಮಾಡಿದ ಮತದ ದೃಷ್ಟಿಯಿಂದ ಅನಲೈಸ್ ಮಾಡಿದ್ದರೆ ಇವನಿಗೆ ಬೇರೆಯವ್ರ ಬೆಂಬಲ ಕೊಟ್ಬಿಡ್ತಾ ಇದ್ರು ಆದರೆ ಇವನು ಸತ್ತಿದ್ದು ಕಡೆಗೆ ಹಿಂದೂಗಳ ಮೂಲಕವಾಗಿಯೇ ಸೋಮೇಶ್ವರ ಭೀಮೇಶ್ವರ ಮತ್ತು ಕರ್ಣ ಇವರು ಮೂವರೂ ಸೇರಿ ಒಟ್ಟಾಗಿ ಭೋಜರಾಜನನ್ನು ಯುದ್ಧದಲ್ಲಿ ಸಂಹಾರ ಮಾಡಿದ್ರು ಒಂದು ಸ್ವಲ್ಪ ದೂರದೃಷ್ಟಿ ಇದ್ದಿದ್ದರೆ ಇವನು ಎಷ್ಟು ದೊಡ್ಡ ತಡೆಗೋಡೆ ಅಂತ ಆಗ್ತಾ ಇತ್ತು ಇವನ ಸಾಹಿತ್ಯ ಪ್ರೀತಿ ಯಾವ ಮಟ್ಟದ್ದು ಅಂತಂದರೆ ನಮ್ಮ ಕನ್ನಡದ ಕವಿ ನಾಗವರ್ಮ ತಾನು ಬಾಣಭಟ್ಟನ ಕಾದಂಬರಿಯನ್ನು ಕನ್ನಡಕ್ಕೆ ಚಂಪು ಕಾವ್ಯವಾಗಿ ಗದ್ಯಕಾವ್ಯವನ್ನು ಚಂಪು ಕಾವ್ಯವಾಗಿ ರೂಪಾಂತರ ಮಾಡಿದ ಇವನ ಹತ್ತಿರಕ್ಕೆ ತೆಗೆದುಕೊಂಡು ಹೋದಾಗ ಅಚ್ಚೋದ ಸರೋವರದ ವರ್ಣನೆಯನ್ನು ಇವನು ಇಂಪ್ರೊವೈಸ್ ಮಾಡಿದ ರೀತಿಗೆ ನೋಡಿಬಿಟ್ಟು ಅಲ್ಲೊಂದು ಕಡೆಗೆ ಬರ್ತದೆ ಅಚ್ಚೋದ ಸರೋವರ ಸಾಕ್ಷಾತ್ತಾಗಿ ಹಿಮಾಲಯವೇ ಶಿವನ ಮೂರನೇ ಕಣ್ಣಿನ ಬೆಂಕಿಗೆ ಸಿಕ್ಕು ಕರಗಿಬಿಡ್ತಾ ಅಂತ ಇವನು ವರ್ಣನೆ ಮಾಡ್ತಾನೆ ಅಲ್ಲಿ ಹಿಮಾಲಯ ಕರಗದಂತೆ ಅಚ್ಚೋದ ಸರೋವರ ಇತ್ತು ಅಂತ ಮೂಲದಲ್ಲಿದೆ ಇವನು ಶಿವನ ನೇತ್ರಜ್ವಾಲೆಯಿಂದ ಅಂತ ಮಾಡಿದ ಆ ಅರ್ಥಪೂರ್ಣವಾದ ಇಂಪ್ರೊವೈಸೇಷನ್ಗೆ ಎಪ್ಪತ್ತು ಕುದುರೆಗಳನ್ನು ಕೊಟ್ಟ ಅಂತ ಕವಿಯೇ ಉಲ್ಲೇಖ ಮಾಡಿದ್ದಾನೆ ಈ ಮಟ್ಟದ ಪಂಡಿತ ಪೋಷಕ ಅಂದರೆ ಯುದ್ಧ ಅಂದರೆ ಯುದ್ಧ ಶಾಂತಿ ಅಂದರೆ ಶಾಂತಿ ಕಲೆ ಅಂದರೆ ಕಲೆ ಲೋಕಸೇವೆ ಅಂದರೆ ಲೋಕಸೇವೆ ಈ ಥರ ಇದ್ದ ಮಧ್ಯ ಭಾರತದ ಅತ್ಯಂತ ಪ್ರಕ್ಷುಬ್ಧವಾದ ಕಾಲದಲ್ಲಿ ಕೂಡ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಇಂಥವರು ಕನಿಷ್ಠ ಪಕ್ಷ ಒಂದು ಇಪ್ಪತ್ತೈದು ಜನ ಸಿಗ್ತಾರೆ ಇದು ಯಾವ ದೇಶವೂ ಕೂಡ ಹೆಮ್ಮೆ ಪಡಬಹುದಾದಂಥ ಎದ್ದು ತೋರುವ ಸಂಖ್ಯೆ ಅಂತ ಅನಿಸುತ್ತದೆ ಇದನ್ನು ಮೀಟಿ ಮುಂದೆ ತೋರ್ಪಡಿಸ್ತಕ್ಕಂಥದ್ದು ಇಸ್ಲಾಮಿನ ಬರ್ಬರ ದಾಳಿಯ ಮುಂದೆ ಎದುರಿಸಿ ನಿಂತಂಥವರು ಅದರೊಳಗೆ ಹೆಗ್ಗುರುತುಗಳಾಗಿ ನಮಗೆ ರಾಜಪುತ್ರರು ಸಿಗ್ತಾರೆ ಸಿಖ್ಖ್ರು ಸಿಗ್ತಾರೆ ಮತ್ತು ಮರಾಠರು ಸಿಗ್ತಾರೆ ಅವರ ಸ್ಮರಣೆಗೆ ಇನ್ನು ಮುಂದಿನ ಕಾಲ ಇಟ್ಕೊಳ್ಳೋಣ ನಮಸ್ಕಾರ